ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ವೀಕ್ಷಕರೇ ನಮಸ್ಕಾರ ಬಹು ನಿರೀಕ್ಷಿತ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀರಿ ಜನವರಿ ತಿಂಗಳ ಕರ್ನಾಟಕ ಟಿವಿಯ ಮೆಗಾ ಸರ್ವೆ ಹೇಗಿದೆ ಈ ಮೆಗಾ ಸರ್ವೆನಲ್ಲಿ ಏನು ಏನ್ ಲೆಕ್ಕಾಚಾರಗಳಿದೆ ಈ ಸರಿ ಯಾರ ಮುನ್ನಡೆ ಯಾರ್ ಇನ್ನಡೆ ಯಾವ ಕ್ಷೇತ್ರದಲ್ಲಿ ಕತೆ ಏನು ಯಾಕೆಂದ್ರೆ ಇನ್ನೂರ ಕ್ಷೇತ್ರದ ಚಿತ್ರಣವನ್ನ ನಾವು ಕೊಡ್ತಾ ಇದೇವೆ ಸುಮ್ಮನೆ ಉಂಡೆ ಲೆಕ್ಕದಲ್ಲಿ ಇವ್ರಿಗೆ ಎಪ್ಪತ್ತು ಇವ್ರಿಗೆ ಎಂಬತ್ತು ಇವ್ರ ತೊಂಬತ್ತು ಅಂತ ಯಾರಿಗೂ ಇಲ್ಲ ಪ್ರತಿ ಕ್ಷೇತ್ರದಲ್ಲೂ ಕೂಡ ಯಾರು ಯಾವ ಲೆಕ್ಕಾಚಾರದ ಮುಂದೆ ಇದ್ದಾರೆ ಹಿಂದೆ ಇದ್ದಾರೆ ಎಲ್ಲರೂ ಕೇಳ್ತೀನಿ ನೀವು ಸರ್ವೆ ಹೆಂಗೆ ಮಾಡ್ತೀರಿ ಎಸ್ ಜರ್ನಲಿಸ್ಟ್ ಆ್ಯಂಗಲ್ ಜನರ ಆ್ಯಂಗಲ್ ಪಕ್ಷದ ಲೆಕ್ಕಾಚಾರ ಕಾರ್ಯಕರ್ತರದು ಈ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲರ ಒಂದು ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿ ಅದರ ಆಧಾರದ ಮೇಲೆ ಉಂಡೆ ಯಾರೋ ಒಬ್ಬ ನಿಲ್ಸ್ಕೊಂಡು ಒಂದು ನೂರು ಜನ ಫೋನ್ ಮಾಡಿಸಿ ಹೇಳಿದ ತಕ್ಷಣ ನಿಮಗೆ ಹ್ಞೂ ಹ್ಞೂ ಎಸ್ ತುಂಬ ಜನ ಕೇಳ್ತಾ ಇದ್ರು ಹೆಂಗೆ ಮಾಡ್ತೀರಿ ಹೆಂಗ್ ಮಾಡ್ತೀರಾ ಅಂತ ಎಲ್ರದೇ ಹೆಂಗೆ ಕತೆ ನಮ್ಮ ಕೆಲವೊಂದು ಕ್ಷೇತ್ರದಲ್ಲಿ ನಾವೇ ಹೋಗಿದ್ದೀವಿ ಜನಾಭಿಪ್ರಾಯ ಸಂಗ್ರಹ ಮಾಡಬೇಕಾದ್ರೆ ಸಾಕಷ್ಟು ಕ್ಷೇತ್ರಕ್ಕೆ ನಾವು ಮೂರು ಜನ ನಾನು ಶಿವ ಮತ್ತು ಯೋಗಿನ ಮೂರು ಜನ ಇಡೀ ರಾಜ್ಯದ ಸುತ್ತಾ ಇದ್ದೀವಿ ಸೊ ಅಲ್ಲೂ ಕೂಡ ಜನಾಭಿಪ್ರಾಯ ಸಂಗ್ರಹ ಮಾಡಿ ಜನರಿಗೆ ಒಂದು ಪರ್ಫೆಕ್ಟ್ ಒಂದು ಯಾವುದೇ ರೀತಿಯ ಪಕ್ಷಪಾತ ಮಾಡ್ದೇನೆ ಯಾವುದೋ ಒಂದು ಪಕ್ಷ ಪರವಾಗಿನೋ ಇನ್ನೊಂದು ಪಕ್ಷದ ಪರವಾಗಿನೋ ಕೆಲಸ ಮಾಡ್ದೇನೆ ನಿಯತ್ತಾಗಿ ಪಕ್ಷಪಾ ಪಕ್ಷಪಾತಿ ಏನು ಮಾಡ್ದೇನೆ ಎಕ್ಸಾಕ್ಟ್ ಆಗಿ ಕರ್ನಾಟಕ ಟಿವಿ ಸರ್ವೇ ಅನ್ನ ಕಳೆದ ಮೂರು ತಿಂಗಳಿಂದ ಕೊಡ್ತಾ ಇದೆ ಇದು ನಮ್ಮ ಕರ್ನಾಟಕ ಟಿವಿ ನಾಲ್ಕನೇ ಸರ್ವೆ ಅಲ್ವಾ ನಾಲ್ಕನೇ ಸರ್ವೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಆಯ್ತು ಜನವರಿ ನಾಲ್ಕನೇ ಸರ್ವೆ ಇಷ್ಟೇ ಗ್ರೌಂಡಲ್ ಆ ವ್ಯಕ್ತಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಆ ಲೆಕ್ಕಾಚಾರ ನೋಡೋದೇ ಆದ್ರೆ ಅದು ಕಾಂಗ್ರೆಸ್ ಬಿಜೆಪಿ ನ ಜೆಡಿಎಸ್ ಇಂಡಿಪೆಂಡೆಂಟ್ ಮತ್ತೊಂದು ಮಗದೊಂದು ಅಷ್ಟೇ ಅದನ್ನ ಹೇಳ್ಬೇಕು ಅದನ್ನ ನೇರವಾಗಿ ಯಾವುದೇ ಮುಚ್ಚು ಮೊರೆ ಇಲ್ಲದೆ ಹೇಳುವಂತ ಕೆಲಸ ಮಾಡ್ತಾ ಇದ್ವಿ ಅದು ಕೆಲವರಿಗೆ ಅದು ಅಪತ್ಯ ಅನ್ಸಬಹುದೇನು ಯಸ್ ಡೆಫಿನೆಟ್ಲಿ ಸರಿ ಅನ್ಸಬಹುದು ಎಲ್ಲಾ ಆಗುತ್ತೆ ನೆಕ್ ಟು ನೆಕ್ ಫೈಟ್ ಇದ್ದಾಗ ಒಂದಷ್ಟು ಗಳು ಇದ್ದಾಗ ಅದು ಅದನ್ನ ಸಹಜ್ ಪಾಸಿಟಿವ್ ಸ್ವೀಕರಿಸಬೇಕು ಪಾಸಿಟಿವ್ ಸ್ವೀಕರಿಸಿ ಹೌದು ಮಾಡ್ಕೊಂಡ್ರೆ ಗೆಲ್ಲಬಹುದು ಅಂತ ಒಂದು ಸ್ಪಿರಿಟ್ ಆಗಿ ಚೆನ್ನಾಗಿ ಮಾಡಬಹುದು ಸೊ ಶುರು ಮಾಡೋಣ ಯಸ್ ಸಿಗ ಎಂದಿನಂತೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆಯಲ್ಲಿ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳು ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಳೆದ ಬಾರಿ ಅತ್ರ ಬಿಜೆಪಿ ಎಂಟ್ರಲ್ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿತ್ತು ಇದು ಟ್ರೆಂಡ್ ಮುನ್ನಡೆ ಹೇಳ್ತಿರೋದು ರಿಸಲ್ಟ್ ಅಲ್ಲ ಮುನ್ನಡೆ ಸೊ ಈ ಬಾರಿ ಏನು ಹದಿನೆಂಟರಲ್ಲಿ ಬಿಜೆಪಿ ಕತೆ ಏನು ಕಾಂಗ್ರೆಸ್ ಕತೆ ಏನು ಮತ್ತೆ ಖಾತೆ ತೆರೀತಾರ ಯಾರ ಇಂಡಿಪೆಂಡೆಂಟ್ ಆಟ ಆಡ್ತಾರ ಎಮ್ ಇ ಎಸ್ ಕತೆ ಏನು ಹೌದು ಒಂದಷ್ಟು ಕಡೆ ಎಂಇ ಎಸ್ ತನ್ನದೇ ಆದಂಥ ಪ್ರಾಬಲ್ಯವನ್ನು ಮತ್ತೆ ವೃದ್ಧಿಸಿಕೊಳ್ತು ಲಕ್ಷಣ ಗೋಚರ ಆಗ್ತಾ ಇದೆ ಮೊದಲ ಕ್ಷೇತ್ರ ನಾನೀಗ ನಿಪ್ಪಾಣಿ ಬಗ್ಗೆ ಬರ್ತೇನೆ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರ ಸಚಿವೆ ಶಶಿಕಲಾ ಜೊಲ್ಲೆ ಅವರ ಕ್ಷೇತ್ರ ಇಲ್ಲಿ ಶಶಿಕಲಾ ಜೊಲ್ಲೆ ಯಾವುದೇ ಡೌಟ್ ಇಲ್ಲ ಅವರಿಗೆ ಟಿಕೆಟ್ ಮತ್ತೆ ಯಾರ್ದು ಪಾತೆ ಏನಿಲ್ಲ ಏ ಕೊಡಬೆಡಿ ಅವ್ರಿಗೆ ನಂಬಿಕೊಡಿ ಅಂತ ಯಾರು ಕೇಳ್ತಾ ಇಲ್ಲ ಅಂಡ್ ಕಾಂಗ್ರೆಸ್ ಇಂದ ಕಾಕಾ ಸಾಹೇಬ್ ಪಾಟೀಲ್ ಲಕ್ಷ್ಮಣರಾವ್ ಶಿಂಗ್ಳೆ ವೀರ್ ಕುಮಾರ್ ಪಾಟೀಲ್ ಮಾಜಿ ಎಂ ಎಲ್ ಸಿ ಲಕ್ಷ್ಮಣರಾವ್ ಶಿಂಗ್ಳೆ ಕುರುಬಾ ಕಮಿಟಿ ಸೇರಿದ್ರು ಸಿದ್ದರಾಮಯ್ಯ ಅವರ ಆಪ್ತ ಸೊ ಈ ಲೆಕ್ಕಾಚಾರ ಕೂಡ ಇದೆ ಇನ್ನೊಂದು ಕಡೆ ಉತ್ತಮ ಪಾಟೀಲ್ ಜೈನ್ ಕಮಿಟಿ ಸೇರಿದ್ರು ರಮೇಶ್ ಜಾರಕಿಹೊಳಿ ಆಪ್ತ ಅವ್ರದ್ದು ಸಹ ಟಿಕೆಟ್ ಲೆಕ್ಕಾಚಾರಗಳಿದೆ ನಿಲ್ಲಬೇಕು ಅಂತ ಬಿಜೆಪಿಯಿಂದ ಏಕೈಕ ಕ್ಯಾಂಡಿಡೇಟ್ ಶಶಿಕಲಾ ಜೊಲ್ಲೆ ಜೊಲ್ಲೆ ಒಂದ್ಲಾ ಇಲ್ಲ ಹಾಗೆ ಯಾರ್ದು ಅಲೆಯಲ್ಲಿ ಗೆದ್ದ್ ಬಂದಂತ ಗಿರಾಕಿ ಅಂತೂ ಅಲ್ಲ ಶಶಿಕಲಾ ಜೊಲ್ಲೆ ಒಂದಷ್ಟು ಸಹಕಾರಿ ರಂಗದಲ್ಲಿ ಹೆಸರು ಮಾಡಿ ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷೆ ಆಗಿ ಬಿಜೆಪಿಯನ್ನ ಹೆಂಗಸಾದ್ರೂ ಗಂಟಸನ ರೀತಿ ಪಾರ್ಟಿ ಕಟ್ಟಿ ಗೆದ್ದಂತ ಮಹಿಳಾ ಭದ್ರಪಡಿಸ್ಕೊಂಡಿದ್ದಾರೆ ಅವ್ರನ್ನ ಅವರು ಇವರು ಮೊಟ್ಟೆ ಕಳ್ಳಿ ಹಂಗೆ ಅಂತೆಲ್ಲ ಟ್ರೋಲ್ ಮಾಡಬಹುದ ಆಗಿತ್ತು ಅದಾದ ನಂತರ ಕೂಡ ಅಷ್ಟೆಲ್ಲ ಆರೋಪ ಇದ್ರೆ ಕೂಡ ಸೆಕೆಂಡ್ ಟೈಮ್ ಮಿನಿಸ್ಟರ್ ಆದವರು ಮಿನಿಸ್ಟರ್ ಆದ್ರು ಅದೇ ಆಶ್ಚರ್ಯ ನಾನ್ ಸ್ಟಾಪ್ ಏರ್ಪೋರ್ಟ್ ಇಂದ ಫುಲ್ ಜೀರೋ ಟ್ರಾಫಿಕ್ ಮಾಡಿ ಇಂಪ್ಯಾಕ್ಟ್ ಆಗುತ್ತೆ ಏನ್ ಕತೆ ನೋಡಿದಾಗ ಈ ಕ್ಷಣಕ್ಕೆ ಕಾಂಗ್ರೆಸ್ ಅಲ್ಲಿ ಕ್ಯಾಂಡಿಡೇಟ್ ಯಾರು ಅನ್ನೋದು ಸ್ಪಷ್ಟವಾಗದ ಬರುತ್ತೆ ಸ್ಪಷ್ಟವಾದ ಫೈಟ್ ಬರುತ್ತೆ ಬಟ್ ಶಶಿಕಲಾ ಜುಲ್ಲೆ ಕ್ಲಿಯರ್ ಕಟ್ ಆಗಿ ನಿಪ್ಪಾಣಿ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ತಾರೆ ಅಲ್ಲ ಪಕ್ಷೇತರ ಅಭ್ಯರ್ಥಿ ಆಗಬಹುದು ನಿಮ್ಗೆ ಗೊತ್ತಿಲ್ಲ ಅವ್ರ ಹೆಸರು ಕೇಳಿ ಬರ್ತಾ ಉತ್ತಮ್ ಪಾಟೀಲ್ ಇವರು ರಮೇಶ್ ಜಾರಕಿಹೊಳಿ ಶಿಷ್ಯ ಹೀಗಾಗಿ ಅವ್ರನ್ನೆಲ್ಲ ಕಾಂಗ್ರೆಸ್ನ ನಿಲ್ಲಿಸಬೇಕು ಅನ್ನೋ ಒಂದು ಚರ್ಚೆ ಕೂಡ ಇತ್ತು ಬಟ್ ಅವ್ರಿಗೆ ರಮೇಶ್ ಜಾರಕಿಹೊಳಿ ಬಾರಿ ಚುನಾವಣೆಯಲ್ಲಿ ಏನಾಯ್ತು ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಅಲ್ಲಿ ಅಲ್ಲಿದ್ರು ಆಪರೇಷನ್ ಕಂಬಲಕ್ಕೆ ಒಳಗಡೆ ಬಿಜೆಪಿ ಬಂದು ಮಿನಿಸ್ಟರ್ ಆಗಿ ಬೇರೆ ಬೇರೆ ಕಥಕ್ಕೆ ರಾಜೀನಾಮೆ ಕೊಟ್ಟಿ ಬಿಜೆಪಿ ಇಲ್ಲಿದ್ದಾರೆ ಅವಾಗ ಯಾರು ಕಾಂಗ್ರೆಸ್ ಇಂದ ಇವ್ರು ಕ್ಯಾಂಡಿಡೇಟ್ ಗಳು ಮಾಡಿದಾರಲ್ಲ ಅವ್ರ ಭವಿಷ್ಯ ನೋಡ್ಬೇಕಲ್ಲ ಸೊ ಅದು ಕೂಡ ಅವ್ರ ಗೊಂದಲಗಳಿದೆ ಒಂದು ವ್ಯತ್ಯಾಸ ಇದೆ ಬಿಜೆಪಿ ವಿರುದ್ಧ ತೊಡೆತಟ್ಟಿ ರಾಜಕೀಯ ಮಾಡ್ತೀನಿ ಅನ್ನೋಕ್ ಸಾಧ್ಯ ಅಲ್ಲ ಸದ್ಯಕ್ಕೆ ಎಷ್ಟು ತೊಡೆ ತಡ್ತಾರ ಪಾಪ ಕಾಂಗ್ರೆಸ್ ಬಿಟ್ಟರು ಅವ್ರ ವಿರುದ್ಧ ತೊಡೆ ತಟ್ಟಿದ್ರು ಅವರೇ ಹೆಬ್ಬೆಳೆಸ ಲಕ್ಷ್ಮೀ ಹೆಬ್ಬಾಳ್ಕರ್ನೇ ಅವ್ರ ಸೋಲ್ಸಕ್ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಸೊ ಇವೇ ಕತೆ ಆಗ್ಬಿಡ್ತೀವಿ ಅಂತ ಸ್ವಲ್ಪ ಗಟ್ಟಿ ನಿರ್ಧಾರದಲ್ಲಿ ಬಿಜೆಪಿ ಉಳ್ಕೊಂಡ್ರೆ ಬಟ್ ನಿಪ್ಪಾಣಿ ಕ್ಷೇತ್ರದಲ್ಲಿ ಶಶಿಕಲಾ ಜೊಲ್ಲೆ ಅವರು ಕರ್ನಾಟಕ ಟಿವಿಯ ಜನವರಿ ಟ್ರೆಂಡ್ ನಲ್ಲಿ ಸರ್ವೆ ನಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಯಾವ ಕಾರಣಕ್ಕೆ ಅಂದ್ರೆ ಇಲ್ಲಿ ವಿಪ ಅಂದ್ರೆ ಅವರ ವಿರೋಧಿಗಳಲ್ಲಿ ಮನೆ ಒಂದು ನಾಲ್ಕೈದು ನಾಲ್ಕೈದು ಜನ ಶಕ್ತಿ ಅಲ್ಲಿ ವಿಘಟನೆ ಆಗಿದೆ ಅಂದ್ರೆ ಬೇರೆ ಬೇರೆ ಆಗ್ಬಿಟ್ಟಿದೆ ಸಪ್ರೇಟ್ ಆಗ್ಬಿಟ್ಟಿದೆ ಕಾಂಗ್ರೆಸ್ ಯಾವುದೇ ಕ್ಯಾಂಡಿಡೇಟ್ ಹಾಕಿದ್ರು ಸಹ ಶಶಿಕಲಾ ಜೊಲ್ಲೆ ಮುನ್ನಡೆಯನ್ನ ಕಾಯ್ದುಕೊಳ್ತಾರೆ ಯಾವುದೇ ರೀತಿಯ ಡೌಟ್ ಇಲ್ಲ ಅಂಡ್ ಏನಾರ ದೊಡ್ಡ ಮ್ಯಾಜಿಕ್ ಆಗ್ಬೇಕು ಏನಾರ ಊರ ಲಕ್ಷ್ಮಿ ಹೆಬ್ಬಾಳ್ಕರೆ ಬಂದು ಬೆಳಗಾವಿ ಗ್ರಾಮೀಣ ಬಿಟ್ಟು ನಿಪ್ಪಾಣಿಗ್ ಬಂದ್ರೆ ನಿಪ್ಪಾಣಿಗ್ ಬಂದ್ರೆ ಆಗ ಟಫ್ ಫೈಟ್ ಆಗ್ಬಹುದು ಅದರ ಹೊರತಾಗಿ ಶಶಿಕಲಾ ಜೊಲ್ಲೆ ಸೇಫ್ ಮುಂದೆ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಚಿಕ್ಕೋಡಿ ಸದಲಗ ವಿಧಾನಸಭಾ ಕ್ಷೇತ್ರ ಅಲ್ಲಿ ಎಮ್ ಎಲ್ ಅಲ್ಲಿ ಗಣೇಶ್ ಹುಕೇರಿ ಕಾಂಗ್ರೆಸ್ನ ಗಣೇಶ್ ಹುಕೇರಿ ಅವರೇ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾರೆ ಅದ್ರಲ್ಲಿ ಡೌಟೇ ಇಲ್ಲ ಯಾಕಂದ್ರೆ ಎರಡ್ ಸಾವಿರದ ಹದ್ಮೂರಲ್ಲಿ ಅವ್ರ ತಂದೆ ನಂತರ ಅವರು ಬೈ ಎಲೆಕ್ಷನ್ ಆಗಿ ಎಂ ಎಲ್ ಎ ಆಗಿದ್ರು ಹದಿನೆಂಟರಲ್ಲಿ ಕೂಡ ಎಮ್ ಎಲ್ ಎ ಆದ್ರು ಈಗ ಬಿಜೆಪಿಯಿಂದ ಯಾರಪ್ಪ ಎಮ್ ಎಲ್ ಎ ಅನ್ನೋ ಒಂದು ಗೊಂದಲ ಸದ್ಯಕ್ಕೆ ಆ ಕ್ಷೇತ್ರದಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಶಿವಪ್ರಸಾದ್ ಜೊಲ್ಲೆ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಶಶಿಕಲಾ ಜೊಲ್ಲೆ ಅವರ ಮಗ ಅವರ ಅಣ್ಣಾಸಾಹೇಬ್ ಜೊಲ್ಲೆ ಎಂ ಪಿ ಶಶಿಕಲಾ ಜೊಲ್ಲೆ ಎಮ್ ಎಲ್ ಎ ಜೊತೆಗೆ ಮಿನಿಸ್ಟ್ರು ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ಈಗ ಮತ್ತೆ ಮಗನಿಗೆ ಟಿಕೆಟ್ ಕೊಡ್ತಾರಾ ಅನ್ನೋ ಒಂದು ಚರ್ಚೆ ಇದೆ ಬಟ್ ಅವ್ರ ಹೆಸರು ಓಡಾಡ್ತಾ ಇದೆ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿಯಾಗಿ ಇನ್ನು ಮಂದೇಶ್ ಕೌಟಗಿ ಮಠ ಅವರ ಹೆಸರು ಅವರು ಆಕಾಂಕ್ಷಿಯಾಗಿದ್ದಾರೆ ಜಗದೀಶ್ ಕೌಟಗಿ ಮಠ ಅವರು ಕೂಡ ಆಕಾಂಕ್ಷಿ ಆಗಿದ್ದಾರೆ ಸೊ ಯಾರಿಗೆ ಟಿಕೆಟ್ ಬಿ ಜೆ ಪಿಗೆ ಗೆ ಅನ್ನೋ ಒಂದು ಗೊಂದಲ ಇದೆ ಕೆಲವೊಂದು ಅಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಏನು ಶಿವಪ್ರಕಾ ಶಿವಪ್ರಸಾದ್ ಜೊಲ್ಲೆ ಅವ್ರಿಗೆ ಟಿಕೆಟ್ ಕೊಟ್ಟರೆ ಬಿ ಜೆ ಪಿಗೆ ಪ್ಲಸ್ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಆದರೆ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಾರೆ ಬಿ ಜೆ ಪಿ ಅವರ ಅಪ್ಪ ಮಕ್ಕಳು ಮ ಅಪ್ಪ ತಾಯಿ ಮಕ್ ಮಗನಿಗೆ ಟಿಕೆಟ್ ಕೊಡಲ್ಲ ಅನ್ನೋ ಬಗ್ಗೆ ಚರ್ಚೆ ಆಗ್ತಿದೆ ಹಾಗಾಗಿ ಶಿವಪ್ರಸಾದ್ ಜೊಲ್ಲೆಗೆ ಟಿಕೆಟ್ ಕೊಡ್ತಾರಾ ಇಲ್ಲವೋ ಅನ್ನೋ ಗೊಂದಲ ಇದೆ ಸದ್ಯಕ್ಕೆ ಕರ್ನಾಟಕ ಟಿ ವಿಯ ಜನವರಿಯ ಸರ್ವೆ ಪ್ರಕಾರ ಟ್ರೆಂಡ್ ಪ್ರಕಾರ ನಮ್ಮ ಈ ತಿಂಗಳ ಟ್ರೆಂಡ್ನಲ್ಲಿ ಗಣೇಶ್ ಹುಕ್ಕೇರಿ ಕಾಂಗ್ರೆಸ್ನ ಅಭ್ಯರ್ಥಿ ಮುನ್ನಡೆಯನ್ನು ಸಾಧಿಸಿದ್ದಾರೆ ಶಿವ ಚಿಕ್ಕೋಡಿ ಸದಲಗ ಶಿವಪ್ರಸಾದ್ ಜೊಲ್ಲೆ ಟಿಕೆಟ್ ಸಿಕ್ಕರೆ ಕಾಂಗ್ರೆಸ್ಗೆ ಸೋಲಿಸಬಹುದು ಅಂದರೆ ಕಾಂಗ್ರೆಸ್ನ ಮುನ್ನಡೆಯನ್ನ ಸ್ವಲ್ಪ ಬ್ರೇಕ್ ಹಾಕಿ ಬಿಜೆಪಿನ ಮೇಲಕ್ಕೆ ಎತ್ತಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಸೊ ಟಿಕೆಟ್ ಸಿಗುವಂಥ ಸಾಧ್ಯತೆ ಇದೆಯಾ ಕೊಡಬಹುದಾ ಪಿಯವರು ಗಣೇಶ್ ಹುಕ್ಕೇರಿ ಅವರು ಹಾಲಿ ಶಾಸಕರು ಅವ್ರ ತಂದೆ ಪ್ರಕಾಶ್ ಹುಕ್ಕೇರಿ ಎಂ ಎಲ್ ಸಿ ಕೂಡ ಹೌದು ಅವ್ರ ಎಂಪಿ ಆಗಿದ್ರು ಎಂಪಿ ಆಗಿದ್ರು ಯಾರ ವಿರುದ್ಧ ಇದೇ ಶಿವಪ್ರಸಾದ್ ಜೊಲ್ಲೆ ತಂದೆ ಅಣ್ಣ ಸಾಹೇಬ್ ಜೊಲ್ಲೆಲ್ಲ ಶಿವಪ್ರಸಾದ್ ಜೊಲ್ಲೆ ಇಲ್ಲಿ ಮಹಂತೇಶ್ ಕೋಟಗಿ ಮಠ ಸಾಧು ಮನುಷ್ ಒಳ್ಳೆ ಮನುಷ್ಯ ಎಂ ಎಲ್ ಸಿ ಚುನಾವಣೆಯಲ್ಲಿ ರಮೇಶ್ ವರ್ಸಸ್ ಲಕ್ಷ್ಮಿ ಕಿತ್ತಾಟದಲ್ಲಿ ರಮೇಶ್ ತಮ್ಮ ಲಕ್ಕನ್ ಗೆತ್ಕೊಂಡ್ರು ಲಕ್ಷ್ಮಿ ಸಹೋದರ ಚಂದ್ರಾಜ್ ಅವರು ಕೂಡ ಗೆತ್ಕೊಂಡ್ರು ಚುನಾವಣೆಗೆ ಗೆತ್ಕೊಂಡ್ರು ಪಾಪ ಇವರು ಬಲಿಯಾದ್ರು ಮಹಾಂತೇಶ್ ಕವಟಗಿ ಮಠ ಈಗ ಏನ್ ಮಾಡೋದು ನೋಡ್ತಿದ್ದಾರೆ ಆದ್ರೆ ಗಣೇಶ್ ಹುಕ್ಕೇರಿ ವಿರುದ್ಧ ಮಹಾಂತೇಶ್ ಕವಟಗಿ ಮಟ್ಟೆ ಸ್ಪರ್ಧೆ ಮಾಡಿದ್ರೆ ಗಣೇಶ್ ಹುಕ್ಕೇರಿ ಕುಣ್ ಕುಣಿತ ಆರಾಮಾಗಿ ಗೆಲ್ತಾರೆ ಹೋಗ್ತಾರೆ ಬಟ್ ಶಿವಪ್ರಸಾದ್ ಜೊಲ್ಲೆ ಟಿಕೆಟ್ ಕೊಟ್ಟರೆ ಟಫ್ ಫೈಟ್ ಆಗುತ್ತೆ ಬಿಜೆಪಿ ರಿಸಲ್ಟ್ ಕೂಡ ಮಾಡ್ಕೋಬಹುದು ಅನ್ನೋ ಚರ್ಚೆ ಇದೆ ಚರ್ಚೆ ಇದೆ ಜನ ಮಾತಾಡ್ತಾರೆ ನಮ್ಮ ನಮ್ಮ ಮಾಹಿತಿ ಏನ್ ಸಂಗ್ರಹ ಮಾಡಿದ್ವಲ್ಲ ಶಿವಪ್ರಸಾದ್ ಜೊಲ್ಲೆ ಕೊಟ್ಟರೆ ಫೈಟ್ ಆಗುತ್ತೆ ಗೆದ್ರು ಗೆಲ್ಲಬಹುದು ಗಣೇಶ್ ಹುಕ್ಕೇರಿ ಅಪೋಸಿಟ್ ಈಗ ಬಿಜೆಪಿಯವರು ಒಂದು ವಿಷಯ ನೀವ್ ಹೇಳಿದ್ರಿ ಫ್ಯಾಮಿಲಿ ಪಾಲಿಟಿಕ್ಸ್ ಆಗ್ಬಿಡುತ್ತೆ ಅಂತ ಹೌದು ಆತರ ಬಿಜೆಪಿಲಿ ಟಿಕೆಟ್ ಕೊಡಲ್ಲ ಆದ್ರೆ ಗೆಲ್ಲೇ ಬೇಕು ಅಂದಾಗ ಅನಿವಾರ್ಯಾಗ ಬಿಜೆಪಿ ಯಾವಂತಕ್ ಬೇಕಾದ್ರೂ ಹೋಗುತ್ತೆ ಯಾವಂತಕ್ ಬೇಕಾದ್ರು ಹೋಗ್ತಾರೆ ಸೊ ಬೆಸ್ಟ್ ಎಕ್ಸಾಂಪಲ್ ಬಳಸ್ಕೊಂಡು ನೋಡಿದೀವಿ ನೋಡಿದಿವಿ ಇನ್ ಯಾರೂ ಗತಿ ಇಲ್ಲ ಅಂದ್ರೆ ಇನ್ನು ಯಾರ ಕೈಲೂ ಗೆಲ್ಲಕ್ಕಾಗಲ್ಲ ಅಂದ್ರೆ ಇನ್ನೊಂದು ಆಪ್ಷನ್ ಇಟ್ಕತಾರ ಅವರು ಗಣೇಶ್ ಹುಕ್ಕೇರ ಪಾರ್ಟಿ ಪತ್ರ ಅಂತ ನೋಡ್ತಾರೆ ಅದಾಗಲ್ಲ ಅಂದಾಗೆ ಹೋಗ್ಲಿ ಇನ್ನೇನ್ ಮಾಡಕ್ ಗೆಲುವೆ ಮಾನದಂಡ ಅಂತ ಕೊಡ್ತಾರೆ ಆಗ ಬಿಜೆಪಿಯವ್ರು ಯಾವುದೇ ನೈತಿಕತೆ ಇರಲ್ಲ ಅಲ್ಲ ಈಗ ಎಲ್ಲಿದೆ ನೈತಿಕತೆ ಅಮಿತ್ ಶಾ ಮಾತಾಡ್ತಾರಪ್ಪ ಪರಿವಾರ ರಾಜಕಾರಣದ ಬಗ್ಗೆ ಈ ದೇಶದಿಂದ ಆ ಮಾತಿಗೆ ಆ ಮಾತಿಗೆ ಕಟ್ಟು ಬಿದ್ರೆ ಆ ಮಾತನ್ನ ಫಾಲೋ ಮಾಡೋದಾದ್ರೆ ಶಿವಪ್ರಸಾದ್ ಟಿಕೆಟ್ ಇಲ್ಲ ಹ್ಮ್ ಗಣೇಶ್ ಹುಕ್ಕೇರಿ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಚಿಕ್ಕೋಡಿ ಸದಲಗ ಇಲ್ಲ ಅಂದು ಗೆಲ್ಲೋದು ಫಿಕ್ಸ್ ಸಿಕ್ಸ್ ನೋ ಡೌಟ್ ಕ್ಷೇತ್ರ ಅತಣಿ ಲಕ್ಷ್ಮಣ ಸವದಿ ರಮೇಶ್ ಜಾರಕಿಹೊಳಿ ತೊಡೆ ತಟ್ಟಿ ತಮ್ಮ ಆಪ್ತ ಮಹೇಶ್ ಕುಮ್ಟಳ್ಳಿ ಅವರನ್ನ ಕಾಂಗ್ರೆಸ್ ಇಂದ ಗೆಲ್ಸ್ಕೊಂಡಿದ್ರು ಈಗ ಮಹೇಶ್ ಕುಮಟಳ್ಳಿ ಆಲಿ ಬಿಜೆಪಿ ಎಂ ಎಂ ಎಲ್ ಎ ಈಗ ಲಕ್ಷ್ಮಣ್ ಸವದಿ ಚುನಾವಣೆ ಸೂತ್ರವನ್ನ ಡಿ ಸಿ ಎಂ ಮಾಡಿದ್ರು ಎಂ ಎಲ್ ಸಿ ಬೇರೆ ಆಗಿದ್ದಾರೆ ಈಗ ಮತ್ತೆ ನನಗೂ ಟಿಕೆಟ್ ಅಂತ ಓಡಾಡ್ತಿದ್ದಾರೆ ಬಟ್ ಇಲ್ಲಿ ಮಹೇಶ್ ಕುಮಟಳ್ಳಿ ಪಂಚಮಸಾಲಿ ಆಲಿ ಎಂ ಎಲ್ ಎ ಟಿಕೆಟ್ ಅವರಿಗೆ ಟಿಕೆಟ್ ತಪ್ಪಿಸೋದು ಬಹಳ ಸುಲಭ ಅಲ್ಲ ಅಲ್ಲ ನಾನು ಕೆಲವೊಂದಿಷ್ಟು ಇಂಗ್ಲೀಷ್ ರಿಪೋರ್ಟ್ಸ್ ಅನ್ನ ಓದ್ತಿದ್ದೆ ನಾವು ನ್ಯೂಸ್ ಮಾಡಿದ್ವಿ ಅದನ್ನ ಈ ತರ ಇದೆ ಅಂತೆ ಹೈಕಮಾಂಡ್ ಏನೋ ಚರ್ಚೆ ಮಾಡ್ಬೇಕಾದ್ರೆ ಮಹೇಶ್ ಕುಮಟಳ್ಳಿ ಬದಲು ಲಕ್ಷ್ಮಣ್ ಸವದಿಗೆ ಟಿಕೆಟ್ ಕೊಡಬೇಕು ಆತಣಿ ಅಂತ ಸೊ ನಾನು ನೋಡ್ಬೇಕಾದ್ರೆ ನಮ್ಮ ಡಿಸ್ಕಸ್ ನಿಮ್ಮ ಜೊತೆ ಏನು ಡೆಕಾನ್ ಹೆರಾಲ್ಡ್ ಪೇಪರಲ್ಲೂ ಕೂಡ ನ್ಯೂಸ್ ಮಾಡಿದ್ರು ಇದನ್ನ ಸೊ ಏನಪ್ಪ ಇದು ಅಂದರೆ ಕರ್ಕೊಂಬಂದರು ಇವರು ಹೆಂಗೆ ಯಾವ ಮುಗಿಸ್ತಾರೆ ಇವರು ಮಹೇಶ್ ಕುಮಟಳ್ಳಿ ವರ್ಸಸ್ ಲಕ್ಷ್ಮಣ್ ಸವದಿ ಆಗಿತ್ತು ಬೈ ಎಲೆಕ್ಷನ್ ಆಯಿತು ಗೆದ್ದರು ಅವ್ರಿಗೆ ಬಿಟ್ಕೊಟ್ರು ಸೊ ಈಗ ಮೇನ್ ಎಲೆಕ್ಷನು ಮತ್ತು ಲಕ್ಷ್ಮಣ್ ಸವದಿ ಅಷ್ಟು ಈಸಿಯಾಗಿ ಕ್ಷೇತ್ರ ಬಿಟ್ಕೊಡ್ಬೇಕಾಯ್ತಲ್ಲ ಈಗ ಹಾಗಾಗಿ ಅವ್ರಿಗೆ ಡಿ ಸಿ ಮಾಡಿದ್ರಾಗ ಸೋತ್ರೂ ಸೊ ಅಷ್ಟು ಪ್ರಭಾವ ಇದೆ ಹೈಕಮಾಂಡಲ್ಲಿ ಲಕ್ಷ್ಮಣ್ ಸವದಿಗೆ ಟಿಕೆಟ್ ಕೊಡಬಹುದು ಅಂದರೆ ಲೆಕ್ಕಾಚಾರ ಲಕ್ಷ್ಮಣ್ ಸವದಿಗೆ ಕೊಟ್ಟರೆ ರಮೇಶ್ ಜಾರಕಿಹೊಳಿ ಏನ್ ಕಡ್ಲೆಪುರಿ ತಿಂತಾ ಕೂತಿರಲ್ಲ ಹಂಗು ಹೋಯ್ತು ಹಿಂಗು ಹೋಯ್ತು ಅಂತ ಕರ್ಕೊಂಡು ಬೇರೆ ಆಟ ಆಡ್ತಾರೆ ಯಾಕೆ ವಿಷಯ ಹೇಳ್ತಾ ಇದೀನಿ ಅಂತಂದ್ರೆ ರಮೇಶ್ ಜಾರಕಿಹೊಳಿ ತಮ್ ಕಡೆ ಯಾವ್ದ ಕಡೆ ಬಿಟ್ಕೊಡಲ್ಲ ಏನು ಹೈಕಮಾಂಡ್ ಅಂದ್ರೆ ಗೆಲ್ಲಕ್ಕಾಗ್ಲಿಲ್ವಲ್ಲ ಮತ್ತೆ ಲಕ್ಷ್ಮಣ್ ಸೌದಿ ಕಳೆದ್ ಬರ್ರಿ ಯಾಕೆ ಸೋತ್ರು ಬಿಜೆಪಿ ಅವರು ಮೊದ್ಲಿನ ಬಿಜೆಪಿ ಇಲ್ಲ ಇದು ಬಿಳಿ ಕುದ್ರೆ ನಂದು ಕರೆ ಕುದ್ರೆ ಅವಂದು ಒಂದ್ಬುಟ್ಟು ಸುಮ್ನಿರ್ಲ ಗೆಲ್ಲ ಕುದ್ರೆಗೆ ಅದ್ರ ಮೇಲೆ ಹಣ ಹಾಕ್ತಾರೆ ಮೇಲೆ ಎಲ್ಲ ಕುದು್ರೆ ಗೆಲ್ಬೇಕಷ್ಟೇ ಕರೆದು ಬೆಳೆದು ಆ ನಿರ್ಧಾರಕ್ಕೆ ಬಂದವರು ಹಾಗಾಗಿ ಈ ಮಹೇಶ್ ಕುಮ್ಟಳ್ಳಿ ಟಿಕೆಟ್ ತಪ್ಪಿಸಿದ್ರೆ ರಮೇಶ್ ಜಾರಕಿಹೊಳಿ ಡಿಸ್ಟರ್ಬ್ ಆದ್ರೆ ಮೈನಸ್ ಬಿಜೆಪಿಗೆ ನಾಲ್ಕರಿಂದ ಐದು ಎಲ್ಲ ಈಗಂತೂ ರಮೇಶ್ ಜಾರಕಿಹೊಳಿ ಡಿಸ್ಟರ್ಬ್ ಆಗಿದ್ದಾರೆ ರಾಜಕಾರಣದಲ್ಲಿ ಸದ್ಯಕ್ಕೆ ಅಂದ್ರೆ ಹೊರಗಡೆ ನೋಡಕ್ಕೆ ಒಳಗಡೆ ಇರ್ಬೋದು ಆಕ್ಟಿವ್ ಆಗಿ ಬಿಜೆಪಿಗೆ ಬಿಜೆಪಿಗೆ ಬಂದಿಲ್ಲ ಅಂತಂದ್ರೆ ಹನಿ ಟ್ರ್ಯಾಪ್ ಅಲ್ಲಿ ಸಿಗಾಕತ್ತಿರ್ಲಿಲ್ಲ ಬಿಜೆಪಿ ಬಂದಿಲ್ಲ ಅಂದಿದ್ರೆ ಅಲ್ಲೇ ಮಿನಿಸ್ಟ್ರಿಗೆ ಅವೆಲ್ಲ ಅನುಭವಿಸ್ಕೊಂಡು ಆರಾಮಾಗಿರ್ಬೋದಿತ್ತು ಬಿಜೆಪಿಗೆ ಬರಲಾಗಿ ಬಹಳಷ್ಟು ಸವಾಲುಗಳನ್ನ ಸಮಸ್ಯೆಗಳನ್ನ ರಮೇಶ್ ಜಾರಕಿಹೊಳಿ ಫೇಸ್ ಮಾಡಿದ್ದಾರೆ ಬಿಜೆಪಿ ಇಂದ ಬಹಳ ನೊಂದು ಬೆಂದಿದ್ದಾರೆ ಬಿಜೆಪಿ ಬಿಜೆಪಿ ಇಂದಲೇ ಬಿಜೆಪಿ ಇಂದಲೇ ನೊಂದು ಬೆಂದಿದ್ದಾರೆ ಹಾಗಾಗಿ ಬಿಜೆಪಿ ಅವರು ಈಗಲೂ ಅವ್ರಿಗೆ ಕಾಟ ಕೊಡ್ತಾರೆ ಅಂತಂದ್ರೆ ಅವರು ಕೂಡ ರೆಡಿ ಇರ್ತಾರೆ ಹಾಗಾಗಿ ಮಹೇಶ್ ಕುಮಟಳ್ಳಿ ಟಿಕೆಟ್ ಮಿಸ್ ಆಗೋ ಸಾಧ್ಯತೆ ಕಾಂಗ್ರೆಸ್ ಇಂದ ತುಂಬಾ ಜನ ಇದಾರೆ ಗಜಾನನ ಮಂಗಸೂಳಿ ಮಂಜಿಗಿ ಸದಾಶಿವ ಬುಟಾಳೆ ಶಿವ ಗುಡಾಪುರ ದರೆಪಾಟಕನವರ್ ಬಸು ಬುಟಾಳೆ ಬಸವರಾಜ್ ಬಿಸಕ ಇವರೆಲ್ಲ ಇದಾರೆ ಗಜಾನನ ಮಂಗ್ಸೂಳಿಗೆ ಕೊಟ್ಟರೆ ಸ್ವಲ್ಪ ಫೈಟ್ ಆಗುತ್ತೆ ಆದ್ರೆ ಅತಣಿಯಲ್ಲಿ ಬಿಜೆಪಿನ ಸೋಸಕ್ಕೆ ಸಾಧ್ಯ ಇಲ್ಲ ಏನಾರ ಇವರೇ ಕತ್ತಿ ಗುರಾಣಿ ಹಿಡ್ಕಂಡು ಲಕ್ಷ್ಮಣ್ ಸವದಿ ರಮೇಶ್ ಜಾರಕಿಹೊಳಿಯ ಶಿಷ್ಯ ಮಹೇಶ್ ಕುಮಟಳ್ಳಿ ನಿಂತ್ಕಂಡ್ರೆ ರಿಸಲ್ಟ್ ಬೇರೆ ಆಗ್ಬಹುದು ಅದರ ಹೊರತಾಗಿ ಅತಣಿ ಬಿಜೆಪಿ ಭದ್ರಕೋಟೆ ಬಿಜೆಪಿ ಗೆಲ್ಲತ್ತೆ ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ತಪ್ಪಿದ್ರೆ ತಪ್ಪಿದ್ರೆ ಲಕ್ಷ್ಮಣ್ ಸವದಿ ಟಿಕೆಟ್ ಕೊಟ್ರೆ ಮಹೇಶ್ ಕುಮಟಳ್ಳಿ ಬೇರೆ ಪಕ್ಷದಿಂದ ಆಪ್ಷನ್ ನೋಡ್ತಾ ಇದ್ದಾರಂತೆ ಅನ್ನೋ ಚರ್ಚೆ ಇದೆ ಅಲ್ವಾ ಈಗ ರಮೇಶ್ ಜಾರಕಿಹೊಳಿ ಕಾರಣದಿಂದ ಗೆದ್ರು ಓಕೆ ಹ್ಮ್ ಹಂಗನ್ಬಿಟ್ಟು ಗೆದ್ರು ಅವರಿಂದ ಗೆದ್ದು ಅಂತ ತಕ್ಷಣ ಅವ್ರಿಗೋಸ್ಕರ ಇವ್ರು ರಾಜಕೀಯ ಜೀವನವನ್ನ ಹಾಳು ಮಾಡ್ಕೊಳಕ್ಕೆ ಸನ್ಯಾಸಿನೇ ಮಹೇಶ್ ಕುಮಟಳ್ಳಿ ಅಲ್ಲ ಹಾಗಾಗಿ ರಮೇಶ್ ಜಾರಕಿಹೊಳಿ ಸಪೋರ್ಟ್ ಮಾಡಿದ ತಕ್ಷಣ ಮಹೇಶ್ ಕುಮಟಳ್ಳಿ ಗೆದ್ರು ಸೋತಂತ ಲಕ್ಷ್ಮಣ್ ಸವದಿಗೆ ಅವ್ರದೇ ಪಾರ್ಟಿ ತಾನೆ ಸರ್ಕಾರ ಬರಕ್ ಲಕ್ಷ್ಮಣ್ ಸವದಿ ಮುಂದೆ ಮಾಜಿ ಡಿಸಿಎಂ ಎಂ ಅಂತ ಲೈಫ್ ಟೈಮ್ ಉಳಿತದಲ್ಲ ಆ ಮಾಜಿ ಡಿ ಸಿಎಂ ಬರಕ್ ಕಾರಣ ರಮೇಶ್ ಜಾರಕಿಹೊಳಿ ಲಕ್ಷ್ಮಣ್ ಸವದಿಗೆ ಮುಂದೆ ಮಾಜಿ ಡಿ ಡಿಸಿಎಂ ಡಿ ಸಿಎಂ ಆದ್ರಲ್ಲ ಆ ಕ್ರೆಡಿಟ್ ಗೋಸ್ ರಮೇಶ್ ಜಾರಕಿಹೊಳಿ ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕು ಅಲ್ವಾ ಹಾಗಾಗಿ ಈಗ್ಲೂ ಹಂಗೇನ ಪಾರ್ಟಿ ಟಿಕೆಟ್ ಕೊಡ್ತೀವಿ ಅಂತಂದ್ರು ಲಕ್ಷ್ಮಣ್ ಸೌಧಿ ಹೇಳಬೇಕು ನೋಡಿ ನನ್ನ ಜೀವ ನನ್ನ ಡಿ ಸಿಎಂ ಕಾರಣ ರಮೇಶ್ ಜಾರಕಿಹೊಳಿ ದಯವಿಟ್ಟು ಅವ್ರ ಟೀಮ್ ತೊಂದರೆ ಕೊಡಬೇಡಿ ನಾನು ಯಾವ್ದಾರ ಕ್ಷೇತ್ರ ಹುಡ್ಕತೀನಿ ಸ್ವಾಮಿ ಅಂತ ಹೇಳೋದ್ರೆ ಅದು ಕೃತಜ್ಞತಾ ಮನೋಭಾವನೆ ಅದನ್ ಬಿಟ್ಟೆ ಕೊಡ್ಲಿ ಅನ್ಕಂಡ್ರೆ ಡಿ ಈ ಬಿಜೆಪಿ ಅತಂತ್ರ ಆಗದೆ ಡಿ ಸಿಎಂ ಆಗ ಕಾಯ್ತಿ ಆಗ್ತೈತೆ ಆಗ್ತಿತ್ತ ಇಲ್ವಲ್ಲ ಹಾಗಾಗಿ ಹಂಗೂ ಒಂದ್ ವೇಳೆ ಹೈಕಮಾಂಡ್ ಏ ಟಿಕೆಟ್ ತಗೊಳ್ಳಿ ಲಕ್ಷ್ಮಣ ಸವದಿ ಅವರೇ ಅಂದ್ರೆ ಕೈ ಮುಗ್ದು ಬೇಡ ರಮೇಶ್ ಜಾರಕಿಹೊಳಿ ಅವ್ರು ಒಪ್ಪದ್ರೆ ಮಾತ್ರ ತಗೋತೀನಿ ಅಂತ ಹೇಳಬೇಕಾಗತ್ತೆ ಲಕ್ಷ್ಮಣ್ ಸವದಿ ಏನೇ ಡಿ ಸಿ ಎಂ ಪಟ್ಟ ಸಿಕ್ಕಿದ್ರೆ ರಮೇಶ್ ಜಾರಕಿಹೊಳಿ ಅವರ ರಾಜಕೀಯ ಜೀವನವನ್ನ ಬಲಿ ಪಡ್ಕೊಂಡು ಕೊಟ್ಟು ಆಗಿರ್ತಕ್ಕಂಥದ್ದಿದ್ ಸೊ ಏನ್ ನೀವೇನು ರಮೇಶ್ ಜಾರಕಿಹೊಳಿ ನಾವು ಇಷ್ಟೊಂದು ಇದು ಮಾಡ್ತೀರಿ ಅನೈತಿಕ ರಾಜಕಾರಣ ಇವೆಲ್ಲ ಎಲ್ಲ ಈ ಸರ್ಕಾರ ಬಂದಿರೋದ್ರಿಂದ ಹಿಡಿದು ಈ ಹಿಂದೆ ಸರ್ಕಾರ ಕೂಡ ಅನೈತಿಕ ರಾಜಕೀಯನೇ ಅನೈತಿಕ ರಾಜಕೀಯ ಸಾಮ್ರಾಜ್ಯದಲ್ಲಿ ಸ್ವಲ್ಪ ನೈತಿಕತೆ ಬಗ್ಗೆ ಮಾತಾಡ್ತಿದೀವಿ ಅಷ್ಟೇ ನಾವು ಹಾಗಾಗಿ ಅಥಣಿ ಕ್ಷೇತ್ರ ಬಿಜೆಪಿ ನೋಡಿನ ಕಾಯ್ದುಕೊಂಡಿದೆ ಎಸ್ ಹೇಳಿದ್ರೆ ಲಕ್ಷ್ಮಣ್ ಸವದಿ ಟಿಕೆಟ್ ಕೊಟ್ಟರೆ ಬಿಜೆಪಿ ತನ್ನ ನಿರೀಕ್ಷೆ ಕಡೆ ಲಂಬರ್ಲಿ ಮೈನಸ್ ಫೈವ್ ಬೆಳಗಾವಿ ಬೆಳಗಾವಿಯಲ್ಲೇನೆ ಡ್ಯಾಮೇಜ್ ಮಾಡಬಹುದು ಯಾ ಯಾವ ಸುಮ್ನೆ ಕೂತಿರ್ವಲ್ಲ ಹೌದು ಇಲ್ಲಿ ಯತ್ನಾಳ್ಗೊಂದು ಫೋನ್ ಹಾಕುದು ಇಲ್ಲಿ ಯೋಗೇಶ್ ಇಲ್ಲಿ ಎಲ್ರಿಗೂ ಫೋನ್ ಹಾಕದು ಯಾಕಂದ್ರೆ ನನ್ ನನ್ ಲೈಫ್ ನನ್ನ ಇಷ್ಟೆಲ್ಲಾ ಬೀದಿಗೆ ಬಿದ್ದೆ ಬಿಜೆಪಿ ಬಿಜೆಪಿ ಬರ್ಲಿಲ್ಲ ಅಂದಿದ್ರೆ ಆ ಸಿಡಿ ಪಾಡಿ ಮಾಡ್ತಿದ್ರೆ ನಾವು ಕಾಂಗ್ರೆಸ್ ರಿಸ್ಕ್ ಜೊತೆಗೆ ಅಪಮಾನ ಅವಮಾನ ಎಲ್ಲವನ್ನು ಅನುಭವಿಸಿದಾರೆ ಎಲ್ಲವನ್ನು ಅನುಭವಿಸಿದ್ದಾರೆ ಹಾಗಾಗಿ ಕೂಡ ಗಣನೆಗೆ ತೆಗೆದುಕೊಳ್ಳಬೇಕು ನಮ್ಮಿಂದ ಏನೆಲ್ಲ ಅನುಭವಿಸ್ಬಿಟ್ರಪ್ಪ ಅವರು ಗಣನೆ ತೆಗೆದುಕೊಂಡು ಅವ್ರು ಹೇಳದಂಗೆ ಕೇಳ್ಕೊಂಡು ಹೋದ್ರೆ ಕತೆ ಕತೆ ಇಲ್ಲ ಅಂದ್ರೆ ಮಾಡಿ ನಾವು ಸಿಸ್ತಿನ ಪಾರ್ಟಿಯಾಗಿ ಉಳ್ಕೊಂಡಿಲ್ಲ ಈಗ ಬಿಜೆಪಿ ಸಿಸ್ಟಿನ್ ಪಾರ್ಟಿ ಸಂಸ್ಕೃತಿ ಅದು ಇಲ್ಲ ಇಲ್ಲ ಕೇಳಂಗಿಲ್ಲ ಕೇಳ್ತಿದೀವಿ ಅಧಿಕಾರದ ದಾಹ ಅಧಿಕಾರದ ಮದ ಮಿತಿ ಮೀರಿದೆ ಹಾಗಾಗಿ ಅವೆಲ್ಲ ಇಲ್ಲ ಗೆಲುವು ಮಾನದಂಡ ಅಷ್ಟೇ ಅಷ್ಟೇ ಗೆಲ್ಲಬೇಕಷ್ಟೇ ಏನಾದ್ರು ನೀನು ಗೆಲ್ಲಬೇಕು ಮುಂದಿನ ಕ್ಷೇತ್ರ ಎಸ್ ಮುಂದಿನ ಕ್ಷೇತ್ರ ಕಾಗವಾಡ ವಿಧಾನಸಭಾ ಕ್ಷೇತ್ರ ಶ್ರೀಮಂತ ಪಾಟೀಲ್ ಸದ್ಯ ಇದರಲ್ಲಿ ಸಿಟ್ಟಿಂಗ್ ಎಮ್ ಎಲ್ ಎ ನೋಡ್ಬೇಕು ಅಲ್ಲಿ ಈಗ ಬಿಜೆಪಿಯಿಂದ ಶ್ರೀಮಂತ್ ಪಾಟೀಲ್ಗೆ ಟಿಕೆಟ್ ಕೊಡ್ತಾರೋ ಅಥವಾ ಅವರ ಮಗನ್ಗೂ ಟಿಕೆಟ್ ಕೇಳ್ಬೋದು ಇವ್ರಲ್ಲೊಬ್ರು ಟಿಕೆಟ್ ಕೊಡ್ತಾರೆ ಯಾಕಂದ್ರೆ ತಪ್ಸಕ್ಕಾಗಲ್ಲ ಒಳಗಾಗಿ ಆಪರೇಷನ್ ಜೆ ಪಿಯಿಂದ ಗೆದ್ದಿದ್ರು ಅಥಮ್ಮ ಹತ್ತರಲ್ಲಿ ಸೊ ಇದಾದ ನಂತರ ಏನು ಬಿ ಜೆ ಪಿಯಿಂದ ಅವರೇ ಟಿಕೆಟ್ ಆಕಾಂಕ್ಷಿ ಇಲ್ಲ ನಾನು ಮಗನಿಗೆ ಕೊಡಿ ಅಂತ ಕೇಳ್ತಿದ್ದಾರೆ ಇಬ್ಬರಲ್ಲೊನಿಗೆ ಟಿಕೆಟ್ ಕೊಡ್ತಾರೆ ಇನ್ನು ಕಾಂಗ್ರೆಸ್ಸಲ್ಲಿ ಸಿಕ್ಕಾಪಡೆ ಆಕಾಂಕ್ಷಿಗಳಿದ್ದಾರೆ ರಾಜು ಕಾಗೆ ಇದ್ದಾರೆ ಜೊತೆಗೆ ದಿಗ್ವಿಜಯ ಪವಾರ್ ದೇಸಾಯಿ ಆಮೇಲೆ ಮಗುದವ್ವ ಆಮೇಲೆ ಕಲ್ಲಪ್ಪ ಮೆಗ್ಗಣ್ಣನವರು ಸೊ ಸಾಕಷ್ಟು ಜನ ಆಕಾಂಕ್ಷಿಗಳ ಪಟ್ಟಿ ಜಾಸ್ತಿನೇ ಇದೆ ಒಂದು ಯಾಕೆ ಬೆಳಗಾವಿಯಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಈ ರೀತಿ ಕಾಣಿಸ್ತಾ ಇದೆ ಕಾಂಗ್ರೆಸ್ನ ಆಕಾಂಕ್ಷಿಗಳ ಪಟ್ಟಿ ಜಾಸ್ತಿ ಇದೆ ಒಂದು ಬಿಜೆಪಿಯಲ್ಲಿ ಈಗಾಗಲೇ ಅಲ್ಲಿ ಸಿಟ್ಟಿಂಗ್ ಎಂ ಎಲ್ ಜಾಸ್ತಿ ಇರೋದ್ರಿಂದ ಬಿಜೆಪಿಗೆ ಅವ್ರಿಗೆ ಟಿಕೆಟ್ ಸಿಗಬಹುದು ಜೊತೆಗೆ ಆಪರೇಷನ್ ಕಮಲಕ್ಕೆ ಒಳಗಾದವರು ಬೆಳಗಾವಿಯಲ್ಲಿ ಇರೋದ್ರಿಂದ ಮೂರ್ನಾಲ್ಕು ಜನ ಅವ್ರಿಗೆ ಟಿಕೆಟ್ ಬಿಜೆಪಿಯಲ್ಲಿ ಸಿಗಬಹುದು ಕಾಂಗ್ರೆಸ್ನಲ್ಲಿ ಪರ್ಯಾಯ ನಾಯಕತ್ವನ ಬೆಳೆಸ್ಕೊಳ್ಳೋದಕ್ಕೆ ನಾವು ಟಿಕೆಟ್ ಒಂದು ಅರ್ಜಿ ಸಿಕ್ಕಾಪಟ್ಟೆ ಹಾಕಿದ್ದಾರೆ ಸೊ ಕಾಂಗ್ರೆಸ್ನ ಗೊಂದಲ ಇದು ಒಂದು ಕಾರಣ ಆಗ್ಬೋದು ಶಿವ ಯಾಕಂದ್ರೆ ಟಿಕೆಟ್ ಫೈನಲ್ ಆಗ್ತಿಲ್ಲ ಇನ್ನು ಯಾರಿಗೆ ಅಂತ ಕಿತ್ತಾಡ್ತಾರೆ ಟಿಕೆಟ್ಗಾಗಿ ಏನ್ ಮಾಡುವ ಸಂಕ್ರಾಂತಿ ಮಂತ್ ಹೆಂಡಿಗೆ ಅಂತ ಸಿದ್ದರಾಮಯ್ಯ ಪಾರ್ಟಿ ಆಫೀಸ್ ಫೋನ್ ಮಾಡಿದ್ರೆ ಫೆಬ್ರವರಿ ಫಸ್ಟ್ ವೀಕ್ ಶಿವವರೆ ಅಂತಂದ್ರು ಸೊ ಹಾಗಾಗಿ ಗಂಡು ಯಾರು ಅಂತ ಗೊತ್ತಾಗುವವರೆಗೂ ಗದ್ದಲ ಗಲಾಟೆ ಸಹಜ ಸಹಜ ಈತನೇ ಕಾಂಗ್ರೆಸ್ ಗಂಡು ಈತ್ನೇ ಕ್ಯಾಂಡಿಡೇಟ್ ಅನ್ನೋವರೆಗೂ ಸಹ ಆ ಕ್ಷೇತ್ರದಲ್ಲಿ ಕಾರ್ಯಕರ್ತರಿಗೆ ಜನಸಾಮಾನ್ಯರು ಗೊಂದಲ ಗೊಂದಲ ಹಾಗಾಗಿ ಕಾಗವಾಡದಲ್ಲಿ ಈಗ ನಮ್ಮ ಕರ್ನಾಟಕ ಟಿವಿಯ ಜನವರಿ ಸರ್ವೆಯಲ್ಲಿ ಬಿಜೆಪಿಯ ಶ್ರೀಮಂತ್ ಪಾಟೀಲ್ ಅದು ಅವರ ಮಗ ಯಾರು ಬಿಜೆಪಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಫೈನಲ್ ಆಗಿ ಅಭ್ಯರ್ಥಿ ಫೈನಲ್ ಆದ್ಮೇಲೆ ಫೈಟ್ ಬರ್ಬೋದು ಚೇಂಜಸ್ ಆಗ್ಬೋದು ಮುಂದಿನ ತಿಂಗಳು ಗೊತ್ತಿಲ್ಲ ಬಟ್ ಜನವರಿಗೆ ಕಾಗವಾಡದಲ್ಲಿ ಬಿಜೆಪಿ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಶಿವ ಕಾಗವಾಡದಲ್ಲಿ ನಾವು ಅಥಣಿಯಲ್ಲೂ ಮಾತಾಡಿದ್ವಿ ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ ಅಂತ ಕಾಗವಾಡದಲ್ಲೂ ಸಿಕ್ಕಾಪಟ್ಟೆ ಆಕಾಂಕ್ಷಿಗಳು ಇಲ್ಲ ನೋಡಿ ಇಲ್ಲಿ ಸ್ವಲ್ಪ ರಾಜಕಾಗಿ ತೋರಿದ್ರು ಅವ್ರು ಬಿಜೆಪಿ ಗೆದ್ದಿದ್ದು ಶ್ರೀಮಂತ ಪಾಟೀಲ್ ಬೈ ಎಲೆಕ್ಷನ್ ಟೈಮ್ಗೆ ಕಾಂಗ್ರೆಸ್ ಕೂಡ ಹೋಗ್ಬಿಟ್ಟು ಅದ್ರ ಬದಲು ಈ ಯು ಬಿ ಪಣಕರ್ ಟೈಪ್ ಬಸನ್ಗೌಡ ಗೌಡ ಟೈಪ್ ಹಿಂಗೆಲ್ಲಾ ಉಳ್ಕೊಂಡು ನಿಗಮ ಮಂಡಳಿ ಅಧ್ಯಕ್ಷ ಎಲ್ಲ ಆಗಿ ಅಧಿಕಾರವನ್ನ ಅನುಭವಿಸಿ ಹ್ಮ್ ಆಮೇಲೆ ಕ್ಯಾಬಿನೆಟ್ ರ್ಯಾಂಕ್ ತೊಂದಷ್ಟು ನಿಗಮ ಮಂಡಳಿ ಯಾವ್ದೋ ಇಸ್ಕೊಂಡು ಶೋಕಿ ಮಾಡ್ಕೊಂಡು ಕೀಸ್ ಮಾಡ್ಕೊಂಡು ಈಗ ರಾಜೀನಾಮೆ ಯಾಕ ರಾಜ್ಯಕ್ಕಾಗಿ ಎಡವಟ್ ಮಾಡ್ಕೊಂಡ್ರು ಆ ಸೋತಾದ್ಮೇಲೆ ಒಂದಷ್ಟು ಕ್ಷೇತ್ರದಲ್ಲಿ ಶ್ರೀಮಂತ್ ಪಾಟೀಲ್ ಏನು ಶುಗರ್ ಫ್ಯಾಕ್ಟ್ರಿ ರಾಜಕಾರಣ ಬೇರೆ ಬೇರೆ ಲೆಕ್ಕಾಚಾರ ಎಲ್ಲಾ ದಿಸಲು ಕೂಡ ಪ್ರಬಲರಾಗಿದ್ದಾರೆ ಕಾಗವಾಡದಲ್ಲಿ ಬಿಜೆಪಿ ಶ್ರೀಮಂತ್ ಪಾಟೀಲ್ ಪಾಟೀಲ್ ಇವರು ಜೆಡಿಎಸ್ ಇಂದ ಕಂಟೆಸ್ಟ್ ಮಾಡಿ ರನರಪ್ಪ ಆಗ್ಬಿಟ್ಟಿದ್ರು ಯಾರು ಶ್ರೀಮಂತ್ ಪಾಟೀಲ್ ಎಂಟ್ರಲ್ಲಿ ಏನ್ಕೋತೀನಿ ಹದಿಮೂರಲ್ಲಿ ಕಾಂಗ್ರೆಸ್ ಇಂದ ಸೋತರು ಹದಿನೆಂಟರಲ್ಲಿ ಗೆದ್ರು ಅನ್ಕೋತಿ ಅಂದ್ರೆ ಜೆಡಿಎಸ್ ಆಗಿದ್ರು ಶ್ರೀಮಂತ್ ಪಾಟೀಲ್ ಸೊ ಹಾಗಾಗಿ ಶ್ರೀಮಂತ್ ಪಾಟೀಲ್ ಪ್ಲಸ್ ಬಿಜೆಪಿ ಇಲ್ಲಿ ಬಿಜೆಪಿ ಸ್ಟ್ರಾಂಗ್ ಆಗಿದೆ ಎಸ್ ಕಾಗವಾಡದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇನ್ನು ಮುಂದಿನ ಕ್ಷೇತ್ರ ಕುಡಚಿ ಪಿ ರಾಜೀವ್ ಪಿ ರಾಜೀವ್ ಏನವರ ಭಾಷಣಗಳು ಎಲ್ಲೆಡೆ ವೈರಲ್ 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 ಪಿ ರಾಜೀವ್ ಲಂಬಾಣಿ ಸಮುದಾಯಕ್ಕೆ ಸೇರಿದವರು ಪಿ ಎಸ್ಐ ಆಗಿದ್ದವರು ಬಿ ಎಸ್ ಆರ್ ಕಾಂಗ್ರೆಸ್ ಎರಡ್ ಸಾವಿರದ ಹದಿಮೂರಲ್ಲಿ ಎಮ್ ಎಲ್ ಎ ಆದವರು ನಂತರ ಬಿಜೆಪಿ ಬಂದು ಎಮ್ ಆಗಿದ್ದಾರೆ ಡಿ ಸಿ ಎಂ ಆಗ್ಬಿಡ್ತಾರೆ ಅನ್ನೋ ಚರ್ಚೆ ಇತ್ತು ಅದ್ಭುತವಾದ ಮನುಷ್ಯ ಅದ್ಭುತವಾದ ವಾಗ್ಮಿ ಆದ್ರೆ ಮೂರನೇ ಬಾರಿ ಆಟ್ರಿಕ್ ಸಾಧಿಸೋಕೆ ಸ್ವಲ್ಪ ತೊಡಕಿದ್ದಂಗೆ ಕಾಣಿಸ್ತಿದೆ ಇಲ್ಲಿ ಅಮಿತ್ ಶಾಮ್ ಘಾಟಿಗೆ ಕಾಂಗ್ರೆಸ್ ಇಂದ ಮಹೇಶ್ ತಮ್ಮಣ್ಣನವರ್ ಇವ್ರ ಮಾವ ಶಂಭು ಕಲ್ಲೋಳ್ಕರ್ ಅಂತ ಐಎಸ್ ಎ ಆಫೀಸರ್ ರಿಟೈರ್ಡ್ ಅವರು ಕೂಡ ಪಕ್ಕದಲ್ಲಿ ರಾಯಬಾಗ ಟ್ರೈ ಮಾಡ್ತಾವ್ರೆ ಅಂಡ್ ಎಲ್ಲಪ್ಪ ಸಿಂಗ್ ಸಿಂಗೆ ಇವರೆಲ್ಲ ಟ್ರೈ ಟಿಕೆಟ್ ಗಾಗಿ ಯಾರು ಅಮಿತ್ ಶಾ ಘಾಟ್ಗೆ ಮಹೇಶ್ ಅಣ್ಣನವರ್ ಹಾಗೆ ಎಲ್ಲಪ್ಪ ಸಿಂಗೆ ಇಲ್ಲಿ ಇದು ಕೂಡ ಪ್ರತಿಸ್ಪರ್ಧಿ ಒಬ್ಬರೇ ಆದ್ರೆ ಕಾಂಗ್ರೆಸ್ನಲ್ಲಿ ಒಬ್ಬರೇ ಆದ್ರೆ ಈಗ ಸದ್ಯಕ್ಕೆ ಕಾಂಗ್ರೆಸ್ ಮನೆ ಒಂದು ಮೂರ್ ಬಾಗ್ಲು ಸೊ ಹಾಗಾಗಿ ಅದು ಏನಾಗಿದೆ ರಿಸಲ್ಟ್ ಊರ್ ಬಾಗ್ಲಾಗುತ್ತೆ ಅವ್ ಯಾವ್ದು ಸಮಸ್ಯೆ ಆಗ್ಬಾರ್ದು ಅಂತಂದ್ರೆ ಅಲ್ಲಿ ಕ್ಯಾಂಡಿಡೇಟ್ ನ ಹಾಕದ್ಮೇಲೆ ಅಂದ್ರೆ ಯಾಕಂದ್ರೆ ಅದ್ರ ಹೇಳ್ತಾರೆ ಕಾಂಗ್ರೆಸ್ ಪಟ್ಟಿ ರಿಲೀಸ್ ಆದ್ಮೇಲೆ ಕ್ಯಾಂಡಿಡೇಟ್ ಗಳು ಫೈನಲ್ ಆದ್ಮೇಲೆ ಚಿತ್ರಣ ಬೇರೆ ಇರುತ್ತೆ ಅಲ್ಲಿ ಯಾರೋ ಸಿಗ್ತಿರೋರು ಇನ್ನೊಂದ್ ಕಡೆ ಹೋಗ್ಬೋದು ಹಣ ಬಾನ ಅಂತ ರಾಜೀವ್ ಕಡೆಗೆ ಹೋಗ್ ಸೇರ್ಕಬಹುದು ಇಲ್ಲ ಜನಾರ್ದನ್ ರೆಡ್ಡಿ ಪಾರ್ಟಿಗೆ ಹೋಗ್ಬೋದು ಇಲ್ಲ ಆಮ್ ಆದ್ಮಿ ಪಾರ್ಟಿಗೆ ಹೋಗ್ಬೋದು ಇಲ್ಲ ಜೆಡಿಎಸ್ ಹೋಗ್ಬೋದು ಸೊ ರಾಜೀವ್ ವರ್ಸಸ್ ಯಾರು ಅನ್ನೋ ತೀರ್ಮಾನ ಆಗ್ಬೇಕು ವರ್ಸಸ್ ಇರೋರೆಲ್ಲ ಟಿಕೆಟ್ ಯಾರು ಸಿಗತ್ತ ಸಪೋರ್ಟ್ ಮಾಡಿದ್ರೆ ಎಲ್ಲ ಒಂದಾದ್ರೆ ಪಿ ರಾಜೀವ್ ಅವರನ್ನ ಮನೆಗೆ ಕಳಿಸಬಹುದು ಅದರ ಹೊರತಾಗಿ ಈಗ ಯಾರು ಅದಕ್ಕೆ ಗೊತ್ತಾಗಿಲ್ವ ಪಿ ರಾಜೀವ್ ವಿರುದ್ಧ ಕೆಲವೊಂದಿಷ್ಟು ಸೋಶಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ನೆಗೆಟಿವ್ ಕಮೆಂಟ್ಗಳು ಪೋಸ್ಟ್ ಮಾಡಿದ್ರೆ ಅದ್ರ ಜೊತೆಗೆ ಅವರು ಮಾತಲ್ಲಿ ಹೇಳ್ತಾರೆ ಕೃತಿಯಲ್ಲಿ ಅದನ್ನ ತೋರಿಸಲ್ಲ ಮಾತು ಬೇರೆ ಕೃತಿ ಬೇರೆ ಕಾನ್ಸ್ಟಿಟನ್ಸಿ ಜನರ ಜೊತೆ ಸರಿಯಾಗಿ ನಡ್ಕೊಳ್ತಾ ಇಲ್ಲ ಸೊ ಈ ರೀತಿಯ ಹಂತ ಸಾಕಷ್ಟು ಪೋಸ್ಟ್ ನೋಡಿದೆ ನಾನು ಕೆಲವೊಂದಿಷ್ಟು ಪೋಸ್ಟ್ ಮಾಡಿದಾಗಿದೆ ಗ್ರೌಂಡ್ ಅಲ್ಲಿ ಗೊತ್ತಾಗದ ಇವಾಗ ಸೋಶಿಯಲ್ ಮೀಡಿಯಾ ಎಲ್ಲಾ ಇದೆ ಅವನು ನಲವತ್ತು ವರ್ಷ ತಗೊಂಡಿರೋ ಪೋಸ್ಟ್ ಆಗ್ತಿರ್ತಾನೆ ಗುರು ಇವನ್ ಸರಿ ಇಲ್ಲ ಇವನ್ ಸರಿ ಇಲ್ಲ ಬಟ್ ಗ್ರೌಂಡ್ ನೋಡ್ಬೇಕು ಜನ ಸುಮ್ ಸುಮ್ನೆ ಗೆಲ್ಸಿಲ್ವಲ್ಲ ಸುಮ್ ಸುಮ್ನೆ ಗೆಲ್ಸಿಲ್ಲ ಬಿ ಎಸ್ ಆರ್ ಕಾಂಗ್ರೆಸ್ ಇಂದ ಮನುಷ್ಯ ಗೆದ್ದಿದಾರಲ್ಲಿ ಅಂದ್ರೆ ಗ್ರೇಟ್ ಬಿಜೆಪಿ ಬಂದಾಗ್ಲೂ ಗೆದ್ದವ್ರೆ ಅಲ್ಲಿ ಅಲ್ಪಸಂಖ್ಯಾತರ ಸಂಖ್ಯೆ ತೀರಾ ಜಾಸ್ತಿ ಇದೆ ಈ ನಡುವೆ ಸೊ ರಾಜೀವ್ ಕಾನ್ಫಿಡೆನ್ಸ್ ಇದೆ ನಾನು ಚುನಾವಣೆ ಮಾಡ್ತೀನಿ ಅಂತ ನೀವೇನೋ ಆಗ್ಲೇ ಹೇಳಿದ್ರೆ ಕ್ಷೇತ್ರ ಚೇಂಜ್ ಮಾಡ್ತಾರೆ ಚರ್ಚೆ ಆಗ್ತದೆ ಇನ್ನು ಯಾವ ಯಾವ ಕ್ಷೇತ್ರ ಅಂತ ಅದೊಂದಿದೆ ಎರಡು ಸಾರಿ ಗೆದ್ದವರು ಅಲ್ಲೇ ಆಟ್ರಿಕ್ ಮಾಡಬೇಕು ಅಂತಿದ್ದಾರೆ ಇನ್ನೆಲ್ಲೋ ಆತರ ದೊಡ್ಡ ಆಪ್ಷನ್ ಅವ್ರ ಕಣ್ ಮುಂದೆ ಎಲ್ಲೂ ಇಲ್ಲ ಸೊ ಹಾಗಾಗಿ ರಾಜೀವ್ ಅಲ್ಲೇ ಸ್ಪರ್ಧೆ ಮಾಡ್ತಾರೆ ಅಂತ ಅನ್ನೋದು ಲೆಕ್ಕಾಚಾರ ಆಮೇಲೆ ಎರಡನೇ ವಿಚಾರ ಕುರ್ಚಿಯಲ್ಲಿ ನಮ್ಮ ಕರ್ನಾಟಕ ಟಿವಿ ಜನವರಿ ಮೆಗಾ ಸರ್ವೆ ಪ್ರಕಾರ ರಾಜೀವ್ ಮುಂದೆ ಕಾಯ್ದುಕೊಂಡಿದ್ದಾರೆ ಅಲ್ಲೇನಾಗುತ್ತೆ ಕಾಂಗ್ರೆಸ್ ಇವ್ರು ಆಗೋಯ್ತು ಸಿದ್ದರಾಮಯ್ಯ ನಮ್ಮ ಹೆಸರು ಹೇಳ್ಬಿಟ್ಟವ್ರೆ ಅನ್ಕತ್ತಾರೆ ಹಾಗಾಗಿ ಅಧಿಕೃತವಾಗಿ ಕಾಂಗ್ರೆಸ್ ಅಲ್ಲಿ ಪಟ್ಟಿ ರಿಲೀಸ್ ಆಗುವವರೆಗೆ ಇಲ್ಲೇನ್ ಜೆಡಿಎಸ್ ಟೈಪ್ ಬಿ ಸಿ ಫಾರ್ಮ್ ಅಂತ ಏನೇ ಒಂದ್ ಪಟ್ಟಿ ರಿಲೀಸ್ ಆದ್ರೆ ಓಕೆ ಬಟ್ ಆ ಪಟ್ಟಿ ರಿಲೀಸ್ ಆಗ್ಬೇಕು ಕಾಂಗ್ರೆಸ್ ನಾನು ಬಹಳ ಖುಷಿ ಆಯ್ತು ಅವ್ರು ಹೇಳ್ದಾಗ ಜೆಡಿಎಸ್ ಬಿಡ್ತ ಕಾಂಗ್ರೆಸ್ ನಾವು ಬಿಡ್ತೀನಿ ಅಂದ್ರು ಕತೆ ಹೌದು ಬಂತು ಅಂತ ಅನ್ಕಂಡೆ ಅವರು ಮಾಡ್ಲಿಲ್ಲ ಮಾಡ ಲಕ್ಷಣ ಗೋಚರ ಆಗ್ತಾ ಇಲ್ಲ ಇನ್ನು ಜನವರಿಯ ಮೆಗಾ ಸರ್ವೆ ಪ್ರಕಾರ ಕೊಡುಚಿಯಲ್ಲಿ ಕಮಲ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ರಾಜೀವ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅದು ಅಲ್ಪ ಮುನ್ನಡೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಾದ ಮೇಲೆ ಬದಲಾಗಬಹುದು ಅಲ್ಲಿ ವಾತಾವರಣ ಏನಾಗುತ್ತೆ ಅಂತ ಅನ್ನೋದ್ರ ಮೇಲೆ ಮುಂದಿನ ನಿರ್ಧಾರ ಆಗತ್ತೆ ನಾವು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಸರ್ವೆಗಳನ್ನ ಕೊಡ್ತಿರ್ತೀವಿ ನಿಮ್ಗೆ ಪ್ರೇಟನ ಮಾಡ್ತಿರ್ತೀವಿ ಇನ್ನು ಮುಂದಿನ ಕ್ಷೇತ್ರ ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ರಾಯಬಾಗ ವಿಧಾನಸಭಾ ಕ್ಷೇತ್ರ ದುರ್ಯೋಧನ ಜೆ ಪಿಯ ಎಮ್ ಎಲ್ ಎ ಸತತವಾಗಿ ಗೆದ್ಕೊಂಡು ಬರ್ತಿದ್ದಾರೆ ಈ ಕ್ಷೇತ್ರದಲ್ಲಿ ಸೊ ನೆಕ್ಸ್ಟು ಬಿ ಜೆ ಪಿಯಿಂದ ಅವರೇ ಅಭ್ಯರ್ಥಿ ಆಗ್ತಾರೆ ಸದ್ಯಕ್ಕೆ ಯಾವುದೇ ರೀತಿಯ ಗೊಂದಲ ಇಲ್ಲ ಬಿ ಜೆ ಪಿಯಲ್ಲಿ ಆ ಕ್ಷೇತ್ರದಲ್ಲಿ ರಾಯಬಾಗ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನು ಕಾಂಗ್ರೆಸ್ನಿಂದ ಈ ಹಿಂದಿನ ಕ್ಷೇತ್ರಗಳಂತೆ ಇಲ್ಲೂ ಕೂಡ ಸಾಕಷ್ಟು ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಮಹಾವೀರ್ ಮೋಹಿತೆ ಇವರು ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಆಗಲೇ ನಾವು ಹೇಳ್ತಾ ಇದ್ದೀವಿ ಕುರ್ಚಿಯಲ್ಲಿ ಶಂಭು ಕಲ್ಲೋಳ್ಕರ್ ಮಾಜಿ ಐ ಪಿ ಎಸ್ ಆಫೀಸರು ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಇಲ್ಲಿ ಸುರೇಶ್ ಪ್ರಶಾಂತ್ ಐಹೊಳೆ ಇವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಕಾಂಗ್ರೆಸ್ನಿಂದ ಇನ್ನು ಪಕ್ಷೇತರ ಅಭ್ಯರ್ಥಿ ಕೂಡ ಇಲ್ಲಿ ಇದಾರೆ ರಮೇಶ್ ಜಾರಕಿಹೊಳಿ ಅವರು ಸ್ಟ್ರಾಂಗ್ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಪಕ್ಷೇತರವಾಗಿ ನಿಂತ್ಕೊಬಹುದು ಅನ್ನೋ ಚರ್ಚೆ ಆಗ್ತಾ ಇದೆ ಸೊ ರಾಯ್ಬಾಗ ಸದ್ಯಕ್ಕೆ ಅಂದ್ರೆ ಈಗ ಇಂದ ಅದಾಗ್ಲೇ ಮಾತಾಡ್ತಿದ್ದೆ ನಾವು ಕಾಂಗ್ರೆಸ್ನ ಟಿಕೆಟ್ ಯಾರಿಗೆ ಅನ್ನೋದು ಸ್ಪಷ್ಟವಾಗಿಲ್ಲ ಅಸ್ಪಷ್ಟವಾಗಿದೆ ಸೊ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಹೀಗಾಗಿ ಬಿಜೆಪಿಯ ದುರ್ಯೋಧನ ಐಗಳೊಳೆ ಮತ್ತೊಮ್ಮೆ ರಾಯಭಾಗ ಕ್ಷೇತ್ರದ ಗೆಲ್ಲಬಹುದು ಈ ಕ್ಷಣಕ್ಕೆ ಈ ಕ್ಷಣಕ್ಕೆ ಕರ್ನಾಟಕ ಟಿವಿಯ ಜನವರಿಯ ಸರ್ವೆಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬಿಜೆಪಿಯ ದುರ್ಯೋಧನ ಐಹೊಳೆ ಶೂ ಇಲ್ಲಿ ಶಂಭು ಕಲೋಳ್ಕರ್ಗೆ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ಗೆ ಸ್ವಲ್ಪ ಪವರ್ ಬರಬಹುದು ಸ್ವಲ್ಪ ಇರಬಹುದು ಬರ್ತಾ ಇತ್ತು ಐ ಎ ಎಸ್ ಆಫೀಸರ್ ಇದ್ದು ಆಗಿದ್ದವರು ಅವರಿನಲ್ಲೇ ಲೈಕ್ ಇತರದೆಲ್ಲ ಇದೆ ಅಧಿಕಾರಿ ಆಗಿದ್ದವರು ಮತ್ತೆ ಗ್ರೌಂಡ್ ಲೆವೆಲ್ ಇದೇನು ಯಾವ ಪಿಡಿಒ ಕ್ರ್ಯಾಕ್ ಮಾಡಿದ್ದಾರೆ ಚುನಾವಣೆ ಗೆಲ್ಲದೆ ಅಂತ ಗೊತ್ತು ಪರೀಕ್ಷೆಗಳನ್ನ ಮಾಡಿರ್ಬೇಕಾದ್ರೆ ಅದನ್ನ ಪಾಸ್ ಮಾಡ್ಕೊಂಡು ಹೋಗಿರ್ಬೇಕಾರೆ ಚುನಾವಣೆ ಗೆಲ್ಲೋ ಕಲೆ ಕೂಡ ಇರುತ್ತೆ ಹಾಗಾಗಿ ಬಂದಿರ್ತಾರೆ ಬಟ್ ಇಲ್ಲೇನು ಅಂತಂದ್ರೆ ಟಿಕೆಟ್ ಯಾಕಂದ್ರೆ ಎಷ್ಟೋ ಜನ ಈಗ ಶಂಕರ್ ಬಿದ್ರಿ ಅವರೇ ವಿಧಾನಸೌಧದ ಮೆಟ್ಲತ್ತ ಕಾಲಿಲ್ಲ ಶಂಕರ್ ಬಿದ್ರಿ ಅವರು ಸಾಕಷ್ಟು ಟ್ರೈ ಮಾಡಿದ್ರು ಸುಭಾಷ್ ಅವರು ರಿಟೈರ್ಡ್ ಐ ಎ ಎಸ್ ಆಫೀಸರ್ ಕನ್ನಡದಲ್ಲಿ ಐ ಎಸ್ ಶಿವರಾಮ ಶಿವರಾಮ್ ಸೊ ಈ ತರ ಎಷ್ಟೋ ಜನ ಮುಂದೆ ಫೇಲ್ಯೂರ್ ಆಗಿರ್ತಕ್ಕಂಥ ಮುಂದೆ ಮುಂದೆ ಇದಾರೆ ಆಮೇಲೆ ನಿಮ್ಗೆ ಗೊತ್ತಿರ್ಲಿ ಗಡಿಯಲ್ಲಿ ಯುದ್ಧ ಮಾಡುವಂತ ಸೈನಿಕ ಗುಂಡಿ ಎಲ್ಲಿ ನೋಡಿದ್ರೆ ಏನ್ ಕತೆ ಅಂತ ಗೊತ್ತಿರುತ್ತೆ ಗೊತ್ತಿರುತ್ತೆ ಇಲ್ಲಿ ನಮ್ಮೂರಲ್ಲಿ ಪೂಜೆ ಮಾಡೋ ಪೂಜಾರಿ ಗೊತ್ತು ಯಾವ ಶ್ಲೋಕ ಹೇಳ್ಬೇಕು ಗಂಟೆ ಹೊಡಿಬೇಕು ಏನ್ ಮಾಡ್ಬೇಕೆಲ್ಲ ಗೊತ್ತಿರ್ತದೆ ಸೈನಿಕ ಬಂದ್ಬಿಟ್ಟು ಪೂಜೆ ಮಾಡಕ್ಕಲ್ಲ ಪೂಜಾರಿ ಹೋಗ್ಬಿಟ್ಟು ಗಂಡು ಹಿಡ್ಕಂಡು ಯುದ್ಧ ಮಾಡಕ್ಕಾಗಲ್ಲ ಹಂಗೆ ಅತ್ಯದ್ಭುತ ಆಫೀಸರ್ ಇರಬಹುದೇನು ಚುನಾವಣೆ ಮಾಡ್ಬೇಕಾದ್ರೆ ಬೇಕು ಬಗ್ಗೆ ನೋಡ್ಬೇಕು ಮುಂದೆ ಬಿಜೆಪಿ ಇಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ರಾಯ್ಭಾಗದಲ್ಲಿ ಕಾಂಗ್ರೆಸ್ ಇಂದ ಶಂಭು ಕಲ್ಲೋಳ್ಕರ್ ಅವ್ರಿಗೆ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ ಅವಕಾಶ ಆಗ್ಬಹುದು ಚರ್ಚೆ ಇದೆ ಬಟ್ ಈ ಕ್ಷಣಕ್ಕೆ ಬಿಜೆಪಿ ಮುನ್ನಡೆಸ್ ಶಂಭು ಕಲೋಳ್ಕರ್ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ ಒಂದು ಅವಕಾಶ ಆಗ್ಬಹುದು ಅನ್ನೋ ಚರ್ಚೆ ಕೂಡ ಇದೆ ಇನ್ನು ಮುಂದಿನ ಕ್ಷೇತ್ರ ಹುಕ್ಕೇರಿ ಹುಕ್ಕೇರಿಯಲ್ಲಿ ಉಮೇಶ್ ಕತ್ತಿ ಅವರು ಪ್ರತಿನಿಧಿಸುತ್ತ ಕ್ಷೇತ್ರ ಇಲ್ಲಿಗ ನಿಖಿಲ್ ಕತ್ತಿ ಅವರು ಕೂಡ ಆಸ್ಪಿರೆಂಟ್ ಅಂದ್ರೆ ಚರ್ಚೆ ರಮೇಶ್ ಕತ್ತಿ ಅವರ ಹೆಸರು ರಾಜೇಶ್ ನರ್ಲಿ ಅವ್ರ ಹೆಸರು ಇದೆ ಅಂಡ್ ಕಾಂಗ್ರೆಸ್ ಇಂದ ಎ ಬಿ ಪಾಟೀಲ್ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರು ಬಹಳ ಎ ಬಿ ಪಾಟೀಲ್ ಬಗ್ಗೆ ಅನುಕಂಪ ಕೂಡ ಇದೆ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರು ಜಿದ್ದ ಜಿದ್ದಿನ ಕಣ ಇಲ್ಲಿ ಏನು ಬಿಜೆಪಿಯಿಂದ ಟಿಕೆಟ್ ಯಾರಿಗೆ ಅಂತ ಗೊತ್ತಿಲ್ಲದ ಕಾರಣ ಎ ಬಿ ರೂ ಗ್ರೌಂಡ್ ಅಲ್ಲಿ ಸೋತ್ ಮೇಲೂ ಸಹ ಒಂದು ಈ ಪಂಚಮಸಾಲಿ ಹೋರಾಟಗಳು ಬೇರೆ ಬೇರೆ ಕಾರಣಕ್ಕೆ ಅವರು ಟಚ್ ಇರುವ ಕಾರಣ ಉಮೇಶ್ ಕತ್ತಿ ಅವರು ಇಲ್ಲದ ಕಾರಣ ಸ್ವಲ್ಪ ಚಿತ್ರಣ ಕಾಣ್ತಾ ಇದೆ ಕರ್ನಾಟಕ ಟಿವಿಯ ಜನವರಿ ಮೆಗಾ ಸರ್ವೆ ಪ್ರಕಾರ ಕಾಂಗ್ರೆಸ್ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ನಿಖಿಲ್ ಕತ್ತಿ ಕಂಟೆಸ್ಟ್ ಮಾಡಿದ್ರೆ ಬಿಜೆಪಿಗೆ ಅವಕಾಶ ಆಗುತ್ತೆ ಹಾಗಾಗಿ ಬಿಜೆಪಿಯಿಂದ ಯಾರು ಅನ್ನೋ ಸ್ಪಷ್ಟತೆಗಳು ಇಲ್ಲ ಸೊ ಹಾಗಾಗಿ ಕಾಂಗ್ರೆಸ್ ಎ ಬಿ ಪಾಟೀಲ್ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಇದು ಭಾರಿ ಬದಲಾವಣೆ ಬದಲಾವಣೆ ಅಲ್ಲ ಸೋಲು ಅನ್ನೋದನ್ನ ಕಂಡಿಲ್ಲ ಕಂಡಿಲ್ಲ ಆದರೆ ಉಮೇಶ್ ಕತ್ತಿ ಇಲ್ಲದ ಚುನಾವಣೆಯಲ್ಲಿ ಒಂದು ರೀತಿಯ ದೊಡ್ಡ ಮಟ್ಟದ ಬೆಳವಣಿಗೆ ಅಂತ ಹೇಳ್ಬೋದು ಎ ಬಿ ತನ್ನದೇ ಆದಂತಹ ಸೋಲಿನ ಅನುಕಂಪ ಮತ್ತೆ ಸಮುದಾಯದ ಲೆಕ್ಕಾಚಾರ ಲೆಕ್ಕಾಚಾರಗಳು ಸಹ ಎ ಬಿ ಪಾಟೀಲ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಒಂದು ವೇಳೆ ನಿಖಿಲ್ ಕತ್ತಿಗೆ ಕೊಟ್ಟರೆ ಅವಕಾಶ ಆಗ್ಬೋದು ಬಿಜೆಪಿ ಯಾರಿಗೆ ಕೊಡುತ್ತೆ ಅನ್ನೋದ್ರ ಮೇಲೆ ಇನ್ನು ಮುಂದಿನ ಫಲಿತಾಂಶ ಚೇಂಜಸ್ ಆಗ್ಬೋದು ಅಂದ್ರೆ ಲೆಕ್ಕಾಚಾರ ಚೇಂಜ್ ಆಗ್ಬೋದು ಬಟ್ ಸದ್ಯಕ್ಕೆ ಕರ್ನಾಟಕ ಟಿವಿಯ ಜನವರಿ ಸರ್ವೆ ಪ್ರಕಾರ ಹುಕ್ಕೇರಿಯಲ್ಲಿ ಕಾಂಗ್ರೆಸ್ ಹಲವು ದಶಕಗಳ ನಂತರ ಇದೆ 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 ಇವಾಗ ಎಸ್ ಉಕ್ಕೇರಿಯಲ್ಲಿ ರಮೇಶ್ ಕತಿ ಅಂದ್ರೆ ಉಮೇಶ್ ಕಥ ಸಹೋದರ ಸೊ ಅವರೇ ಟಿಕೆಟ್ ಆಕಾಂಕ್ಷಿ ಆಗ್ಬಹುದು ಅವ್ರಿಗೆ ಟಿಕೆಟ್ ಸಿಗಬಹುದು ಆಮೇಲೆ ಲೆಕ್ಕಾಚಾರ ಇತ್ತು ಯಾಕಂದ್ರೆ ಅಹ್ ಬಿಜೆಪಿಯಲ್ಲಿ ಕೆಲವೊಂದಿಷ್ಟು ಸಂಪ್ರದಾಯಗಳನ್ನ ನಾವು ಗಮನಿಸಿದಾಗ ಯಾರೋ ಒಬ್ಬ ವ್ಯಕ್ತಿ ತೀರ್ಕೊಂಡಾಗ ನಾವು ಅನಂತಕುಮಾರ್ ಅವ್ರನ್ನ ಎಕ್ಸಾಂಪಲ್ ತಗೊಂಬೋದು ನಾವು ಎಂ ಪಿ ಬೆಂಗಳೂರು ದಕ್ಷಿಣಕ್ಕೆ ಅವ್ರ ಫ್ಯಾಮಿಲಿಗೆ ಟಿಕೆಟ್ ಕೊಡ್ಲಿಲ್ಲ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ರು ಸೊ ಅದೇ ರೀತಿಯಾಗಿ ಇಲ್ಲಿ ಮಾ ಅಂದ್ರೆ ಈಗ ಫ್ಯಾಮಿಲಿ ಮಗನಿಗಿಂತ ಹೆಚ್ಚಾಗಿ ಈಗ ರಮೇಶ್ ಕತ್ತಿ ರಾಜಕಾರಣದಲ್ಲಿ ಪಳಗಿದರೆ ಈಗಾಗ್ಲೇನೆ ಅನುಭವ ಇದೆ ಸೊ ಅವ್ರಿಗೆ ಟಿಕೆಟ್ ಕೊಡಬಹುದಾ ಅನ್ನೋ ಲೆಕ್ಕಾಚಾರ ಇದೆಯಾ ಅಲ್ಲಿ ಅಂತ ಇಲ್ಲ ಎರಡನೇ ನಿಮ್ಗೆ ಗೊತ್ತಿರಲಿ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭೆ ಕಂಟೆಸ್ಟ್ ಮಾಡ್ತಾರೆ ರಮೇಶ್ ಕತ್ತಿ ಹ್ಮ್ ಅವತ್ತು ಪ್ರಕಾಶ್ ಹುಕ್ಕೇರಿ ಮಿನಿಸ್ಟರ್ ಬಂದು ಕೂಡ ಕಂಟೆಸ್ಟ್ ಮಾಡ್ತಾರೆ ಚಿಕ್ಕೋಡಿಗೆ ಕಂಟೆಸ್ಟ್ ಮಾಡಿದಾಗ ಪ್ರಕಾಶ್ ಹುಕ್ಕೇರಿ ಅವರು ಮಿನಿಸ್ಟರ್ ಆಗಿ ಚುನಾವಣೆಗೆ ಗೆಲ್ತಾರೆ ರಮೇಶ್ ಕತ್ತಿ ಸೋಲ್ತಾರೆ ರಮೇಶ್ ಕತ್ತಿ ಹೇಳ್ತಾರೆ ಮೋದಿ ಪ್ರಚಾರ ಬರ್ಬೇಕಾದ ಏ ಯಾವ ಗೀದಿ ನಮ್ದೆ ಇಲ್ಲಿ ಯಾರು ಬೇಡ ಅಂತ ಹೇಳಿ ಆತರ ಚರ್ಚೆ ಇದೆ ಚುನಾವಣೆ ಸುತ್ತ ಬಿಡ್ತಾರೆ ರಮೇಶ್ ಕತ್ತಿ ಸ್ವಲ್ಪ ಓಟ ಸುತ್ತಾರೆ ರಮೇಶ್ ಕತ್ತಿ ಪ್ರಕಾಶ್ ಹುಕ್ಕೇರಿ ಗೆಲ್ತಾರೆ ಮಿನಿಸ್ಟರ್ ಆಗಿದವ್ರು ರಾಜೀನಾಮೆ ಕೊಟ್ಬಿಟ್ಟು ಖಾಲಿ ಎಂ ಪಿ ಆಗಿ ಉಳಕತ್ತಾರೆ ಅವ್ರ ಮಗ ಮುಖ್ಯ ಸಚಿವ ಆಗ್ತಾರೆ ಗಣೇಶ್ ಹುಕ್ಕೇರಿ ಪ್ರಕಾಶ್ ಹುಕ್ಕೇರಿ ಮತ್ತೆ ಲೋಕಸಭೆ ಸೋಲ್ತಾರೆ ಮೊನ್ನೆ ಅಣ್ಣ ಸಾಹೇಬ್ ರಮೇಶ್ ಕತ್ತಿ ಟಿಕೆಟ್ ಕೊಡಲ್ಲ ಕೊಡಲ್ಲ ಅವ್ರಿಗೆ ರಮೇಶ್ ಕತ್ತಿ ಅವರಿಗೆ ಹೀಗಿಲ್ಲಿ ಕೊಡೋದ್ರ ಬಗ್ಗೆ ಡೌಟ್ ಇದೆ ಯಾಕೆ ಅಂದ್ರೆ ರಮೇಶ್ ಕತ್ತಿ ಯಾವ್ದಕ್ಕೂ ಮುಲಾಜಿಗ್ ಬೀಳಲ್ಲ ಕೇರ್ ಮಾಡಲ್ಲ ಉಮೇಶ್ ಕತ್ತಿ ಆ ಡೈಲಾಗ್ ಎಲ್ಲ ಜನ ಸೇರ್ಕೊತಾರೆ ರಮೇಶ್ ಕತ್ತಿ ಆ ಡೈಲಾಗ್ ಒಂದಿದೆ ಬಟ್ ನಿಖಿಲ್ ಕತ್ತಿ ಕೊಟ್ರೆ ಅವಕಾಶ ಇದೆ ಇನ್ನು ಕ್ಲಾರಿಟಿ ಎಬಿ ಪಾಟೀಲ್ ಉಮೇಶ್ ಕತ್ತಿ ಬದುಕಿದಾಗ ಚುನಾವಣೆ ಸುತ್ತಲೂ ಸೊ ಹಾಗಾಗಿ ಈಗ ಕಾಂಗ್ರೆಸ್ ಉಕ್ಕೇರಿಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡು ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಅರಬಾವಿ ವಿಧಾನಸಭಾ ಕ್ಷೇತ್ರ ಬಾಲಚಂದ್ರ ಜಾರಕಿಹೊಳಿ ಅವರ ಕ್ಷೇತ್ರ ಇದು ಸೊ ಬಾಲಚಂದ್ರ ಜಾರಕಿಹೊಳಿ ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಸಿಟ್ಟಿಂಗ್ ಎಮ್ ಎಲ್ ಎ ಹೀಗಾಗಿ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಕೆ ಎಮ್ ಎಫ್ನ ಅಧ್ಯಕ್ಷರು ಕೂಡ ಹೌದು ಸೊ ಅವರ ಬ್ರದರ್ ರಮೇಶ್ ಜಾರಕಿಹೊಳಿಗೆ ಸಾಕಷ್ಟು ಹೋರಾಟ ಮಾಡಿದ್ರು ಅವ್ರಿಗೆ ಮಂತ್ರಿ ಪದವಿಯನ್ನು ಮರಳಿ ಕೊಡಿಸ್ಬೇಕು ಅಂತ ಆ ಒಂದು ಪ್ರಯತ್ನದಲ್ಲಿ ವಿಫಲವಾಗಿ ತಮಗೆ ಕೆ ಎಮ್ ಎಫ್ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರು ಅದನ್ನು ಈಗ ನಿಭಾಯಿಸ್ತಾ ಇದ್ದಾರೆ ಕಾನ್ಸ್ಟೆಂಟ್ ಇದು ಕೂಡ ಜೋರಾಗಿದ್ದಾರೆ ಬಾಲಚಂದ್ರ ಜಾರಕಿಹೊಳಿಗೆ ಬಿಜೆಪಿ ಟಿಕೆಟ್ ಅನ್ನೋದರಲ್ಲಿ ಡೌಟ್ ಇಲ್ಲ ಇನ್ನು ಕಾಂಗ್ರೆಸ್ನಿಂದ ಅರಬಾವಿ ಟಿಕೆಟ್ ಯಾರಿಗೆ ಅನ್ನೋ ಒಂದು ಗೊಂದಲ ಇದೆ ಸಾಕಷ್ಟು ಮಂದಿ ಟ್ರೈ ಮಾಡ್ತಾ ಇದ್ದಾರೆ ಹಿಂದೆ ಜೆ ಡಿ ಎಸ್ನಲ್ಲಿ ಸ್ಪರ್ಧೆ ಮಾಡಿದಂಥ ಭೀಮಪ್ಪ ಗಡಾದ್ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅನ್ನೋ ಒಂದು ಚರ್ಚೆ ಇದೆ ಅವರು ಕೂಡ ಸ್ಟ್ರಾಂಗ್ ನನಗೆ ಬೇಕು ಅಂತ ಫೈಟ್ ಮಾಡ್ತಿದ್ದಾರೆ ಅರಬಾವಿ ಕಾಂಗ್ರೆಸ್ ಟಿಕೆಟ್ ಜೊತೆಗೆ ಅರವಿಂದ ದಳವಾಯಿ ಅವರು ಕೂಡ ನನಗೆ ಟಿಕೆಟ್ ಕೊಡಿ ಅಂತ ಕೇಳ್ತೀರಿ ಕಾಂಗ್ರೆಸ್ನಿಂದ ಇನ್ನು ಭೀಮಪ್ಪ ಹಂದಿಗೊಂದು ಹಿಂದೆ ಇದ್ದರು ಅವರು ಕೂಡ ಈಗ ಕಾಂಗ್ರೆಸ್ನಲ್ಲಿದ್ದಾರೆ ಅವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಸೊ ಕಾಂಗ್ರೆಸ್ನಲ್ಲಿ ಗೊಂದಲ ಜೋರಾಗಿದೆ ಜೊತೆಗೆ ಪಿಯಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರು ಸಾಕಷ್ಟು ಭದ್ರವಾಗಿ ಆ ಒಂದು ಕ್ಷೇತ್ರವನ್ನು ಕೋಟೆಯಾಗಿ ಕಟ್ಕೊಂಡಿದ್ದಾರೆ ಅವರ ಸಹೋದರ ರಮೇಶ್ ಜಾರಕಿಹೊಳಿ ಅವರ ಜೊತೆ ತುಂಬ ಚೆನ್ನಾಗಿದ್ಕೊಂಡು ಈ ಒಂದು ರೀತಿ ಸಾಹ್ಕಾರ್ ಫ್ಯಾಮಿಲಿಯ ಒಂದು ಕೋಟೆಯನ್ನು ಕಟ್ಕೊಂಡಿದ್ದಾರೆ ಹೀಗಾಗಿ ನಮ್ಮ ಕರ್ನಾಟಕ ಟಿ ವಿಯ ಜನವರಿ ಸರ್ವೆಯಲ್ಲಿ ಅರಬಾವಿ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅಂದ್ರೆ ಬಾಲಚಂದ್ರ ಜಾರಕಿಹೊಳಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಶಿವ ಅರಬಾವಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೇಮ್ ಟಿಕೆಟ್ ಫೈಟ್ ಭೀಮ್ ಅಡಿ ಆಕ್ಟಿವಿಸ್ಟ್ ಜೆಡಿಎಸ್ ಹಣಬಲ ತೋಳುಬಲ ಟೈಮ್ ಸ್ಟ್ರಾಂಗ್ ಇಲ್ಲ ಜನ ಬಲ ಇಟ್ಕೊಂಡು ಜನ ಬಲ ಇಟ್ಕೊಂಡು ಭೀಮಾದ್ ಭೀಮ ಕಡಾದ್ ಈಗ ಕಾಂಗ್ರೆಸ್ ಬಂದಿದ್ದಾರೆ ಅರವಿಂದ್ ಅಳವಾಯ್ ಮತ್ತೆ ಭೀಮಪ್ಪ ಅಂದಿಗೂ ಕೂಡ ಕೇಳ್ತಾ ಇದೆ ಬಟ್ ಭೀಮಪ್ಪ ಕಡಾದ್ ಬಹುತೇಕ ಟಿಕೆಟ್ ಫೈನಲ್ ನೀವು ಸದ್ಯಕ್ಕೆ ಬಾಲಚಂದ್ರ ಜಾರಕಿಹೊಳಿ ಬಲವಾಗಿ ಬೇರೂರಿದ್ದಾರೆ ಅವ್ರನ್ನ ಈ ಕಾಂಗ್ರೆಸ್ ಘಟಕಿ ಕಿತ್ ಬಿಸಾಕ ಬಾಲಚಂದ್ರ ಜಾರಕಿಹೊಳಿ ಒಂದ್ ಶಕ್ತಿ ಸ್ಟ್ರಾಂಗ್ ಲೀಡರ್ ಸೊ ಹಾಗಾಗಿ ಇಲ್ಲೂ ಕೂಡ ಈ ರಿಸಲ್ಟ್ ಇದೇ ಆಗ್ಬಹುದೇನೋ ಕರ್ನಾಟಕ ಟಿವಿ ಜನವರಿ ಮೆಗಾ ಸರ್ವೆಲ್ ಕೂಡ ಬಾಲಚಂದ್ರ ಜಾರಕಿಹೊಳಿ ಕಾಯ್ದುಕೊಂಡಿದ್ದಾರೆ ಇದು ರಿಸಲ್ಟ್ ಕೂಡ ಇದೇ ಆಗ್ಬಹುದು ಗಡಾದ್ಗೆ ಅಂದ್ರೆ ಲಾಸ್ಟ್ ಟೈಮ್ ಜೆಡಿಎಸ್ ನ ಸ್ಪರ್ಧೆ ಮಾಡಿದ್ರು ನಾನು ಯಾಕೆ ಗೊತ್ತಾಯ್ತು ಹೇಳೋದು ಯಾಕೆ ಸುಮ್ ಸುಮ್ನೆ ಸಣ್ಣ ಹೋಗ್ತೀರಿ ಯಾರು ಪ್ರಬಲ ಬೆಳಗಾವಿಯ ಪ್ರಬಲ ಕಾಂಗ್ರೆಸ್ ನಾಯಕರು ಬೆಳಗಾವ ಬೆಳಗಾವಿಯ ಪ್ರಬಲ ಬಿಜೆಪಿ ನಾಯಕರು ಹಿಂಗ್ ಬರ್ಬೇಕು ಸತೀಶ್ ಜಾರಕಿಹೊಳಿ ಯಾಕೆ ಪಾಪ ಮಾಲ್ ಮಾರುತಿಷ್ಟಿಗೆ ವಿರುದ್ಧ ಹೋಗಬೇಕು ಬರ್ಬೇಕಿಲ್ಲ ಅವ್ರು ಬ್ರದರ್ಸ್ ವಿರುದ್ಧ ಯಾಕೆ ಬರಬೇಕು ಗೋಕಾಕಲಿ ರಮೇಶ್ ಜಾರಕಿಹೊಳಿ ವಿರುದ್ಧ ಸತೀಶ್ ನಿಂತ್ಕೋಬೇಕು ಅರ್ಬಾವಿನಲ್ಲಿ ಸತೀಶ್ ಬಂದು ನಿಂತ್ಕೋಬೇಕು ಅದು ಫೈಟ್ ಅವ್ರವ್ರ ಮನೇಲಿ ಬೇರೆ ಬೇರೆ ಪಾರ್ಟಿಲಿ ಇದ್ ಬಿಡೋದು ಬೇರೆಯವರು ಬಿಡೋದು ಅದು ನಾವು ಇದ್ರಲ್ಲಿ ನೋಡಬಹುದು ನೋಡ್ಬೋದು ಅಷ್ಟೇ ನಾವು ನೋಡಿ ಮಧು ಬಂಗಾರಪ್ಪ ಮೆಚ್ಚಬೇಕು ಮಧು ವರ್ಷ ಸಹೋದರ ಅವರಿಬ್ರು ಸವಾಲ್ಬಿಟ್ಟು ಅವರಿಬ್ರು ಯಾವ್ದೇ ಪಾರ್ಟಿಲಿ ಉಳ್ಕೊಂಡೇ ಇಲ್ಲ ಇವ್ರಿಗು ಯಾವ ಪಾರ್ಟಿಗೆ ಹೋಗ್ತಾ ಚೇಂಜ್ 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 ಅಂದ್ರೆ ನೋಡಿ ಅದೇನಾಯ್ತು ಬಂಗಾರಪ್ಪ ಬಿಜೆಪಿ ಬರ್ತಾರೆ ಹ್ಮ್ ಕುಮಾರ್ ಬಂಗಾರಪ್ಪನ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಬರ್ತಾರೆ ಮಧು ಬಂಗಾರಪ್ಪನ ಬರ್ತಾರೆ ಸಿಟ್ಟಿಂಗ್ ಎಂ ಎಲ್ ಎ ಯಾರು ಕುಮಾರ್ ಬಂಗಾರಪ್ಪ ಟಿಕೆಟ್ ಯಾರು ಕೊಡಬೇಕು ಕುಮಾರ್ ಬಂಗಾರಪ್ಪ ಬಂಗಾರಪ್ಪ ಮದುವ ಅಪ್ಪ ಮತ್ತೆ ತಮ್ಮನ ವಿರುದ್ಧ ಸೆಡ್ ಕುಮಾರ್ ಬಂಗಾರಪ್ಪ ವಾಪಸ್ ಕಾಂಗ್ರೆಸ್ ಕುಮಾರ್ ಬಂಗಾರಪ್ಪ ಸರ್ ಇಲ್ಲೂ ನಾನು ಹೇಳೋದು ರಮೇಶ್ ಬಿಜೆಪಿ ಇಂದ ತಾನೆ ಸತೀಶ್ ಅವರು ಕಾಂಗ್ರೆಸ್ ಓಕೆ ರಮೇಶ್ ಜಾರಕಿಹೊಳಿ ಲಖನ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಮೂರು ಪಾರ್ಟಿಯಲ್ಲಿ ಇದ್ರು ಮೊದಲು ಭೀಮಿ ನಿಲ್ತಿದ್ರು ಭೀಮಿ ಜಾರಕಿಹೊಳಿ ನಿಲ್ತಿದ್ರು ಅವ್ರ ಬ್ರದರ್ಸ್ ಆಪೋಸಿಟ್ ಅಪೋಸಿಟ್ ಕಂಟೆಸ್ಟ್ ಮಾಡೋರು ಬಟ್ ಅವ್ರ ಅಷ್ಟೊಂದು ಏನು ರಾಜಕಾರಣದಲ್ಲಿ ದೊಡ್ಡ ಮಟ್ಟ ದೊಡ್ಡ ಮಟ್ಟ ಆಗಲಿಲ್ಲ ಲಕ್ಕನ್ ಮೊನ್ನೆ ಗೆದ್ಕೊಂಡ್ರು ಲಕ್ಕನ್ ಅವ್ರ ರಮೇಶ್ ಸತಿ ಜೊತೆ ಇದ್ದು ಮತ್ತೆ ರಮೇಶ್ ಜೊತೆ ಹೋಗಿ ಇಂಡಿಪೆಂಡೆಂಟ್ ಆಗಿ ಗೆದ್ಕೊಂಡ್ರು ಬಿಜೆಪಿ ಇಲ್ಲಿ ಈಗ ಎಲ್ಲ ಇರೋದ್ರಿಂದ ಗೆದ್ಕೊಂಡ್ರು ಸೊ ಬಿಜೆಪಿ ಸ್ವಲ್ಪ ಸ್ಟ್ರಾಂಗ್ ಇದಾರೆ ಸತೀಶ್ ಸತೀಶ್ ಮಾತ್ರ ಕಾಂಗ್ರೆಸ್ ಉಳ್ಕೊಂಡಿದ್ದಾರೆ ಪಾಪ ಅಂಗೆ ನಾನು ಯಾಕೆ ಅಂದ್ರೆ ಬೆಳಗಾವಿಯಲ್ಲಿ ಹಂಚ್ಕೊಂಡ್ರು ನಿಮ್ಗೆ ಈ ಕ್ಷೇತ್ರ ಅಂದ್ರೆ ನೀನ್ ಯಾವ್ದೋ ಅಷ್ಟೇ ಯಾವ ಪಾರ್ಟಿ ಆದ್ರೆ ಫಾರ್ ದ ಫಸ್ಟ್ ಟೈಮ್ ತುಂಬಾ ಲಾಂಗ್ ಗ್ಯಾಪ್ ಅವರ ಬ್ರದರ್ಸ್ ಒಬ್ರು ಮಿನಿಸ್ಟರ್ ಆಗಿಲ್ಲ ಅಲ್ವಾ ಸತೀಶ್ ಮಿನಿಸ್ಟರ್ ಆಗಿರೋ ಇಲ್ಲ ರಮೇಶ್ ಮಿನಿಸ್ಟರ್ ಆಗಿರೋ ಬಾಲ್ಚಂದ್ರ ಜಾರಕಿಹೊಳಿ ಕೆಮ್ ಎಫ್ ಅಧ್ಯಕ್ಷರು ಅವರ ಮನೆಗೆ ಸಚಿವ ಸ್ಥಾನದ ಯಾವುದೇ ರೀತಿ ಅಂದ್ರೆ ಕೆಎಂ ಅಧ್ಯಕ್ಷ ಜಾರಕಿಹೊಳಿ ಬಾಲ್ಚಂದ್ರ ಜಾರಕಿಹೊಳಿ ಬಲವಾಗಿ ಬೇರೂರಿದ್ದಾರೆ ಎಸ್ ಅಲ್ಲಿ ಏನಾರ ಸತೀಶ್ ಜಾರಕಿಹೊಳಿ ಬಂದ್ರೆ ಫೈಟ್ ಆಗಬಹುದು ಕನ್ಸು ಹಾಗಾಗಿ ಅರಬಾವಿಯಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬಹುತೇಕ ಗೆಲ್ಲಬಹುದು ಗೆಲ್ಲಬಹುದು ಸತೀಶ್ ಜಾರಕಿಹೊಳಿ ಬಂದು ಬಾಲ್ಚಂದ್ರ ಜಾರಕಿಹೊಳಿ ವಿರುದ್ಧ ಸ್ಪರ್ಧೆ ಮಾಡಿದ್ರೆ ಫೈಟ್ ಆಗ್ಬಹುದು ಅದರ ಹೊರತಾಗಿ ಬಾಲ್ಚಂದ್ರ ಜಾರಕಿಹೊಳಿ ಜಾರಕಿಹೊಳಿ ಚಿನ್ನ ಅವ್ರು ಯಾವ ಚಿನ್ನೆಲ್ಲ ಜೆಡಿಎಸ್ ಗೆದ್ರು ಬಿಜೆಪಿ ಗೆದ್ರು ಗೆದ್ರು ಗೆಲ್ತಾರೆ ನನಗೆ ಈ ಮಾತೆ ಶಿವ ನೀವು ಸರಿಲ್ಲ ನೀವು ಒಂದ್ ಪಾರ್ಟಿ ಪರವಾಗಿ ನಿಂತಿದ್ರಿ ಪರವಾಗಿ ಅಂತ ಹೇಳೋದಾದ್ರೆ ಸತೀಶ್ ಜಾರಕಿಹೊಳಿ ಕರ್ಕವನ್ನು ನಿಲ್ಸಿ ಆ ಟ್ರೆಂಡ್ ಚೇಂಜ್ ಆಗುತ್ತೆ ಹ್ಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಕರ್ಕವನ್ನು ನಿಲ್ಸಿ ಟ್ರೆಂಡ್ ಚೇಂಜ್ ಆಯ್ತು ಅದಾದ್ಮೇಲೆ ಇರೋ ಅಭ್ಯರ್ಥಿಗಳ ವಿರುದ್ಧ ಸ್ಟ್ರಾಂಗ್ ಅಭ್ಯರ್ಥಿಗಳು ಹೋಗಿ ನಿಲ್ಕಾಣಕ್ ಆಗಲ್ಲ ಕೆಲವೊಂದು ಕಾನ್ಸ್ಟಿಟ್ವೆನ್ಸಿ ಅವರದೇ ಒಂದು ಪ್ರಾಬಲ್ಯ ಬೆಳೆಸ್ಕೊಂಡಿರ್ತಾರೆ ಆ ಕಾನ್ಸ್ ಬರ್ತಾರೆ ಕೆಲವರು ಫೈಟ್ ಮಾಡಿ ಗೆಲ್ಲೋದ್ಕಿಂತ ಫಿಕ್ಸ್ ಆಗಿ ಗೆಲ್ತಾರೆ ನಾನು ಅದೇ ಹೇಳ್ತಿರೋದು ಫಿಕ್ಸ್ ಅನ್ನೋ ಪದ ಬಿಟ್ಟು ಭೀಮಪ್ಪ ಗಡಾದ ಹಿಂದೆ ಜೆಡಿಎಸ್ ಸ್ಪರ್ಧೆ ಮಾಡಿ ರನ್ನರ್ ಅಪ್ ಆಗಿದ್ರಲ್ವಾ ಅವ್ರಿಗೆ ಕಾಂಗ್ರೆಸ್ನ ಕೇಳ್ತಾರೆ ಟಿಕೆಟ್ ಅವ್ರಿಗೆ ಎಷ್ಟು ಬೇಕಾದ ಶಕ್ತಿ ಕೊಡಬಾರ ಎಲ್ಲ ಕಾಂಗ್ರೆಸ್ ನಾಯಕರು ದಂಡು ದಾಳಿ ಎಲ್ಲ ಇದೆಯಲ್ಲ ಈಗ ಓಕೆ ಹೆಂಗಿರ ಲಕ್ಷ್ಮೀ ಹೆಬ್ಬಾಳ್ಕರ್ ಗ್ರಾಮೀಣಕ್ಕೆ ಭೀಮಪ್ಪ ಗಡ ದಲ್ಗೋಗ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲಿಗೆ ಬರ್ಲಿ ಇಲ್ಲೂ ಅವರ ಬ್ರದರ್ಸ್ ಶುಗರ್ಸ್ ಕಂಪ್ನಿಯಿಂದ ಕುಕ್ಕರ್ ತವ ಎಲ್ಲ ಜನಗಳಿಗೆ ಕೊಟ್ಟು ಸಮಾಜ ಸೇವೆ ಮಾಡಿ ಫೈಟ್ ಮಾಡ್ಲಿ ಬಾಲಚಂದ್ರ ಅವರ ಅಪೋಸಿಟ್ ಅದೇ ಯಾಕೆ ಇಲ್ಲ ರಮೇಶ ಬಂದು ಗ್ರಾಮೀಣ ಬರಬೇಕು ಇಲ್ಲ ಗ್ರಾಮೀಣದಿಂದ ಲಕ್ಷ್ಮೀನೇ ಗೋಕಾಕ್ ಹೋಗ್ಬೇಕು ಅವಾಗ ರಿಯಲ್ ರಾಜಕಾರಣ ಸುಮ್ನೆ ಯಾರ ಸಣ್ಣ ಪುಟ್ಟವ್ರ ಬಲಿ ಹಾಕೊಂಡ್ ರಾಜಕೀಯ ಮಾಡೋದು ರಾಜಕಾರಣ ಅಲ್ಲ ಆಯ್ತು ಮುಂದಿನ ಕ್ಷೇತ್ರ ಮುಂದೆ ಗೋಕಾಕ್ ಮತ್ತಲ್ಲೇ ಮುಂದೆ ಮುಂದಿನ ಕ್ಷೇತ್ರ ಗೋಕಾಕ್ ವಿಧಾನಸಭಾ ಕ್ಷೇತ್ರ ರಮೇಶ್ ಜಾರಕಿಹೊಳಿ ಅವರು ರಮೇಶ್ ಜಾರಕಿಹೊಳಿ ವರ್ಸಸ್ ಅಶೋಕ್ ಪೂಜಾರಿ ಸ್ವಲ್ಪ ಕಣ್ಣೂರು ಅಂದ್ರೆ ಲೈಕ್ ಇನ್ನೊಬ್ರು ಕೇಳಿ ಬರ್ತಾ ಇದೆ ಅವ್ರಿಗೆ ಆಗಬಹುದು ಕೊಡಬಹುದು ಅಂತ ಬಟ್ ಅಶೋಕ್ ಪೂಜಾರಿ ಬಹಳ ದೀರ್ಘಕಾಲ ಹೋರಾಟ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಹಾಗಾಗಿ ಕಣ್ಣೂರು ಅವರ ಹೆಸರು ಕೂಡ ಇರಬಹುದೇನು ಇದೆ ಅವ್ರದ್ದು ಟಿಕೆಟ್ ಆಕಾಂಕ್ಷಿ ಅಂತಿದೆ ಬಟ್ ಅಶೋಕ್ ಪೂಜಾರಿ ವರ್ಷಸ್ ರಮೇಶ್ ಜಾರಕಿಹೊಳಿ ನಾನು ಆಗ್ಲಿ ಹೇಳಿದೆ ಯಾವಾಗ ಇಲ್ಲಿ ಫೈಟ್ ಅನ್ಬಹುದು ಸತೀಶ್ ಬಂದಾಗ ಸಜೆಶನ್ ಬರಬೇಕು ಅಣ್ಣ ತಮ್ಮ ಆದ್ರೆ ಈಗ ಜಿದ್ದಾ ಜಿದ್ದಿನ ಕಾಳಗ ಯಾರಿಗೆ ರಮೇಶ್ ವರ್ಸಸ್ ಲಕ್ಷ್ಮಿ ಬಾಳ್ಕರ್ ಬರ್ಬೇಕು ಲಕ್ಷ್ಮೀ ಜಾರಕಿಹೊಳಿ ಅವ್ರ ಇಲ್ಲಿಗೆ ಇಲ್ಲಾಂದ್ರೆ ರಮೇಶ್ ಜಾರಕಿಹೊಳಿ ನಮ್ ಫ್ಯಾಮಿಲಿ ಬರ್ತೀನಿ ನಾನೇ ಅಲ್ಲಿಗೆ ಹೋಗ್ತೀನಿ ಅಂತ ಹೋಗ್ಬೇಕು ಏನ ಮನೆಯೆಲ್ಲ ಹೋಗಿದ್ರ ತಪ್ಪ ಅವ್ರು ಯಾರೋ ಅಲ್ಲೆಲ್ಲ ಪ್ರಚಾರ ಎಲ್ಲ ನೆಕ್ಸ್ಟ್ ನೆಕ್ಸ್ಟ್ ಇದೆ ನನ್ನ ಕ್ಯಾಂಡಿಡೇಟ್ ಇವ್ ನೋಡಿ ಬಟ್ ಪಾರ್ಟಿ ಯಾರ್ ಟಿಕೆಟ್ ಕೊಡುತ್ತೋ ಅವ್ರಿಗೆ ನಾನು ಗೆಲ್ಸಿನಿ ಅಂತ ಹೇಳೋರು ಅಂತೆ ಬಟ್ ರಮೇಶ್ ಜಾರಕಿಹೊಳಿ ಹ್ಮ್ ಓಕೆ ಯಾರ್ಯಾರೇನೋ ಸೋರಿ ಹೇಳ್ತಾರೆ ರಾಜಕೀಯ ಬಂದಾಗ ಇಸ್ ಪವರ್ಫುಲ್ ಪರ್ಸನ್ ರಮೇಶ್ ಪವರ್ಫುಲ್ ಸತೀಶ್ ಪವರ್ಫುಲ್ ಸತೀಶ್ ಇಲ್ಲಿ ಯೋಚನೆ ಮಾಡ್ತಾರೆ ರಮೇಶ್ ಒಂದ್ ಸ್ವಲ್ಪ ಆತರ ಶಕ್ತಿ ಇದೆ ಎಲ್ಲೆಲ್ಲೋ ಬಳಸ್ಕೊಬಿಡ್ತಾರೆ ಇದೊಂದು ಸಮಸ್ಯೆ ಇದೆ ಬಟ್ ಗೋಕಾಕ್ ನಲ್ಲಿ ಕರ್ನಾಟಕ ಟಿವಿಯ ಜನವರಿ ಮೆಗಾ ಸರ್ವೆ ಪ್ರಕಾರ ಬಿಜೆಪಿಯ ರಮೇಶ್ ಜಾರಕಿಹೊಳಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ರಮೇಶ್ ಜಾರಕಿಹೊಳಿ ನಾಟ್ ಬಿಜೆಪಿ ನಾಟ್ ಬಿಜೆಪಿ ರಮೇಶ್ ಜಾರಕಿಹೊಳಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ರಮೇಶ್ ಜಾರಕಿಹೊಳಿ ಪರ ಬಿಜೆಪಿ ಪರ ಅಂತ ನಾನು ಈಗಲೂ ಹೇಳ್ತೀನಿ ಸತೀಶ್ ಜಾರಕಿಹೊಳಿ ಕರ್ಕವನ್ ನಿಲ್ಸಿ ಲಕ್ಷ್ಮೀ ಹೆಬ್ಬಾಳ್ ಕರ್ಕವನ್ ನಿಲ್ಸಿ ಫೈಟ್ ಐತಿ ಅಂತ ಹೇಳಿ ಅಲ್ಲ ಇನ್ನು ರಮೇಶ್ ಜಾರಕಿಹೊಳಿ ಸದ್ಯಕ್ಕೆ ಬಿಜೆಪಿ ಸ್ವಲ್ಪ ಡಿಆಕ್ಟಿವ್ ಆಗಿದ್ದಾರೆ ಅಂತೆ ಆಯ್ತಾ ಯಾಕೆಂದ್ರೆ ನನ್ನ ಟ್ರ್ಯಾಪ್ ಮಾಡಿದ್ರು ನನ್ನ ಕಾಂಗ್ರೆಸ್ ಅವರು ನಾನೇನ್ ಸಿಡಿ ಗಿಡಿ ಬಂದ್ವಲ್ಲ ಅದರ ನಿರ್ಮಾಪಕರು ಕಾಂಗ್ರೆಸ್ನವರು ಆ ಕಾಂಗ್ರೆಸ್ನವರ ನಾನು ಬಿಜೆಪಿ ಸರ್ಕಾರ ಮಾಡಿದ ಪರಿಣಾಮ ನನ್ನನ್ನ ಸಿಲ್ಕಿಸಿದ್ರು ನನ್ನನ್ನ ಬಲವಂತಕ್ಕೆ ಸಿಲ್ಕಿಸಿದ್ರು ನನ್ನನ್ನ ಈ ತರ ತೇಜೋವಧೆ ಮಾಡ್ರು ಲೈಕ್ ಅಂದ್ರೆ ನನ್ನ ಪರ್ಸನಲ್ ವಿಚಾರ ಬಂದ್ರಿ ಅದ್ರ ಕಾಂಗ್ರೆಸ್ ಅವ್ರದೇ ಕಾರಣ ಅಂತೂ ಗೊತ್ತು ಪ್ರೊಡ್ಯೂಸರ್ ಯಾರು ಅಂತಾನೂ ಗೊತ್ತು ನನ್ನ ಬಲಿಕ ಬಕ್ರ ಮಾಡೋರು ಏನ್ ಗೊತ್ತು ಆದ್ರೂ ನನ್ಗೆ ನೀವು ಒಂದ್ ಮಿನಿಸ್ಟರ್ ವಾಪಸ್ ಎಲ್ಲ ಇದಾದ ಮೇಲೆ ಕೊಡ್ಲಿಲ್ವಲ್ಲ ನನ್ ಕೈ ಹಿಡಿಲ್ವಲ್ಲ ಇದ್ರಲ್ಲಿ ನಮ್ಮವ್ರದ್ದು ಕೆಲವರು ಪಾತ್ರ ಆಯ್ತಲ್ಲ ಬಿಜೆಪಿ ಅವ್ರದ್ದು ಅನ್ನೋ ಬೇಸರ ಆ ಇದೆ ಅಲ್ಲ ಇನ್ನು ಇನ್ನು ಮೂರ್ ತಿಂಗಳು ಇದೆಯಲ್ಲ ಈಗ ಕೊಡ್ತಾರ ಸುದ್ದಿ ಇದೆಯಪ್ಪ ಬಿಜೆಪಿ ಸರ್ಕಲ್ ನಾನು ಹೇಳ್ತೀನಿ ನೇರವಾಗಿ ದಮ್ ಇದ್ರೆ ತಾಕತ್ತಿದ್ರೆ ಅಂತ ಕೊಡ್ತಾರ ಹಿಂಗೆ ಜೋರಾಗೆ ದಮ್ಮು ತಾಕತ್ನ ಕ್ಯಾಬಿನೆಟ್ ವಿಸ್ತರಣೆ ಮಾಡದೇ ತೋರಿಸಬೇಕಾಗಿತ್ತು ದಮ್ಮಿದ್ರೆ ಡೆಲ್ಲಿನಲ್ಲಿ ಪತ್ರಕರ್ತ ಪ್ರಶ್ನೆ ಕೇಳ್ತಾರೆ ಏನ್ ಕ್ಯಾಬಿನೆಟ್ ಯಾವಾಗ ಅಂದ್ರೆ ಮಾತಾಡಿದೀವಿ ಆಗತ್ತೆ ಒಂದ್ ವರ್ಷದಿಂದನೇ ಏನು ಇನ್ನ ಕಾಲಿಲ್ಲ ಇನ್ನು ಇನ್ನೇನು ಇರೋದರ್ವತ್ ಮಾಡತಾರ ಒಬ್ಬ ನಾಯಕ ಆದವನ್ಗೆ ಒಬ್ಬ ಮುಖ್ಯಮಂತ್ರಿ ಆದವನ್ಗೆ ತನ್ನ ಸಂಪುಟವನ್ನ ಸಂಪೂರ್ಣವಾಗಿ ವಿಸ್ತರಣೆ ಮಾಡಿ ಆಯಾ ಖಾತೆಗಳನ್ನ ಜವಾ ಜವಾಬ್ದಾರಿ ನಿರ್ವಹಣೆ ಮಾಡಿ ಅಧಿಕಾರ ವಿಕೇಂದ್ರೀಕರಣಕ್ಕೆ ಅರ್ಥ ಗೊತ್ತಾ ಸಿಎಂಗೆ ಹ್ಮ್ ಸಿಎಂ ಆದ್ಮೇಲೆ ಕ್ಯಾಬಿನೆಟ್ ವಿಸ್ತರಣೆ ಮಾಡ್ಕೊಳಕ್ಕೆ ಅವರು ಒಬ್ಬರೇ ಏಕೈಕ ಏನೇನೋ ಮಾಡ್ಬೇಕಾಯ್ತು ಸರ್ಕಸ್ನ ಹ್ಮ್ ಒಂದ್ ವಿಸ್ತರಣೆ ಮಾಡ್ಕೊಳಕ್ ಆಗ್ಲಿಲ್ಲ ಇವರು ಪಾರ್ಟಿ ವಿಸ್ತರಣೆ ಮಾಡ್ತಾರೆ ಅಧಿಕಾರ ಇದ್ದಾಗ ಎಲ್ಲರಿಗೂ ಅಧಿಕಾರ ಹಂಚಿ ಸ್ವಲ್ಪ ಪಾರ್ಟಿ ಸ್ಟ್ರಾಂಗ್ ಮಾಡ್ಕೊಂಡು ಕ್ಷೇತ್ರದಲ್ಲಿ ಇನ್ನೊಂದು ಇಬ್ರು ಕೆಲಸಗಳಂತ ತಾಕತ್ ಕೊಟ್ಟಿದ್ರೆ ರಮೇಶ್ ಜಾರಕೊಳ್ಳಿ ಸ್ವಲ್ಪ ಖುಷಿಯಾಗಿ ಇನ್ ಸ್ವಲ್ಪ ಓಡಾಡ್ತಿದ್ರು ವಿರೋದ್ನ ಕಿತ್ಕೊಂಡು ಹಬ್ಬ ಮನೆಯ ಕೂಸ್ಬಿಟ್ಟಿದ್ರನ್ನ ಚುನಾವಣೆಯನ್ನ ತನ್ನ ನೇತೃತ್ವದಲ್ಲಿ ಮಾಡಿ ಸ್ಥಾನ ಗೆಲ್ಸ್ಕ ಬಂದಿರೋ ಗೊತ್ತಾಗತ್ತ ಬೆಲೆ ಹ್ಮ್ ಯಡಿಯೂರಪ್ಪನವ್ರು ಹೇಳಿದಾಗ ಸುಮ್ನೆ ಲ್ಯಾಟ್ರಿ ಸಿಎಂ ಗೆದ್ದಾಗಲ್ಲ ಏನ್ ಶಿವ ನೀವು ಬೊಮ್ಮಾಯಿ ಅವ್ರ ವಿರೋಧಿ ಅದರಲ್ಲಿ ಕಾರ್ಯಕಾರಿಣಿ ಆಯ್ತಲ್ಲ ಕಾರ್ಯಕಾರಿಣಿ ಅದರಲ್ಲಿ ಸಾಕಷ್ಟು ಇನ್ಸೈಡ್ ಚರ್ಚೆ ನಾನು ದೆಹಲಿ ಜೊತೆ ಮಾತಾಡ್ತಿದ್ದೆ ಅವಾಗ ಹೇಳ್ತಾ ಇದ್ರು ಹದಿನೈದು ನಿಮಿಷ ಮಾತಾಡುವಂತೆ ಯಡಿಯೂರಪ್ಪ ಮತ್ತೆ ಬೊಮ್ಮಾಯಿ ಸೊ ಆ ಅದಕ್ಕಿಂತ ಮುಂಚೆನೇ ಅವರಿಗೆ ಇನ್ಪುಟ್ಸ್ ಕೊಟ್ಟಿದ್ರು ಮೋದಿ ಮತ್ತು ಬ ಸಿ ಎ ಮಾಜಿ ಸಿ ಎಂ ಯಡಿಯೂರಪ್ಪ ಮಾತಾಡಬೇಕಾದ್ರೆ ಹಿಂದುತ್ವ ಒಪ್ಕೊಂಡ್ರೆ ಆಗೋಲ್ಲ ಕರ್ನಾಟಕದಲ್ಲಿ ಗೆಲ್ಲಕ್ಕಾಗಲ್ಲ ಅಂದರೆ ಪೂರ್ತಿ ಬಹುಮತ ಬರೋಕ್ಕಾಗಲ್ಲ ಕಟೀಲ್ನ ಬೊಮ್ಮಾಯಿನ ಒಪ್ಕೊಂಡು ಅವ್ರನ್ನ ನಾಯಕದಲ್ಲಿ ಮುಂದೆ ಬಿಟ್ಟು ಹೋದರೆ ಎರಡು ಸಾವಿರದ ಹದಿಮೂರರ ಗತಿ ಬರುತ್ತೆ ಯಡಿಯೂರಪ್ಪ ನಿರ್ಲಕ್ಷ್ಯ ಮಾಡಿದ್ರೆ ಕಷ್ಟ ಇದೆ ಅನ್ನೋ ಮೆಸೇಜನ್ನು ಮೋದಿ ಅವರಿಗೆ ಕೊಟ್ಟಿದ್ದಾರೆ ರಾಜ್ಯ ನಾಯಕ ಕೆಲವೊಂದ್ ಯಡಿಯೂರಪ್ಪ ಕೆಆರ್ ಪೇಟೆ ಬಿಟ್ಟು ಶಿಕಾರಿ ಪೌರಕ್ ಹೋದ್ರು ರಾಜಕಾರಣ ಮಾಡಿದ್ರು ಗೆದ್ರು ಮುಖ್ಯಮಂತ್ರಿ ಆದ್ರೂ ಆದ್ರು ಎರಡ್ ಸಾವಿರದ ಆರಲ್ಲಿ ಅದಕ್ಕೂ ಮುಂಚೆ ನಾನು ಬನ್ನಿ ನಿಮ್ಮ ಜೆಡಿಎಸ್ ಸೇರ್ಸ್ಕೋಬೇಡಿ ಒಬ್ಬನ ಮಂತ್ರಿ ಮಾಡ್ಕೊಳ್ಳಿ ಸಾಕು ಅಂತ ದೇವೇಗೌಡರ ಮನೆ ಕೂಡ ಹೋಗಿದ್ರು ಆದ್ರೆ ಬದಲಾದ ಕಾಲಘಟ್ಟ ಕುಮಾರಸ್ವಾಮಿ ಅವರ ಎಡವಟ್ ನಿರ್ಧಾರಗಳು ಅವರು ಮುಖ್ಯಮಂತ್ರಿ ಆಗಿ ಬಂದ್ರು ಅವರೇ ಕೆಆರ್ ಪೇಟೆ ಗೆಲ್ಸ್ಕೊಡಕ್ ಅವ್ರ ಮಗ ಒಬ್ರು ಗೆಲ್ಸ್ಕೊ ಬಂದ್ರು ವಿಜಯೇಂದ್ರ ನಾನು ಯಾಕೆ ಈ ವಿಷಯ ಹೇಳ್ತಾ ಇದೀನಿ ಅಂತಂದ್ರೆ ಯಡಿಯೂರಪ್ಪ ಹೆಸರಲ್ಲಿ ಮೂವತ್ತಾರು ನಲ್ವತ್ ಕಡೆ ರನ್ನರಪ್ಪ ಕೆಜೆಪಿ ಒಂದ್ ಆರ್ ಎಂ ಎಲ್ ಎ ಗೆಲ್ಸ್ಕೊಂಡ್ರು ಅದು ಯಡಿಯೂರಪ್ಪ ಕೆಪಾಸಿಟಿ ಬಿಜೆಪಿ ರಾಜ್ಯಾಧ್ಯಕ್ಷ ಅಂತ ನೇಮಕಗೊಂಡಿರುವ ನೇಮಕ ಆಯ್ಕೆ ಅಲ್ಲ ನೇಮಕಗೊಂಡಿರುವ ನಳಿನ್ ಕುಮಾರ್ ಕಟೀಲು ದಕ್ಷಿಣ ಕನ್ನಡ ಬಿಟ್ಟು ಬೇರೆ ಎಲ್ಲರ ಒಂದು ಎಂ ಎಲ್ ಯಾರ ಗೆಲ್ಸ್ಕೊಳಕ್ ಸಾಧ್ಯ ಇದೆಯಾ ಧನಂಜಯ್ ಕುಮಾರ್ ಇದ್ದಂತ ಜಾಗದಲ್ಲಿ ಡಿ ವಿ ಸದಾನಂದ ಗೌಡ ಇದ್ದಂತ ಜಾಗದಲ್ಲಿ ನಳಿನ್ ಕುಮಾರ್ ನಾಳೆಗೆ ನವೀನ್ ಕುಮಾರ್ ಅಲ್ಲಿ ಗೆಲ್ತಾರ್ ಬಿಜೆಪಿಯಿಂದ ನಾಳೆ ಸತೀಶ್ ಹೋದ್ರೆ ಗೆಲ್ತಾರ ಬಿಜೆಪಿ ಅಷ್ಟೇ ಶಿವ ಚುನಾವಣೆ ಗೆದ್ಕದ್ರೆ ಬಿಜೆಪಿ ಅಂದ್ರೆ ನಾನು ಹೇಳ್ತೇನೆ ನಳಿನ್ ಕುಮಾರ್ ನೆಪ ಮಾತ್ರ ಗೊತ್ತಾಯ್ತು ಸ್ವಂತ ಶಕ್ತಿ ಮೇಲೆ ಪಾರ್ಟಿ ಕಟ್ಟು ಬಂದ್ ಗಿರಾಕಿನ ರಾಜ್ಯಾಧ್ಯಕ್ಷ ಮಾಡಿದ್ರೆ ಪಾರ್ಟಿ ಕಟ್ಟಿರೋರು ಈ ಬೊಮ್ಮಾಯಿನೂ ಅಷ್ಟೇ ಯಡಿಯೂರಪ್ಪನವ್ರು ರಾಜಕೀಯ ಪುನರ್ಜನ್ಮ ಕೊಟ್ಟಿದವ್ರನ್ನ ಕರ್ಕೊಂಡು ಶಿಗಾವಲ್ಲಿ ಟಿಕೆಟ್ ಕೊಟ್ಟು ಎಮ್ ಎಲ್ ಎ ಮಾಡಿ ಅಲ್ವಾ ಹಾಗಾಗಿ ಇವರಿಬ್ರು ಪಾರ್ಟಿ ಕಟ್ಟಂತ ಲೀಡರ್ ಅಲ್ಲ ಯಾರನ್ನೋ ಗೆಲ್ಸ್ಕೊ ಬಂದಂತ ಲೀಡರ್ ಲೀಡ್ರಲ್ಲ ಯಾರ್ದು ಇದ್ರಲ್ಲಿ ಗೆಚ್ಕೊ ಬಂದೋರು ಇವ್ರಿಬ್ರು ಸೊ ಹಾಗಾಗಿ ಇವರು ಜಾರಕಿಹೊಳಿ ಇವತ್ತು ಬಿಜೆಪಿಗೆ ರಾಜ್ಯ ಮುಂದಿನ ಚುನಾವಣೆ ಯಡಿಯೂರಪ್ಪನವ್ರ ಹೆಸರು ಹೇಳಿದ್ರೆ ಮಾತ್ರ ಇವ್ರೇನಾರ ಸ್ವಲ್ಪ ಕಾಣಬಹುದು ಯಡಿಯೂರಪ್ಪನವರ ಮನೇಲಿ ಕುತ್ಕೊಳ್ಳಿನ್ಬಿಟ್ಟು ದರ್ಪ ದೌರ್ಜನ್ಯ ಮಾಡಿದ್ರೆ ಅದೇ ವಿಚಾರ ಆಗಿದೆ ಸಾಕಷ್ಟು ಅಂತ ಮತ್ತೆ ಆಕ್ಟಿವ್ ಅಂತಿ ನರೇಂದ್ರ ಮೋದಿ ಅಂತ ಕುಣಿತಾರಲ್ಲ ಅವರು ಯಡಿಯೂರಪ್ಪ ಅವರು ಇಂದ ವಾಪಸ್ ಬಿಟ್ಟು ಬಿಜೆಪಿ ಬಂದ್ ಮರ್ಜ್ ಮಾಡ್ಕೊಳ್ಳಿಲ್ಲ ಪಾರ್ಟಿನ ಅವರು ರಾಮುಲು ಒಂದಿದ್ರೆ ಇವ್ರ ಏನು ಆಗ್ತಿರಲಿಲ್ಲ ಅವತ್ತು ಅವಮಾನ ಮಾಡೋರು ಯಡಿಯೂರಪ್ಪನವ್ರಿಗೆ ಇವರು ಕೃಷಿ ಸಚಿವ ಆಗ್ಬಿಡ್ತಾರೆ ಅಂತ ಎಲ್ಲ ನಮ್ಮೂರ್ ಜರ್ನಲಿಸ್ಟ್ ಗಳು ಫುಲ್ ಹೆಡ್ ಲೈನ್ ಹಾಕಿದ್ದೇ ಹಾಕಿದ್ದು ಕ್ಯಾರೆ ಅನ್ಲಿಲ್ಲ ಕ್ಯಾರೆ ಅನ್ಲಿಲ್ಲ ಮತ್ತೆ ಲಾಸ್ಟ್ ಟೈಮ್ ಚುನಾವಣೆ ಆದ್ಮೇಲೆ ರಾಮುಲ್ ಡಿಸಿಎಂ ಡಿ ಸಿ ಎಂ ಮಾಡ್ತಾರೆ ವಾಲ್ಮೀಕಿ ಸಮುದಾಯ ಮಾಡಿಲ್ಲ ಲಿಂಗಾಯತ್ರು ಮತ್ತೆ ವಾಲ್ಮೀಕಿ ಸಮುದಾಯ ಇಬ್ರು ಸೇರಿ ಬಿಜೆಪಿ ಸರ್ಕಾರಕ್ಕೆ ಸಂಖ್ಯೆ ಬಂದಿರೋದು ರಾಮುಲು ಪ್ಲಸ್ ಯಡಿಯೂರಪ್ಪ ಇವರಿಬ್ರು ಹೋರಾಟದಲ್ಲಿ ಚುನಾವಣೆ ಆಗಿರೋದು ಯಡಿಯೂರಪ್ಪನವ್ರು ಮೂಲಕ ರಾಮುಲ್ ಕ್ಯಾರೆ ಅಂತಿಲ್ಲ ಅಲ್ವಾ ಹಾಗಾಗಿ ನರೇಂದ್ರ ಮೋದಿ ಗೊತ್ತು ಈಗ ಅರ್ಥ ಆಗಿರುತ್ತೆ ಇವ್ರ ಇವ್ರಿಷ್ಟ ಶಕ್ತಿ ಗೊತ್ತಿಲ್ಲ ಅಂತಲ್ಲ ಆದ್ರೆ ಯಡಿಯೂರಪ್ಪ ನಂತರ ಬಿಜೆಪಿ ನ ಮುನ್ನಡೆಸುವಂತ ತಾಕತ್ತು ಶಕ್ತಿ ಯಾರಿಗೂ ಯಾರಿಗಿದೆ ಕರ್ನಾಟಕದಲ್ಲಿ ಬಿಜೆಪಿಗೆ ಅದಕ್ಕೆ ಸಂತೋಷ್ ಜೀನು ಪ್ರಕೋಶ ಸಭೆಗೆ ಹೋಗಿದ್ನಲ್ಲ ನಾನು ನರೇಂದ್ರ ಮೋದಿ ಯಡಿಯೂರಪ್ಪ ನರೇಂದ್ರ ಮೋದಿ ಯಡಿಯೂರಪ್ಪ ಸಂತೋಷ್ ಜಿ ಹ್ಮ್ ಯಡಿಯೂರಪ್ಪ ಅವ್ರ ಶಕ್ತಿ ಪಾರ್ಟಿ ಅವ್ರಿಗೆ ಅರ್ಥ ಆಗಿದೆ ವಿಜಯೇಂದ್ರ ಅವರು ಅದೇ ಹೇಳ್ತಾರೆ ನಮ್ಮ ಶಕ್ತಿ ಹೈಕಮಾಂಡ್ ಗೆ ಅರ್ಥ ಆಗಿದೆ ರಾಜ್ಯದ ಕೆಲವ್ರಿಗೆ ಅರ್ಥ ಆಗಿಲ್ಲ ಯಾರ್ಗ ಅರ್ಥ ಆಗಿಲ್ಲ ಗೊತ್ತಾ ಸ್ವಂತ ಶಕ್ತಿ ಮೇಲೆ ಇಲ್ವಲ್ಲ ನಿಲ್ಲಕ್ಕೆ ಗೆಲ್ಲಕ್ಕೆ ಅಂತವ್ ಹಿಂದೆ ಹಿಂಗೆ ಆರ್ತಾರೆ ಕೆಲವೊಬ್ರು ಬಟ್ ಸಂತೋಷಿ ಕನ್ವಿನ್ಸ್ಡ್ ಸಂತೋಷ ಈಗ ಯಡಿಯೂರಪ್ಪನವ್ರಿಗೆ ಆಗ್ತಾರೆ ಸಂತೋಷಿ ಬಿಟ್ಟು ಇನ್ನೊಂದಷ್ಟು ಪವರ್ ಸೆಂಟರ್ ಶುರು ಈಗ ರಾಜ್ಯದಲ್ಲಿ ಯತ್ನಾಳ್ಗೆ ಟಿಕೆಟ್ ಏಯ್ ಅವ್ರ ಯಾರ್ರಿ ಬೊಮ್ಮಾಯಿ ನಂಗೆ ಟಿಕೆಟ್ ಕೊಡಕ್ಕೆ ಅಂತ ಆಕ್ಷನ್ ಒಂದ್ ಆಗ್ತಾ ಇಲ್ಲ ಇವ್ರ ಕೈಲಿ ಆಗ್ಲೇ ಇಲ್ಲ ನೋಡಿ ಡೋಂಟ್ ಕೇರ್ ಸಂತೋಷಿ ಅವ್ರ ಬೆನ್ನಿಗಿಲ್ಲ ಯತ್ನಾಳ್ ಬೆನ್ನಿಗೆ ಹ್ಮ್ ಆದ್ರೆ ಎತ್ನಾಳ್ ಬೆಲೆಗೆ ಮತ್ತೊಂದು ಶಕ್ತಿ ಜೋಶ್ ಆಗಿ ನಿಂತೈತೆ ಬಹಳ ಜೋಶಾಗಿ ನಿಂತೈತೆ ಹ್ಮ್ ಹ್ಮ್ ನೋಡ್ಬೇಕೇನ್ ಕತೆ ಅಂತ ಎಸ್ ಗೋಕಾಕಲ್ಲಿ ಬಿಜೆಪಿ ರಮೇಶ್ ಜಾರಕಿಹೊಳಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಎಸ್ ಮುಂದೆ ಯಮಕನಮ್ಮಾರೆ ವಿಧಾನಸಭಾ ಕ್ಷೇತ್ರ ನೆಕ್ಸ್ಟ್ ಅವ್ರ ಬ್ರದರ್ಸೆ ಹ್ಮ್ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನ ಅಭ್ಯರ್ಥಿ ಕಾಂಗ್ರೆಸ್ನ ಎಂ ಎಲ್ ಎ ಮಾಜಿ ಮಂತ್ರಿಗಳು ಕೂಡ ಸತೀಶ್ ಜಾರಕಿಹೊಳಿ ಸೊ ಅವ್ರಿಗೆ ಟಿಕೆಟ್ ಸಿಗಬಹುದು ಕೊಡ್ತಾರೆ ಸಿಗಬಹುದಲ್ಲ ಅವ್ರಿಗೆ ಕೊಡ್ತಾರೆ ತೊಂದರೆ ಇಲ್ಲ ಸೊ ಅದೇನೋ ಬೆಂಗ್ ಬೆಂಬಲಿಗಳಲ್ಲಿ ಅಸಮಾಧಾನ ಇದೆಯಂತೆ ಮಕ್ಕಳನ್ನ ಬೆಳೆಸ್ತಾರೆ ಬೇರೆಯವ್ರನ್ನ ಬೆಳೆಸಲ್ಲ ಲೋಕಲ್ ನಾಯಕರನ್ನ ಬೆಳೆಸಲ್ಲ ಅನ್ನೋ ಒಂದು ಅಪವಾದ ಜಸ್ಟ್ ಅಲ್ಲಿ ಲೋಕಲ್ ಟ್ರೆಂಡ್ ನಾವು ತಿಳ್ಕೊಬೇಕಾದ್ರೆ ಆ ಒಂದು ಕೆಲವೊಂದಿಷ್ಟು ಅಂಶಗಳನ್ನ ಹೇಳಿದ್ರು ಬಟ್ ಇಂದ ಸತೀಶ್ ಜಾರಕಿಹೊಳಿ ಅಭ್ಯರ್ಥಿ ಇನ್ನು ಬಿಜೆಪಿಯಿಂದ ಮಾರು ಮಾರುತಿ ಅಷ್ಟಿಗೆ ಜೊತೆಗೆ ಬಸವರಾಜ್ ಹುಂದ್ರಿ ಇಬ್ಬರು ಆಕಾಂಕ್ಷಿಗಳಾಗಿದ್ದಾರೆ ನೋಡ್ಬೇಕು ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ ಸೊ ಬಿ ಜೆ ಪಿ ಟಿಕೆಟ್ ಯಾರಿಗೆ ಕೊಡ್ತಾರೆ ಅನ್ನೋದ್ರ ಮೇಲೆ ಸತೀಶ್ ಜಾರಕಿಹೊಳಿ ಅವರ ಭವಿಷ್ಯ ನಿಂತಿದೆ ಅನ್ನೋ ಚರ್ಚೆ ಆಗ್ತಿದೆ ಕೆಲವೊಂದಿಷ್ಟು ಎಡವಟ್ಟು ಮಾಡ್ಕೊಂಡಿದ್ರು ಸತೀಶ್ ಜಾರಕಿಹೊಳಿ ಹಿಂದೂಗಳ ಲೋಕಲ್ ಸ್ವಲ್ಪ ಎಡವಟ್ಟು ಮಾಡ್ಕೊಂಡಿದ್ರು ಆದ್ರೂ ಕೂಡ ಈ ಕ್ಷಣಕ್ಕೆ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನೋದು ಸ್ಪಷ್ಟತೆ ಇಲ್ಲ ಆದ್ರೂ ಸ್ವಲ್ಪ ಲಾಸ್ಟ್ ಟೈಮ್ ಕೆಲವೇ ಗೆದ್ದಿದ್ರು ಗೆದ್ದಿದ್ರು ಅಂದ್ರೆ ಅವ್ರು ನಾಮಿನೇಷನ್ ಫೈಲ್ ಮಾಡ್ಬಿಟ್ಟು ಕ್ಷೇತ್ರಕ್ಕೆ ಹೋಗಿರ್ಲಿಲ್ಲ ಬೇರೆ ಬೇರೆ ಮಾಡ್ಕೊಂಡು ಬೇರೆ ಬೇರೆ ಈಗೇನು ಕಳೆದ ತಿಂಗಳ ಬಿಜೆಪಿ ಸ್ವಲ್ಪ ಕಾರಣ ಎಷ್ಟೇ ಅವ್ರಾಗ ಹಿಂದೂಗಳ ವಿರುದ್ಧ ಹೇಳಿಕೆ ಬಗ್ಗೆ ಆ ಕಾವ್ಯ ಈಗ ಇಲ್ಲ ಎಷ್ಟು ಆಗಿತ್ತಾರೆ ಬಿಜೆಪಿ ಅವರು ಅದನ್ನೇ ಪದೇ ಪದೇ ಪದ ಅದಾಯ್ತು ಅದೇ ವಿಚಾರವಾಗಿ ಚರ್ಚೆ ಆಗಿದೆ ಹಿಂದೂ ಆಗಲ್ಲ ಬರೀ ಕರಾವಳಿ ಮಾತಾಡ್ಬೋದು ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ದಕ್ಷಿಣ ಹಳೆ ಮೈಸೂರು ಭಾಗ ಎಲ್ಲ ಹಿಂದುತ್ವ ಎಲ್ಲ ತಲೆ ಕೆಟ್ಟ ಜಾಸ್ತಿ ಬಿಜೆಪಿಗೆ ಬರೀ ಅದೊಂದೇ ಇಟ್ಕೊಂಡೋದ್ರೆ ಆಗಲ್ಲ ಸ್ವಾಮಿ ನಾವು ಸ್ವಲ್ಪ ನಾಯಕತ್ವ ಕೇಂದ್ರದ ರಾಜಕಾರಣ ಮಾಡಲೇಬೇಕು ಅನ್ನೋ ಒಂದು ಸಂದೇಶನ ಕೊಟ್ಟಿದ್ದಾರೆ ನೋಡೋಣ ಸತೀಶ್ ಜಾರಕಿಹೊಳಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ನಿಂದ ಕಾಂಗ್ರೆಸ್ ಸ್ವಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಹ್ಮ್ ಇಲ್ಲೂ ಅಷ್ಟೇ ಈಗ ನಾವು ಸತೀಶ್ ಅಂತ ಹೇಳಿದ್ವಲ್ಲ ಈಗ ಮತ್ತೆ ಕಾಮೆಂಟ್ ಆಗ್ತಾರೆ ಈಗ ನಾವು ಅರ್ಬಾವಿ ಹೇಳಿದಾಗ ಬಿಜೆಪಿ ಶಿವ ಬಿಜೆಪಿ ಸತೀಶ್ ಬಿಜೆಪಿ ಅನ್ನೋದು ಗೋಕಾಕ್ ಮುಂದೆಗೆ ಶಿವ ಬಿಜೆಪಿ ಸತೀಶ್ ಬಿಜೆಪಿ ಅನ್ನೋದು ಈಗ ಯಮಕ ಈಗ ಶಿವ ಕಾಂಗ್ರೆಸ್ ಸತೀಶ್ ಕಾಂಗ್ರೆಸ್ ಅನ್ನೋದು ಅಂದ್ರೆ ಯಾವ್ದೋ ಪಾರ್ಟಿ ದರ್ದ್ಗೆ ಮುಲಾಜಿಗ್ ಬಿದ್ದೋರ್ ನಾವಲ್ಲ ಅಲ್ಲ ಬೀಳಲ್ಲ ಅದೇನಿದೆ ಅದನ್ನ ಹೇಳಬೇಕು ನಾವು ನಮ್ಮ ಗ್ರಾಮೀಣ ಭಾಷೆ ಹೇಳ್ತೀವಪ್ಪ ಅಷ್ಟೇ ಅದ್ಬಿಟ್ರೆ ಬೇರೆನಿಲ್ಲ ಇನ್ ಮುಂದಿನ ಕ್ಷೇತ್ರ ಬೆಳಗಾವಿ ಉತ್ತರ ಬೆಳಗಾವಿ ಉತ್ತರದಲ್ಲಿ ಹಾಲಿ ಬಿಜೆಪಿ ಮೇಲೆ ಅನಿಲ್ ಅವರು ಇದ್ದಾರೆ ಅಹ್ ಇಲ್ಲಿ ಅಂದ್ರೆ ಮರಾಠಿ ಮುಸ್ಲಿಂ ಗಲಾಟೆಗಳಾಗಲಿ ಅವರು ಎಂಎಲ್ ಎ ಆದ್ಮೇಲೆ ಇಲ್ಲಿ ಕಿರಣ್ ಜಾಧವ್ ಮತ್ತೆ ಡಾಕ್ಟರ್ ರವಿ ಇಬ್ರು ಕೂಡ ಬಿಜೆಪಿ ನಟಿಗೆ ಆಕಾಂಕ್ಷಿಗಳು ಇವರು ಬಿಟ್ಟು ಬೇರೆಯವರು ಫಿರೋಜ್ ಶೇಟ್ ರಾಜು ಸೇಟ್ ವಿನಯ್ ನವಲ್ಗಟ್ಟಿ ಅಶಿನ್ ಬಾವಿ ಕಟ್ಟೆ ಅಜೀಂ ಪಟೇಗಾರ್ ಅವರು ಕಾರ್ಪೊರೇಟ್ರು ಈಗ ನಡೀತಾ ಇದೆ ಲಿಂಗಾಯತ್ ಟಿಕೆಟ್ ಕೊಡ್ಬೇಕು ಅನ್ನೋ ಬಹಳ ಲಾಭಿ ಇದೆ ಸತೀಶ್ ಜಾರಕಿಹೊಳಿ ಫಿರೋಜ್ ಶೇಟ್ಗೆ ಬಹಳ ವಿರೋಧ ಬೇಡ ಅಂತ ರಾಜು ಸೇಠ್ ಪರವಾಗಿ ಲಾಭಿ ನಡೀತಾ ಇದೆ ಆ ಇಲ್ಲಿ ಮುಸ್ಲಿಮ್ರು ಲಿಂಗಾಯತರು ಮತ್ತೆ ಮರಾಠಿಗಳ ಪ್ರಾಬಲ್ಯ ಸದ್ಯಕ್ಕೆ ಕಾಂಗ್ರೆಸ್ ಅಲ್ಲಿ ಕೂಡ ಗೊಂದಲ ಜಾಸ್ತಿ ಇರೋ ಕಾರಣ ಅನಿಲ್ ಬನಿಕೆನ್ನ ಕಾಯ್ದುಕೊಂಡಿದ್ದಾರೆ ಎರಡನೇ ವಿಚಾರ ಏನು ಅಂತಂದ್ರೆ ಕಾಂಗ್ರೆಸ್ ಟಿಕೆಟ್ ಫೈನಲ್ ಆದ್ಮೇಲೆ ನಡೆ ಏನು ಅನ್ನೋದ್ರ ಮೇಲೆ ಕೂಡ ಫಲಿತಾಂಶ ಆಚೆಚೆ ಆಗ್ಬಹುದು ಸದ್ಯಕ್ಕೆ ಕರ್ನಾಟಕ ಟಿವಿಯ ಜನವರಿಯ ಮೆಗಾ ರಿಪೋರ್ಟ್ ಪ್ರಕಾರ ಸರ್ವೆ ಪ್ರಕಾರ ಟ್ರೆಂಡ್ ಪ್ರಕಾರ ಬಿಜೆಪಿ ಮುನ್ನಡೆಯನ್ನ ಬೆಳಗಾವಿ ಉತ್ತರ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪ್ರಭಾವ ಅಂದ್ರೆ ಕಾಂಗ್ರೆಸ್ ನಿಂದ ಅವ್ರಿಗೆ ಹೇಳಿದ್ರು ಟಿಕೆಟ್ ಕೊಡ್ಬೋದಾ ಇಲ್ಲಿ ಅಂದ್ರೆ ಲಿಂಗಾಯತ್ರಿ ಟಿಕೆಟ್ ಕೊಟ್ರೆ ಸ್ವಲ್ಪ ಅವ್ರ ಲಾಬಿ ಜಾಸ್ತಿ ಆಗ್ತಿದೆ ಸ್ವಲ್ಪ ಪ್ಲಸ್ ಆಗ್ಬಹುದು ಲೆಕ್ಕಾಚಾರ ಇದೆ ಅಲ್ಪಸಂಖ್ಯಾತರು ಎಂಎಂ ಆಪ್ ಇಂದ ನಿಂತ್ಕೊಂಡು ಚುನಾವಣೆ ಮಾಡ್ತಾರೆ ಮರಾಠಿ ಅಲ್ಪಸಂಖ್ಯಾತ ಕಾಂಗ್ರೆಸ್ ಗುತ್ಕೆಗಿಲ್ವಲ್ಲ ಹ್ಮ್ ಮುಸಲ್ಮಾನರು ಕಾಂಗ್ರೆಸ್ ಗೆ ನೀವು ಅಲ್ಪಸಂಖ್ಯಾತರ ಸಮುದಾಯ ಅಜ್ಜಿ ಅವರು ಎಮ್ ಎ ಆಗಿರೋ ಫಿರೋಸೇಟ್ ಶೆಟ್ಟಿ ಎಮ್ ಎಲ್ ಆಗಿದ್ರು ಅವ್ರನ್ನ ತಪ್ಪು ಬೇರೆ ಅವ್ರು ಕೊಡ್ತೀವಿ ಅನ್ನೋದಾದ್ರೆ ಅವ್ರು ಸುಮ್ಮನೆ ಕೂತಿರ್ತಾರ ಸಾಕ್ ಎರಡ್ ಸಲ ಎಮ್ ಎಲ್ ಆಗಿದ್ರೆ ಅಂತ ಸೋತಿದ್ರೆ ಬೇರೆ ಅವ್ರಿಗೆ ಅವಕಾಶ ಕೊಡೋಣ ಅಂತ ಅಂತ ಅಲ್ಲಿ ಜನ ತೀರ್ಮಾನ ಮಾಡ್ಬೇಕು ಸತೀಶ್ ಜಾರಕಿಹೊಳಿ ಅಲ್ಲ ನಾವಲ್ಲ ನೀವಲ್ಲ ಜನ ಬಟ್ ಸತೀಶ್ ಜಾರಕಿಹೊಳಿ ಆ ರಿಸ್ಕ್ ಕೈ ಹಾಕಿದ್ದಾರೆ ಫಿರೋಜ್ ಶೇಟ್ ಅವರ ಎಗನೆಸ್ಟ್ ಅಲ್ಲ ಅವರು ಪಡ ಕಲಿಸ್ತೀವಿ ಅಂತ ಹಂಗೇನಾರ ಇವ್ರು ಒಂದ್ ಸ್ವಲ್ಪ ಕೈ ಹಾಕಿದ್ರೆ ಇಡೀ ಬೆಳಗಾವಿ ಆ ಭಾಗದಲ್ಲಿ ಎಲ್ಲಿ ಪ್ರಭಾವ ಆಯ್ತಾರಲ್ಲ ಅಲ್ಪಸಂಖ್ಯಾತ ಕೈಕೋಪ್ಬಿಡ್ತಾರೆ ಕಾಂಗ್ರೆಸ್ ಅದು ಸಮಸ್ಯೆ ಆಗುತ್ತೆ ಹುಷಾರ ಹ್ಯಾಂಡಲ್ ಮಾಡೋದು ಟಿಕೆಟ್ ಬೆಳಗಾವಿ ಉತ್ತರ ಬಿಜೆಪಿ ಕಾಯ್ದುಕೊಂಡಿದೆ ಎಸ್ ಇನ್ನು ಬೆಳಗಾವಿ ದಕ್ಷಿಣ ಬೆಳಗಾವಿ ದಕ್ಷಿಣ ಕ್ಷೇತ್ರ ಬಿಜೆಪಿಯಿಂದ ಏನು ಅಭಯ್ ಪಾಟೀಲ್ ಇದಾರೆ ಸೊ ಅಭಯ್ ಪಾಟೀಲ್ ಅವ್ರೆ ನೆಕ್ಸ್ಟ್ ಬಿಜೆಪಿಯ ಟಿಕೆಟ್ ಅವ್ರಿಗೆ ಟಿಕೆಟ್ ಕೊಡುತ್ತೆ ಅದ್ರ ಡೌಟ್ ಇಲ್ಲ ಹ್ಮ್ ಇನ್ನು ಕಾಂಗ್ರೆಸ್ನಿಂದ ಯಾರಿಗೆ ಟಿಕೆಟ್ ಅನ್ನೋ ಒಂದು ಚರ್ಚೆ ಆಗ್ತಿದೆ ರಮೇಶ್ ಗೋರಾಲ್ ಇವರು ಟಿಕೆಟ್ ಆಕಾಂಕ್ಷಿ ಆಗಿದ್ರೆ ನೇಕಾರಿಗೆ ಕೊಡಬೇಕು ಅನ್ನೋ ಒಂದು ತಂತ್ರ ಅಲ್ಲಿ ಕಾಂಗ್ರೆಸ್ ಮಾಡ್ತಾರೆ ಕಾಣಿಸ್ತಾ ಇದೆ ಸೊ ಹೀಗಾಗಿ ರಮೇಶ್ ಗೋರಾಲ್ಗೆ ಟಿಕೆಟ್ ಬಹುತೇಕ ಕನ್ಫರ್ಮ್ ಆಗಬಹುದು ಇನ್ನು ಅನೌನ್ಸ್ ಆಗಿಲ್ಲ ಅಧಿಕೃತ ಆಗಬೇಕು ಇನ್ನು ಎಮ್ ಇಂದ ಶುಭಂ ಶಳಕೆ ಇವರು ಸ್ಪರ್ಧೆ ಮಾಡಬಹುದು ಎಮ್ ಎಸ್ ಇಂದ ಇನ್ನು ರಮಾಕಾಂತ್ ಕೊಂಡೂಸ್ಕರ್ ಮರಾಠ ಕ್ಯಾಂಡಿಟ್ ಆಗ್ಬೋದು ಇವರು ಕೂಡ ಅಲ್ಲೂ ಕೂಡ ಇವರು ಆಗಬಹುದು ಇವರು ಆಗಬಹುದು ಅಂತ ಶುಭಮ್ ಶಳಕೆ ಹಿಂದೆ ನಿಂತ್ಕೊಂಡಿದ್ರು ಎಲೆಕ್ಷನ್ಗೆ ಸೊ ಸೋತಿದ್ರು ಸ್ವಲ್ಪ ಜಾಸ್ತಿ ಓಟ್ಸ್ ತಗೊಂಡಿದ್ರು ಕೂಡ ಅವರು ಹಾಗಾಗಿ ಇಲ್ಲಿ ಈಕ್ವೇಷನ್ ಸ್ವಲ್ಪ ಚೇಂಜಸ್ ಆಗಬಹುದು ಬೆ ಬೆಳಗಾವಿ ದಕ್ಷಿಣ ಕ್ಷೇತ್ರಕ್ಕೆ ಅಂತ ಈ ಕ್ಷಣಕ್ಕೆ ಅಭಯ್ ಪಾಟೀಲ್ ಅಲ್ಲಿ ಸಿಟ್ಟಿಂಗ್ ಎಮ್ ಎಲ್ ಎ ಕಾಂಗ್ರೆಸ್ ನಲ್ಲಿ ಹಾಗಾಗಿ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಗೊಂದಲ ಇದೆ ಯಾರು ಅಭ್ಯರ್ಥಿ ಆಗಬೇಕು ಅಂತ ಒಂದು ವೇಳೆ ಇಲ್ಲಿ ವೋಟ್ಗಳು ಡಿವೈಡ್ ಆಗಿಬಿಟ್ರೆ ಎಮ್ ಎಸ್ಗೆ ಪ್ಲಸ್ ಆಗ್ಬಹುದೇನೋ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ರಮಾಕಾಂತ್ಗೆ ಏನಾದರೂ ಟಿಕೆಟ್ ಕೊಟ್ಟರೆ ರಮಾಕಾಂತ್ ಕುಂಡೂಸ್ಕರ್ ಇವ್ರಿಗೇನಾದರೂ ಎಮ್ ನ ಸ್ಪರ್ಧೆ ಮಾಡಿದ್ರೆ ಅವರು ಪ್ಲಸ್ ಆಗಬಹುದು ಅಂತಿದೆ ಸೊ ಎಮ್ ನಲ್ಲಿ ಕೂಡ ಟಿಕೆಟ್ ಗೊಂದಲ ಇದೆ ಶುಭ ಶುಭಮ್ ಮತ್ತೆ ಮತ್ತು ರಮಾಕಾಂತ್ಗೆ ಹಾಗಾಗಿ ಈ ಕ್ಷಣಕ್ಕೆ ಸೊ ಬಿಜೆಪಿಯಿಂದ ಕ್ಲಿಯರ್ ಕಟ್ ಆಗಿದೆ ಅಭಯ್ ಪಾಟೀಲ್ ಸಿಟ್ಟಿಂಗ್ ಎಂ ಎಲ್ ಎ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಹಾಗಾಗಿ ಈ ಕ್ಷಣಕ್ಕೆ ಕರ್ನಾಟಕ ಟಿವಿಯ ಜನವರಿ ಸರ್ವೆಯಲ್ಲಿ ಅಭಯ್ ಪಾಟೀಲ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬಟ್ ಕಾಂಗ್ರೆಸ್ನ ಟಿಕೆಟ್ ಅನೌನ್ಸ್ ಆಗಿ ಎಸ್ ನ ಟಿಕೆಟ್ ಅನೌನ್ಸ್ ಆಗಿದ್ರೆ ಸ್ವಲ್ಪ ಚೇಂಜಸ್ ಆಗಬಹುದೇನೋ ಏಟಿ ಪರ್ಸೆಂಟ್ ಮರಾಠಿ ಇಲ್ಲಿ ನೇಕಾರರಿಗೂ ಸಹ ನೇಕಾರು ಕೂಡ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಅವ್ರಿಗೆಲ್ಲ ಚಾನ್ಸೇ ಇಲ್ಲ ಹ್ಮ್ ಅಭಯ್ ಪಾಟೀಲ್ ಸೇಫ್ ಹ್ಮ್ ಅವರು ಜೈನ್ ಕಮ್ಯುನಿಗ್ ಸೇರಿದ ವೈ ಪಾರ್ಟಿಯಸ್ ಅವ್ರ ವಾಟ್ಫೀಲ್ ಅಲ್ಲಿ ಕಾಂಗ್ರೆಸ್ ಅವ್ರ ಬೇಕಾದ್ರೆ ಬಿಜೆಪಿ ಸೋಲಸ್ಬೋದು ಹಿಂಗೆ ಅಲ್ಲಿ ರಮಾಕಾಂತ್ ಕುಂಡೋಸ್ಕರ ಎಂಎಸ್ ಇಂದ ನಿಂತ್ಕೊಂಡು ಇವ್ರ ಯಾರ ನೇಕಾರ್ಗೆ ನೇಕಾರ್ ಒಟ್ಟು ಡಿವೈಡ್ ಆಗಿ ಬಿಜೆಪಿದಾಗಿ ಅಲ್ಲಿ ಒಂದ್ ಸ್ವಲ್ಪ ಲಾಭ ಆಗ್ಬೋದು ಲೆಕ್ಕ ಚನಾಟಿ ಎಂಎಸ್ ಲಾಸ್ಟ್ ಆಪ್ಷನ್ ಹಿಂಗ ಆಗ್ಬಹುದು ಇದು ಅಂತ ರಮಾಕಾಂತ್ ಕುಂಡೋಸ್ಕರ ಎಮ್ ಬಿಎಸ್ ಇಂದ ನಿಂತು ಕಾಂಗ್ರೆಸ್ ಅವ್ರ ಏನಾರ ನೇಕಾರ್ಕಾರ ಒಟ್ಟು ಕೊಟ್ರೆ ಟಿಕೆಟ್ ಕೊಟ್ರೆ ಹಾಗೇನೋ ಆಗ್ಬಹುದು ಅಂತಿದೆ ಹೊರತಾಗಿ ಅಭಯ್ ಪಾಟೀಲ್ ಗೆಲುವಿನ ಅಭಯ ಮುಂದಿನ ಕ್ಷೇತ್ರ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಕ್ಷೇತ್ರ ಸಂಜಯ್ ಪಾಟೀಲ್ ಧನಂಜಯ್ ಜಾಧವ್ ದೀಪಾ ಕುರ್ಚಿ ಹಾಗೆ ನಾಗೇಶ್ ಮಂಡೋಳ್ಕರ್ ಇವರ್ ನಾಲ್ಕು ಜನ ಬಿಜೆಪಿ ಲಕ್ಷ್ಮೀ ಹೆಬ್ಬಾಳ್ಕರ್ ಓನ್ಲಿ ನಾನೇ ಎಂ ಎಲ್ ಎಂತ ಹೋಗ್ತಾವ್ರ ಮುಂದೆ ಅಂಡ್ ಆರ್ ಎಸ್ ಚೌಗಲೆ ಎಂ ಎಸ್ ಇಂದ ಇಲ್ಲಿ ಮರಾಠಿಗರ ಸಂಖ್ಯೆ ಅಂದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮರಾಠಿಗರ ಸಂಖ್ಯೆ ಇದೆ ಇಪ್ಪತ್ತೈದು ಸಾವಿರ ತಿಂಗೆ ಇಲ್ಲಿ ಮರಾಠಿಗರ ಅಸ್ಮಿತೆ ಅಂತ ಓದ್ರೆ ಹೋದ್ರೆ ಲಕ್ಷ್ಮಿ ಮರಾಠಿಗರಿಗೆ ಇದು ಮಾಡಿ ಅಂತ ಹೋದ್ರೆ ಮರಾಠಿಗರ ಅಸ್ಮಿತೆ ವಿಚಾರವನ್ನ ಪ್ರಸ್ತಾಪ ಮಾಡ್ಕೊಂಡು ಹೋದ್ರೆ ಆಗಬಹುದು ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೆಲಸ ಮಾಡಿದ್ದಾರೆ ಹಂಗೋ ಹಿಂಗೋ ಏನೋ ಮಾಡಿ ಈ ಗಂಡಸರಿಗೆ ಸರಿಸಾಟಿಯಾಗಿ ನಿಂತು ನಿಂತು ರಾಜಕಾರಣದಲ್ಲಿ ರಮೇಶ್ ಜಾರಕಿಹೊಳಿ ಅವರ ನೆರವಿನಿಂದ ಬೆಳೆದಿರಬಹುದೇನೋ ಬಟ್ ಈಗ ಇಂಡಿಪೆಂಡೆಂಟ್ ಆಗಿ ನಿಂತಿದ್ದಾರೆ ಈಗ ಅವ್ರಿಗೆ ಕೃಪಕಟಾಕ್ಷ ಕಟಾಕ್ಷ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ತಮ್ಮನ್ ಬೇರೆ ಎಂ ಎಲ್ ಸಿ ಮಾಡ್ಕೊಂಡವ್ರೆ ಸೊ ಹಾಗಾಗಿ ಪ್ರಭಾವಿ ನಾಯಕಿಯಾಗಿ ಬೆಳೆದು ನಿಂತಿದ್ದಾರೆ ಅದ್ರ ಜೊತೆಗೆ ಅಲ್ಲಿ ಬೆಳಗಾವಿ ರಾಜಕಾರಣದಲ್ಲಿ ಇವ್ರನ್ನ ಸೋಲ್ಸ್ಬೇಕು ಇವ್ರಿಗೆ ಬೇರೆ ಬೇರೆ ಸಾಕಷ್ಟು ಕಿರುಕುಳವನ್ನ ಕೊಡುವಂತ ಕೆಲಸಗಳು ಕೂಡ ಆಗಿದೆ ಅನ್ನೋ ಒಂದು ಚರ್ಚೆ ಇತ್ತು ಅವರು ಸಾಕಷ್ಟು ಬಾರಿ ಹೇಳಿದ್ರು ಸಂಜಯ್ ಪಾಟೀಲ್ ಆಗಿರ್ಬೋದು ಕೆಲವೊಂದಿಷ್ಟು ಬಿಜೆಪಿ ನಾಯಕರಾಗಿರ್ಬೋದು ಮರಾಠಿ ನಾಯಕರಾಗಿರ್ಬೋದು ಇವ್ರನ್ನ ಸೋಲಿಸಲೇಬೇಕು ಅಂದ್ರೆ ಕ್ಷೇತ್ರದಲ್ಲಿ ಇವರು ಖಾಲಿ ಮಾಡ್ಬೇಕು ಹೆಂಗಾದ್ರು ರಮೇಶ್ ಜಾರಕಿಹೊಳಿ ನಾಗೇಶ್ ಮಂಡೋಳ್ಕರ್ ನನ್ನ ಬೆಂಬಲಾಯಿತನಿಗೆ ಹೈಕಮಾಂಡ್ ಯಾರುಗಳ್ ಅವ್ರನ್ನ ನಾವು ಗೆಲ್ಸ್ಕೋರ್ ಲೆಕ್ಕಾಚಾರ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ಏನೋ ಬಿಜೆಪಿ ಅವರು ಕನ್ಫ್ಯೂಸ್ ಮಾಡ್ತಾವ್ರೆ ಅಂತ ಚರ್ಚೆ ಇದೆ ಹೆಂಗೆ ಕಡೆ ಗಳಿಗೆ ಯಾರು ಅಂತ ಹೇಳಿದೆ ಕನ್ಫ್ಯೂಸ್ ಮಾಡಿ ಯಾರೋ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗ್ಬಿಡ್ತಾರೆ ಬಿಜೆಪಿ ಅವರು ಅಂತ ಇದೆ ರಮೇಶ್ ಜಾರಕೊಳ್ಳಿ ಬರ್ತಾರ ಬಟ್ ಇಲ್ಲಿ ರಮೇಶ್ ಜಾರಕೊಳ್ಳಿ ಕರೆಸ್ತಾರ ಅಂತ ಅಲ್ಲ ಸ್ಟ್ರಾಂಗ್ ಅಂದ್ರಲ್ಲ ಇನ್ಯಾರು ಲಕ್ಷ್ಮೀ ಅಬ್ಬಾಳ್ಕರ್ ಮೇಲೆ ಸ್ಟ್ರಾಂಗ್ ಅಂದ್ರೆ ಈಗ ಬೆಳಗಾವಿಯಲ್ಲಿ ರಮೇಶ್ ಜಾರಕೊಳ್ಳಿನಪ್ಪ ಅಂತ ಮಹತ್ವದ ನಿರ್ಧಾರಕ್ಕೆ ರಮೇಶ್ ಜಾರಕಿಹೊಳಿ ಬಂದ್ರೂ ಬರಬಹುದು ರಮೇಶ್ ಜಾರಕಿಹೊಳಿ ಸಾಮಾನ್ಯದ ಮನುಷ್ಯ ಅಲ್ಲ ಆ ಮಟ್ಟಿಗೆ ಸಿಟ್ಟಿದೆ ತನ್ನ ನೆರವಿನಲ್ಲಿ ಬೆಳೆದು ಈಗ ಡಿ ಕೆ ಶಿವಕುಮಾರ್ಗೆ ಅತ್ಯಾಪ್ತಿ ಆಗ್ಬಿಟ್ರು ಸುಮ್ಮನೆ ಇರ್ತಾರೆ ಸಹಜ ಇಲ್ಲ ಸಿಡಿ ವಿಚಾರವಾಗಿ ಮಾತನಾಡಬೇಕಾದ್ರೆ ರಮೇಶ್ ಜಾರಕಿಹೊಳಿ ಮಾತನಾಡಬೇಕಾದ್ರೆ ಬೆಳಗಾವಿಯವರು ಕೆಲವೊಂದಿಷ್ಟು ಜನ ಮಹಾನಾಯಕ ನಾಯಕ ಸೇರ್ಕೊಂಡು ಇದೆಲ್ಲವನ್ನ ಮಾಡಿದ್ದಾರೆ ಅನ್ನೋ ಒಂದು ಆರೋಪನ ಮಾಡಿದ್ರು ಅಂದ್ರೆ ಅವ್ರು ಪರೋಕ್ಷವಾಗಿ ಲಕ್ಷ್ಮೀ ಹಬ್ಬಾಳ್ಕರ್ರೆ ಪರೋಕ್ಷವಾಗಿ ಹ್ಮ್ ಹೌದು ಪರೋಕ್ಷವಾಗಿ ತೀರ್ಸಿದ್ವಲ್ಲಪ್ಪ ಪರೋಕ್ಷವಾಗಿ ಹ್ಮ್ ಆಮೇಲೆ ಹ್ಮ್ ಮಾಡಿದ್ದು ಮಾರಾಯ ಹ್ಮ್ ಅವ್ರವ್ರು ಮಾಡೋದ್ ಕರ್ಮನ ಅವ್ರವರು ಅನುಭವಿಸ್ತಾ ಅನುಭವಿಸ್ತಾ ಇದಾರೆ ಬಟ್ ಇಲ್ಲಿ ಏನು ಅಂದ್ರೆ ಬೆಳಗಾವಿ ಗ್ರಾಮೀಣದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ನ ಸದ್ಯಕ್ಕೆ ಸೋಲಿಸಲು ಸಾಧ್ಯವಿಲ್ಲ ಮರಾಠಿಗರ ಅಸ್ಮಿತೆ ಬಂದು ಬೇರೆ ಬೇರೆ ಲೆಕ್ಕಾಚಾರಗಳಾದರೆ ಆಗಬಹುದು ಕುಕ್ಕರ್ ಲಕ್ಷ್ಮಿ ಆ ಲಕ್ಷ್ಮಿ ಈ ಲಕ್ಷ್ಮಿ ಅಂತಾರಪ್ಪ ಯ ಕೆಲಸ ಮಾಡ್ಕೊಂಡು ಜನಗಳಿಗೆ ಫ್ರಿಜ್ ಕೊಡ್ಲಿ ಟಿವಿನೂ ಕೊಡ್ಲಿ ಮನೆನೂ ಕಟ್ಕೊಡ್ಲಿ ಯಾರು ಬೇಡ ಅಂತಾರೆ ಕೆಲಸ ಮಾಡದೆ ಇವೆಲ್ಲ ಹಂಚ್ಬಿಟ್ಟು ಯಾವ ಮಾಡಿಸಿದ್ರೆ ಓಕೆ ಸರಿ ಇಲ್ಲ ಅದು ಕೆಲಸನು ಮಾಡಿ ಮೋರಿ ರೋಡು ಶಾಲೆ ಆಸ್ಪತ್ರೆ ಎಲ್ಲವನ್ನೂ ಮಾಡಿ ಮತದಾರರಿಗೆ ಸಾಕಷ್ಟು ಕೆಲಸವನ್ನ ಮಾಡಿ ಮತದಾರರ ಮನೆ ತುಂಬಾ ಪೀಠೋಪಕರಣವನ್ನ ಕೊಟ್ಟರೆ ಯಾವುದೇ ತಪ್ಪಿಲ್ಲ ಕೊಟ್ರೆ ತಪ್ಪು ಆದ್ರೆ ಮಾಡ ರೋಡ್ ಮಾಡದೆ ಮೋರಿ ಮಾಡಿದೆ ನೀರು ಕೊಡದೆ ಮನೆ ಕೊಡದೆ ಬರೀ ಎಲೆಕ್ಷನ್ ಟೈಮ್ ಕುಕ್ಕರ್ ಹಂಚ್ಕೊಟ್ರೆ ತಪ್ಪದು ತಪ್ಪು ಅದೇ ಎಲ್ಲವನ್ನೂ ಕೊಟ್ಟಿ ಮನೆ ತುಂಬಾ ಪಿಟೋಪಕರಣ ಎಲ್ಲ ಕೊಟ್ಟರೆ ಆಯ್ತು ಕೊಡ್ಲಿ ಜನ ವರ್ಷಕ್ಕೋಸ್ಕರ ಹೊಸ ಕುಕ್ಕರ್ ಯೂಸ್ ಮಾಡ್ಲಿ ಬಿಡಿ ಜನ ಕೆಲ್ಸ ಮಾಡ್ದೆ ಕಮಿಷನ್ ಲೂಟಿ ಮಾಡಿ ಕೆಲ್ಸ ಮಾಡ್ದೆ ಅನ್ಸಿದ್ರೆ ತಪ್ಪು ಆದ್ರೆ ಅದನ್ನ ಬ್ರದರ್ಸ್ ಶುಗರ್ ಫ್ಯಾಕ್ಟ್ರಿ ಕಡೆಯಿಂದ ಅಂತ ಬಟ್ ತಪ್ಪೇನಿಲ್ಲ ವಿರೋಧಿಗಳ ಕುಕ್ಕರ್ ಲಕ್ಷ್ಮಿ ಅಂತ ಫ್ರಿಜ್ ಲಕ್ಷ್ಮೀ ಅನ್ಕೊಳ್ಳಿ ನೀವು ಕೊಡಿ ಅಷ್ಟೇ ಮತದಾರರನ್ನ ಓಲೈಕೆಗಲ್ಲ ಪ್ರೀತಿಂದ ಕೊಡ್ತಾವ್ರವ್ರು ಕೆಲಸ ಮಾಡೋರು ಲಕ್ಷ್ಮೀ ಹೆಬ್ಬಾಳ್ಕರ್ ನಿರ್ಧಾರ ಮಾಡ್ತಾರೆ ತಪ್ಪು ತಪ್ಪು ಕಮಿಷನ್ ತಗೊಂಡ್ ಹಂಚ್ಬಿಟ್ರೆ ತಪ್ಪು ತನ್ನ ಮನೆಯ ಸ್ವಂತ ದುಡ್ಡಿಂದ ಅಷ್ಟೇ ಜನಗಳು ಜನಗಳ ಲಾಭ ಆಗ್ಲಿ ಅಷ್ಟೇ ಒಟ್ಟಾರೆ ಬೆಳಗಾವಿ ಗ್ರಾಮೀಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸದ್ಯಕ್ಕೆ ಸೋಲಿಲ್ಲ ಅವ್ರಿಗೆ ಸದ್ಯಕ್ಕೆ ಸೋಲಿಲ್ಲ ದೊಡ್ಡ ಯಾರ ಬೇರೆಯವರು ಬಂದ್ರೆ ಗೊತ್ತಿಲ್ಲ ನೀವ್ ಹೇಳಿದ್ರೆ ರಮೇಶ್ ಬಂದ್ರೆ ನೋಡ್ಬೇಕು ಮರಾಠಿಗರ ಅಸ್ಮಿತೆ ದೊಡ್ಡ ಮರಾಠ ನಾವೇ ಹಾಕ್ಬೇಕು ಇವ್ರಿಗೆ ಮರಾಠಿಗಾರ ಲಕ್ಷ್ಮೀ ಕಡಿಮೆ ಇಲ್ಲ ಇವರೆಲ್ಲ ಬಡ್ಕತರಲ್ಲಿ ಮರಾಠಿ ಅಲ್ಲೆಲ್ಲ ಜಾಲಾಜ್ ಪರಾಠಿ ಭಾಷಣ ಮಾಡೋದು ವಿಧಾನಸೌಧ ಮನೆ ಸೌಧ ಮುಂದೆ ಅಲ್ಲಿ ಬೆಳಗಾವಿಯಲ್ಲಿ ಮರಾಠಿ ಭಾಷಣ ಮಾಡಿದ ಐದು ನಿಮಿಷ ಮರಾಠಿ ಹದ್ ನಿಮಿಷ ಕನ್ನಡ ಯಾರ ಬೆಳಗಾವಿನಲ್ಲಿ ಹೋಗಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮತ್ತೆ ಯಡಿಯೂರಪ್ಪ ಅವರಲ್ಲ ಅವ್ರು ನೀವು ಮರಾಠಿ ಪರ ನೀವು ಮರಾಠಿ ಪರ ಅಂತಂದ್ರೆ ಜನ ಒಡೆದು ಕಳಿಸ್ತಾರೆ ಯಾಕೆ ಅಂತಂದ್ರೆ ಬೆಳಗಾವಿಯಲ್ಲಿ ಬಿಜೆಪಿಯವರು ಜೆಡಿಎಸ್ನವರು ಕಾಂಗ್ರೆಸ್ನವರು ಮರಾಠಿಯಲ್ಲೇ ಮಾಡ್ಕಂಡ್ ರಾಜಕಾರಣ ಮಾಡ್ಕೊಂಡು ಬಂದ್ರೀ ಜೆಡಿಎಸ್ ಅವರು ನಮ್ದೆಲ್ಲ ಶಿವ ನಮ್ಮನ್ನು ವಿರೋಧಿ ನೀವು ಅನ್ಬೋದನ ಶ್ರೀಮಂತ್ ಪಾಟೀಲ್ ಜೆಡಿಎಸ್ ಟಿಕೆಟ್ ಕೊಟ್ಟಿದ್ದಲ್ಲ ಶ್ರೀಮಂತ್ ಪಾಟೀಲ್ ಮಾತಾಡ್ತಿದ್ದು ಮರಾಠಿಲೇ ಅಲ್ಲ ಮರಾಠಿ ಭಾಗದಲ್ಲಿ ಮರಾಠಿ ಮಾತಾಡ್ಲೇಬೇಕು ರಾಜಕಾರಣ ಮಾಡ್ಬೇಕಂದ್ರೆ ಬೆಂಗಳೂರಲ್ಲಿ ಚಾಮರಾಜಪೇಟೆ ಶಿವಾಜಿನಗರ ಶಾಂತಿನಗರ ಗಾಂಧಿನಗರ ಸರ್ವಜ್ಞ ನಗರದಲ್ಲಿ ಪುಲ್ಕೇಶಿ ನಗರದಲ್ಲಿ ಕನ್ನಡ ಎಲ್ಲ ಐತೆ ಹೇಳಿ ನನಗೆ ನಾವ್ ಇಲ್ಲಿಂದ ಐನೂರ ಕಿಲೋಮೀಟರ್ ಬೆಳಗಾವಿಗೆ ಹೌದು ಇಲ್ಲೇ ಹತ್ತು ಕಿಲೋಮೀಟರ್ ಉರ್ದುವಲ್ಲ ಮಾತಾಡಲ್ಲ ಮಾತಾಡದ ತೆಲುಗು ನಲ್ಲೂ ಮಾತಾಡ್ತಾರೆ ಸಕ್ಕ ಅವನು ಸಮಸ್ಯೆ ಅಲ್ಲ ಬಟ್ ಒಟ್ಟಾರೆ ಬೆಳಗಾವಿ ಗ್ರಾಮೀಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕರ್ನಾಟಕ ಟಿವಿಯ ಜನವರಿಯ ಮೆಗಾ ಸರ್ವೆಯಲ್ಲಿ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಖಾನಾಪುರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಅಂಜಲಿ ನಿಂಬಾಲ್ಕರ್ ಅಲ್ಲಿ ಸಿಟ್ಟಿಂಗ್ ಎಮ್ ಎಲ್ ಎ ಅವ್ರಿಗೆ ಟಿಕೆಟ್ ಸಿಗುತ್ತೆ ಈಗ ನೆಕ್ಸ್ಟ್ ಎಲೆಕ್ಷನ್ಗೆ ಇಂದ ಅದರಲ್ಲಿ ಡೌಟ್ ಇಲ್ಲ ಇನ್ನು ಬಿ ಜೆ ಪಿಯಿಂದ ಅರವಿಂದ್ ಪಾಟೀಲ್ ವಿಠಲ್ ಹಲ್ಗೇಕರ್ ಸೊನಾಲಿ ಸರ್ನೋಬತ್ ಮತ್ತು ದಿ ದಿಲೀಪ್ ಕುಮಾರ್ ಈ ನಾಲ್ಕು ಜನ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಅರವಿಂದ್ ಪಾಟೀಲ್ ವಿಠಲ್ ಹಲ್ಗೇಕರ್ ಸೊನಾಲಿ ಜೊತೆಗೆ ದಿಲೀಪ್ ಕುಮಾರ್ ಸೊ ಬಿ ಜೆ ಪಿಯಲ್ಲಿ ಟಿಕೆಟ್ಗೆ ಫೈಟ್ ಜೋರಾಗಿ ನಡೀತಾ ಇದೆ ಯಾಕೆಂದರೆ ಆ ಕಾನ್ಸ್ಟೆನ್ಸಿಯಲ್ಲಿ ಈಗ ಬಿ ಜೆ ಪಿ ಹೇಗಾದರೂ ಮಾಡಿ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದೆ ಅಂಜಲಿ ನಿಂಬಾಲ್ಕರನ್ನು ಸೋಲಿಸ್ಬೇಕು ಅಂತ ಬಿ ಜೆ ಪಿಯವರು ಸಾಕಷ್ಟು ವಿಧ ರೀತಿಯಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸೊ ಇನ್ನು ಜೆ ಡಿ ಎಸ್ನಿಂದ ಕೂಡ ಅಲ್ಲಿ ಅಭ್ಯರ್ಥಿ ಇದ್ದಾರೆ ನಾಸೀರ್ ಬಾಬು ಸಾಹಬ್ ಭಗವಾನ್ ಜೆ ಡಿ ಎಸ್ನ ಅಭ್ಯರ್ಥಿ ಸೊ ಹಾಗಾಗಿ ಇಲ್ಲಿ ತ್ರಿಕೋನ ಸ್ಪರ್ಧೆ ಆಗ್ಬೋದು ಆದರೂ ಕೂಡ ಜೆ ಡಿ ಎಸ್ ಅಷ್ಟು ಮತಗಳನ್ನು ಕೊಡುವಂಥ ಚಾನ್ಸ್ ಇಲ್ಲ ಅಲ್ಲಿ ಅಲ್ಲಿ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಫೈಟ್ ಸೊ ನಮ್ಮ ಕರ್ನಾಟಕ ಟಿ ವಿಯ ಜನವರಿ ಸರ್ವೇಯಲ್ಲಿ ಇಲ್ಲಿ ಬಿ ಜೆ ಪಿ ಅಲ್ಪ ಮುನ್ನಡೆಯನ್ನು ಪಡ್ಕೊಂಡಿದೆ ಶಿವ ಸಿಟಿಂಗ್ ಎಮ್ ಎಲ್ ಎ ಅಂಜಲಿ ನಿಂಬಾಳ್ಕರ್ ಸಾಕಷ್ಟು ನಾವು ವೇದಿಕೆಯಲ್ಲಿ ನೋಡಿದಾಗ ರಾಷ್ಟ್ರ ಮಟ್ಟದ ನಾಯಕರನ್ನು ನೋಡಿದಾಗೂ ಕೂಡ ಭಾರತ್ ಜೋಡೋ ಯಾತ್ರೆ ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿ ಜೊತೆ ಕಾಣಿಸ್ಕೊಂಡಿದ್ದು ಇಬ್ಬರು ನಾಯಕರು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂಜಲಿ ನಿಂಬಾಳ್ಕರ್ ನಾ ನಾಯಕಿ ಕಾರ್ಯಕ್ರಮನೇ ಕಾರ್ಯಕ್ರಮದಿಡ್ದು ಎಲ್ಲ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಿಲ್ಲಂತ ಮಹಿಳಾ ನಾಯಕ ಯಾರಪ್ಪ ಅಂದರೆ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಟ್ಟರೆ ಅಂಜಲಿ ನಿಂಬಾಳ್ಕರ್ ಸೊ ಏನು ಅವ್ರಿಗೆ ಹಿನ್ನಡೆಗೆ ಕಾರಣಗಳು ಅಂದರೆ ಅರವಿಂದ್ ಪಾಟೀಲ್ ಏನು ಎರಡು ಸಾವಿರದ ಹದಿಮೂರಲ್ಲಿ ಎಂ ಎಸ್ ಎಮ್ ಎಲ್ ಎಲ್ಲ ಅವರು ಕೂಡ ಬಿಜೆಪಿಗೆ ಹೋಗಿ ಸೇರ್ಕೊಂಡಿದ್ದಾರೆ ಎಸ್ ವಿಠಲ್ ಹಲ್ಗೇಕರ್ ಕೂಡ ಬಿಜೆಪಿ ಲೀಡರ್ ಸೊ ಅಂದ್ರೆ ಪಾರ್ಟಿ ಸ್ಟ್ರಾಂಗ್ ಅಭ್ಯರ್ಥಿ ಎಂಇಎಸ್ ಬಿಜೆಪಿ ಸ್ಪ್ಲಿಟ್ ಆಯ್ತು ಕಾಂಗ್ರೆಸ್ ಲಾಭ ಆಗಿತ್ತು ಈಗ ಜೆಡಿಎಸ್ ಇಂದ ಅಲ್ಪಸಂಖ್ಯಾತರು ನಾಸೀರ್ ಬಾಬು ಸಾಹಬ್ ಭಗವಾನ್ ಅವರು ಕಂಟೆಸ್ಟ್ ಮಾಡ್ತಾರೆ ಕಾಂಗ್ರೆಸ್ ಇಂದ ಕಾಂಗ್ರೆಸ್ನಿಂದ ಅಂಜಲಿಂಬಾಳ್ಕರ್ ಎಂಇಎಸ್ ಅವರು ಒಂದಾಗಿದ್ದು ಒಂದಾಗಿದ್ದಾರೆ ಆಸ್ ಎ ಪಾರ್ಟಿ ಈಗ ಬಿಜೆಪಿ ಸ್ಟ್ರಾಂಗ್ ಆಗಿದೆ ಮತ್ತೆ ಇವರು ಯಾರೋ ವಾಪಸ್ ಓಡೋಗ್ಬಿಟ್ಟು ಎಂ ಎಸ್ ನಿಲ್ತೀವಿ ಅಂತ ಹೇಳಲ್ಲ ಯಾರೋ ಒಬ್ರು ನಿಲ್ತಾರೆ ಹೆವಿ ಡ್ಯಾಮೇಜ್ ಅಂತ ಮಾಡಕ್ಕಾಗಲ್ಲ ಇವರಲ್ಲಿ ಯಾರು ಅರವಿಂದ್ ಪಾಟೀಲ್ ವಿಟಲ್ ಗಾಯಕರ್ ಹೋಗ್ಬಿಟ್ಟು ಅಂಜಲಿ ಟಿಕೆಟ್ ಸಿಗದಿರೋರು ಅಂಜಲಿ ಪರವಾಗಿ ಹೋದೆ ಚುನಾವಣೆ ಆಗುತ್ತೆ ಅದರ ಹೊರತಾಗಿ ಕನ್ನಾಪುರದಲ್ಲಿ ಕಮಲ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಯಾವುದೇ ರೀತಿಯ ಡೌಟ್ ಇಲ್ಲ ಮುಂದಕ್ಕೆ ಹೋಗ್ತಾರೆ ಆಮೇಲೆ ಏನ್ ಗೊತ್ತಾ ಬಿ ಈ ಬಿಜೆಪಿ ಎಂಗೆ ಈ ಸರಿ ಚುನಾವಣೆ ಅಂತಂದ್ರೆ ಠೇವಣಿ ಇರೋ ಕಡೆನೂ ಗೆಲ್ಲಬೇಕು ಅಂತ ನಿಂತಿರೋರು ಗೆಲ್ಲೋ ಕ್ಷೇತ್ರ ಮಾಡ್ಬೇಕು ನಟ್ಟು ಬೋಲ್ಟು ಟೈಟ್ ಮಾಡ್ಬೇಕು ಮಾಡ್ಕೊಂಡು ಚುನಾವಣೆಗೆ ಹೋಗ್ತಾರೆ ಸದ್ಯಕ್ಕೆ ಬಿಜೆಪಿ ವೈಸ್ ಪಾರ್ಟಿ ವೈಸ್ ಬಿಜೆಪಿ ಸ್ಟ್ರಾಂಗ್ ಆಗಿದೆ ಖಾನಾಪುರದಲ್ಲಿ ಬಿಜೆಪಿ ಮರೆಯನ್ನ ಕಾಯ್ತಾ ಇದೆ ಇನ್ನು ಮುಂದಿನ ಕ್ಷೇತ್ರ ಕಿತ್ತೂರು ಕಿತ್ತೂರಿನಲ್ಲಿ ಮಾಂತೇಶ್ ದೊಡ್ಡಗೌಡರ್ ಇಲ್ಲಿ ಸದ್ಯದ ಎಂ ಎಲ್ ಎ ಅಂಡ್ ಬಾಬಾ ಸಾಹೇಬ್ ಪಾಟೀಲ್ ಡಿ ಬಿ ನಮ್ದಾರ್ ಇವರಿಬ್ರು ಕಾಂಗ್ರೆಸ್ ಟಿಕೆಟ್ ಗಾಗಿ ಪೈಪೋಟಿ ಡಿ ಕೆ ಶಿವಕುಮಾರ್ ಬಾಬಾ ಸಾಹೇಬ್ ಪಾಟೀಲ್ ಪರವಾಗಿ ಡಿ ಬಿ ನಾಮದ್ದಾರ ಸೋನಿಯಾ ಗಾಂಧಿ ಡೈರೆಕ್ಟ್ ಆಗಿ ಸಂಪರ್ಕ ಡೈರೆಕ್ಟ್ ಹೈಕಮಾಂಡ್ ಸಿ ಅಧ್ಯಕ್ಷರು ಅಧ್ಯಕ್ಷರ ಅಧ್ಯಕ್ಷ ಯಾರು ಸೋನಿಯಾ ಗಾಂಧಿ ಮತ್ತೆ ಅಲ್ಲಿಗೆ ಅಂತ ಡಿ ಬಿ ಬಟ್ ಇಲ್ಲಿ ಕಾಂಗ್ರೆಸ್ ನ ಈ ಕ್ಷಣದ ಗೊಂದಲ ಇನ್ನು ಟಿಕೆಟ್ ಯಾರಿಗೆ ಅಂತಲ್ವಲ್ಲ ಅವ್ರು ಕೊಟ್ರೆ ಬಾಬಾ ಸಾಹೇಬ್ ಕೊಟ್ರಿಗೆ ಇನಾಮದಾರ್ ಆಮ್ದಾರ ಮಾಡಲ್ಲ ನಮ್ದಾರ್ ಕೊಟ್ರೆ ಅವ್ರು ಮಾಡಲ್ಲ ಈ ತರ ಇರೋ ಕಾರಣ ಆರಾಮಾಗಿ ಬಿಜೆ ಕಿತ್ತೂರಲ್ಲಿ ಅವರು ಬಾವುಟ ಆರ್ಸಕ್ಕೆ ರೆಡಿ ಆಗೋಕೆ ಕರ್ನಾಟಕ ಟಿವಿ ಜನವರಿ ಸರ್ವೆ ಪ್ರಕಾರ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆಗಿಲ್ಲ ಅನೌನ್ಸ್ ಆದ್ಮೇಲೆ ಆಫ್ಟರ್ ಎಫೆಕ್ಟ್ಸ್ ಏನಿದೆ ನೋಡ್ಬೇಕಾಗತ್ತೆ ಸೊ ಹಾಗಾಗಿ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆಗುವವರೆಗೂ ಸಹ ಕಿತ್ತೂರ್ನಲ್ಲಿ ಕಮಲ ಪಕ್ಷ ಮನ್ನೆಯ ಕಾಯ್ದುಕೊಳ್ಳುತ್ತೆ ನೋ ಡೌಟ್ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆದ್ಮೇಲೆ ಅವ್ರು ಬಂಡೆಳ್ತಾರೋ ಗುದ್ದಾಡ್ತಾರ ಮುದ್ದಾಡ್ತಾರ ಅವ್ರಿಬ್ರ ನೋಡಬೇಕು ಕಾಂಗ್ರೆಸ್ ಅವರು ಏ ನಮ್ ಪಾರ್ಟಿ ಗೆಲ್ಬೇಕಂತಗ್ಲಿಮರ್ ಕೈ ಹಾಕರೆ ಕಾಂಗ್ರೆಸ್ ಗೆಲ್ತು ಅಲ್ಲ ಇಲ್ಲಿ ಡಿ ಕೆ ಶಿವಕುಮಾರ್ ಅಂತ ಇದೆ ಬಾಬಾ ಸಾಹೇಬ್ ಪಾಟೀಲ್ ಇನಾಮದರು ಸೋನಿಯಾ ಜೊತೆ ಸಂಪರ್ಕ ಇದೆ ಸೋನಿಯಾ ಗಾಂಧಿ ಸಂಪರ್ಕ ಇದ್ದು ಇವ್ರಿಗೆ ಟಿಕೆಟ್ ಕೊಡಿ ಅಂದ್ರೆ ಡಿ ಕೆ ಶಿ ಸುಮ್ಮನೆ ಇರಪ್ಪ ಜೊತೆ ಕೆಲಸ ಮಾಡ್ರು ಅಂತ ಅಕಸ್ಮಾತ್ ಸಿದ್ದು ಆಪ್ತ ಆಗಿದ್ರೆ ಡಿಶ್ ಡಿಶ್ ಸುಮ್ ಡಿಶ್ ಮೇಡಮ್ ಮೇಡಮ್ ಕೊಡ್ಬೇಕು ಸುಮ್ನಾ ಸುನೀರ ಕೆಲಸ ಮಾಡೋ ಜೊತೆ ಗೆಲ್ಸ್ಬೇಕು ಅಂತ ಹೇಳ್ಬಿಟ್ರೆ ಜೊತೆಗೆ ಕಾಂಗ್ರೆಸ್ ನೀವು ಗೊಂದಲ ಇರೋ ಕಾರಣ ಸಮಸ್ಯೆಗಳು ಹಾಗಾಗಿ ಬಿಜೆಪಿ ಕಾಂಗ್ರೆಸ್ನ ಕಿತ್ತಾಟ ಬಿಜೆಪಿ ಲಾಭ ಆಗ್ತಿದೆ ಯಾ ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಬೈಲುವಂಗಲ ವಿಧಾನಸಭಾ ಕ್ಷೇತ್ರ ಸೊ ಮಹಾಂತೇಶ್ ಕೌಜಲಗಿ ಕಾಂಗ್ರೆಸ್ನ ಎಂ ಎಲ್ ಎ ಅವ್ರಿಗೆ ಟಿಕೆಟ್ ಅದು ಕ್ಲಿಯರ್ ಆಗಿದೆ ಎರಡು ಸಾವಿರದ ಇಪ್ಪತ್ಮೂರು ಅಂದ್ರೆ ಮುಂದಿನ ಈ ಚುನಾವಣೆಗೆ ಕಾಂಗ್ರೆಸ್ನಿಂದ ಮಹಾಂತೇಶ್ ಕೌಜಲಿಗೆ ಟಿಕೆಟ್ ಅವ್ರಿಗೆ ಕನ್ಫರ್ಮ್ ಆಗುತ್ತೆ ಇನ್ನು ಬಿ ಜೆ ಪಿಯಿಂದ ಯಾರಿಗಪ್ಪ ಟಿಕೆಟ್ ಅಂದರೆ ಜಗದೀಶ್ ಮೆಟಗುಡ್ಡ ಅವರು ಆಕಾಂಕ್ಷಿ ಆಗಿದ್ದಾರೆ ಎರಡು ಸಾವಿರದ ಎಂಟರಲ್ಲಿ ಬಿ ಜೆ ಪಿ ಎಮ್ ಎಲ್ ಎ ಆಗಿದ್ದರು ಈಗ ಮತ್ತೆ ನನಗೆ ಟಿಕೆಟ್ ಕೊಡಿ ಅಂತಿದ್ದಾರೆ ಇನ್ನು ಎರಡು ಸಾವಿರದ ಕೆ ಜೆ ಪಿಯಿಂದ ಗೆದ್ದಿದಂಥ ಬಿ ಎಸ್ ವೈ ಅವರ ಆಪ್ತ ವಿಶ್ವನಾಥ್ ಪಾಟೀಲ್ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಸೊ ಹಾಗಾಗಿ ಯಾರಿಗೆ ಟಿಕೆಟ್ ಅನ್ನೋ ಒಂದು ಗೊಂದಲ ಇದೆ ಕಾ ಬಿ ಜೆ ಪಿಯಲ್ಲಿ ಜಗದೀಶ್ ಮೆಟಗುಡ್ಡ ಅಥವಾ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಯಾರಿಗೆ ಟಿಕೆಟ್ ಸೊ ಈ ಒಂದು ಗೊಂದಲ ಇದೆ ಸೊ ಇನ್ನು ಶಂಕರ್ ಮಾಡಲಿಗೆ ಜೆ ಡಿ ಎಸ್ ಇಂದ ಸ್ಪರ್ಧೆ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಹಾಗಾಗಿ ಈ ಒಂದು ಕ್ಷೇತ್ರ ಬಿ ಜೆ ಪಿ ಅಭ್ಯರ್ಥಿ ಗೊಂದಲ ಇದೆ ಒಂದಾದರೆ ಏನಾದರೂ ಮುಂದೆ ಚೇಂಜಸ್ ಆಗ್ಬೋದೇನೋ ಆದರೆ ಕರ್ನಾಟಕ ಟಿವಿಯ ಜನವರಿಯ ಏನು ಟ್ರೆಂಡ್ ಪ್ರಕಾರ ಬೈಲವಂಗಲ ಕ್ಷೇತ್ರದಲ್ಲಿ ಮಹಂತೇಶ್ ಕೌಜಲಗಿ ಕಾಂಗ್ರೆಸ್ನ ಅಭ್ಯರ್ಥಿ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಶಿವ ಬೈಲವೊಂಗಲದಲ್ಲಿ ಯಾರ್ಗ್ಬಹುದು ಬಿಜೆಪಿ ಟಿಕೆಟ್ ಇಬ್ರು ಸ್ವಲ್ಪ ಮಾಜಿ ಎರಡ್ ಸಾವಿರದ ಎಂಟರಲ್ಲಿ ಜಗದೀಶ್ ಮೇಟೆಗುಡ್ಡ ಬಿಜೆಪಿ ಗೆದ್ರು ಎರಡ್ ಸಾವಿರದ ಹದಿನೂರಲ್ಲಿ ಕೆಜೆಪಿಯಿಂದ ವಿಶ್ವನಾಥ್ ಪಾಟೀಲ್ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಗೆದ್ರು ಹದಿನೆಂಟರಲ್ಲಿ ವಿಶ್ವನಾಥ್ ಪಾಟೀಲ್ ಟಿಕೆಟ್ ಕೊಟ್ಟ ಕಾರಣ ಜಗದೀಶ್ ಮೇಟಗುಡ್ಡ ಇಂಡಿಪೆಂಡೆಂಟ್ ನಿಂತು ಅಪ್ ಆದ್ರು ಸೆಕೆಂಡ್ ಸೆಕೆಂಡ್ ಪ್ಲೇಸ್ ಪ್ಲೇಸ್ ಸೊ ಹಾಗಾಗಿ ಇವರು ಆರ್ ಎಸ್ ಎಸ್ ಬ್ಯಾಗ್ರೌಂಡ್ ಜಗದೀಶ್ ಮೇಟಗುಡ್ಡ ವಿಶ್ವನಾಥ್ ಪಾಟೀಲ್ ಯಡಿಯೂರಪ್ಪ ಅವರು ಆಪ್ತ ಬಳ ಸೊ ಬಹುತೇಕ ಜಗದೀಶ್ ಮೇಟಗುಡ್ಡ ಅವರು ಟಿಕೆಟ್ ಆಗಬಹುದು ಹ್ಮ್ ಯಾರಿಗೆ ಟಿಕೆಟ್ ಆದ್ರೂ ಒಂದಾಗ್ ಚುನಾವಣೆ ಮಾಡಿದ್ರೆ ಬಿಜೆಪಿ ಗೆಲ್ತದೆ ಇಲ್ಲ ಇವರು ಆವು ಮುಗಿಸಿ ಅಂತ ಇವ್ರ ಇವರೇ ಕಿತ್ತಾಡ್ಕಂಡ್ ಖಾಲಿ ಹೇಳ್ಕಂಡ್ರೆ ಮಹಂತೇಶ್ ಕೌಜಲ ಕಾಂಗ್ರೆಸ್ ಹೋಗುತ್ತೆ ಈಗ ಇವ್ರಿಮ್ನು ಕಿತ್ತಾಟ ಇದಿಲ್ಲ ಟಿಕೆಟ್ ಯಾರಿಗೆ ಗೊತ್ತಿಲ್ವಲ್ಲ ಸೊ ಹಾಗಾಗಿ ಬೈಲವಂಗಲ್ದಲ್ಲಿ ಜೆಡಿಎಸ್ ಆಗಲ್ಲ ಬಟ್ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಫೈಟ್ ಬೈಲವಂಗಲ್ದಲ್ಲಿ ಕಾಂಗ್ರೆಸ್ ಸದ್ಯಕ್ಕೆ ಬಿಜೆಪಿ ಕ್ಯಾಂಡಿಡೇಟ್ ಫಿಕ್ಸ್ ಆಗ ಅವ್ರಿಬ್ರು ಒಂದಾಗ್ಬಿಟ್ರೆ ಬೇರೆ ಕತೆ ಆಗತ್ತೆ ಬಟ್ ಅಲ್ಲಿವರೆಗೂ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮುಂದಿನ ಕ್ಷೇತ್ರ ಸೌದತ್ತಿ ಎಲ್ಲಮ್ಮ ಕ್ಷೇತ್ರ ಇಲ್ಲಿ ಆನಂದ್ ಮಾಮುನಿಯವ್ರ ಇದ್ರು ಮೂರ್ ಸಾರಿ ಕಂಟಿನ್ಯೂಸ್ ಎಂಟ್ರಿಂದ ಇಲ್ಲಿ ಈ ಕ್ಷೇತ್ರದಲ್ಲಿ ಗೆದ್ಕೊಂಡ್ ಬಂದ್ರು ಅದಾದ್ಮೇಲೆ ಈ ಹಿಂದೆ ಕೂಡ ಅವರು ಅವ್ರ ಹೆಡ್ತಲ್ಲಿ ಇತ್ತು ಕ್ಷೇತ್ರ ಈಗ ರತ್ನ ಆನಂದ್ ಮಾಮನಿ ಅವ್ರ ವೈಫ್ ವಿರೂಪಾಕ್ಷ ಮಾಮನಿ ಸಂಬಂಧಿ ರುದ್ರಣ ಚಂದರ್ಗಿ ಈಶ್ವರ ವಿಲ್ಲರ್ಗೆ ಕೂಡ ಟಿಕೆಟ್ ಆಸ್ಪಿರೆಂಟ್ ಬಿಜೆಪಿಯಿಂದ ಅಂಡ್ ಕಾಂಗ್ರೆಸ್ ಇಂದ ವಿಶ್ವಾಸ್ ವೈದ್ಯ ಸೌರಭ್ ಚೋಪ್ರಾ ಪಂಚನಗೌಡ ದ್ಯಾಮನ ನವರ್ ಮೂರು ಜನರದು ಆಸ್ಪಿರಂಟ್ಸ್ಗಳು ಕಾಂಗ್ರೆಸ್ ಇಂದ ಕಾಂಗ್ರೆಸ್ ಕಿತ್ತಾಡ್ಕೊಂಡು ಇಲ್ಲಿ ಬಿಜೆಪಿ ಗೆದ್ದಿರೋದು ಈಗಲೂ ಕಾಂಗ್ರೆಸ್ ಅವರು ಕಿತ್ತಾಡ್ತಾವೆ ಕಿತ್ತಾಡಿದ್ರು ಸಹ ಬಿಜೆಪಿಯಲ್ಲಿ ಆ ಮಟ್ಟಿಗಿಲ್ಲ ಫ್ಯಾಮಿಲಿ ಸ್ವಲ್ಪ ಟಿಕೆಟ್ ಕಾಂಗ್ರೆಸ್ ಇಂದ ಯಾರೇ ಟಿಕೆಟ್ ತಗೊಂಡ್ರು ಸಹ ಸೌದತ್ತಿಯಲ್ಲ ಮನೆಯಲ್ಲಿ ರಿಸಲ್ಟ್ ಆಗತ್ತೆ ಸದ್ಯಕ್ಕೆ ಈ ಕ್ಷಣಕ್ಕೆ ಕಾಂಗ್ರೆಸ್ ಕಾಂಗ್ರೆಸ್ ಸ್ಟ್ರಾಂಗ್ ಕಾಂಗ್ರೆಸ್ ಅಲ್ಲಿ ಆಕಾಂಕ್ಷಿಗಳು ಮೂರ್ ಜನ ಇರಬಹುದು ಆನಂದ್ ಮಾಮನಿಯವ್ ವಿಶ್ವನಾಥ ಆನಂದ್ ಮಾಮನಿಯವ್ರ ಇಲ್ಲದ ಕಾರಣ ಆನಂದ್ ಮಾಮನಿ ಇಲ್ಲದ ಕಾರಣದ ಕಾರಣ ಅವಕಾಶ ಆಗ ಇಲ್ಲ ಅವ್ರಿಲ್ಲ ಅನ್ಬಿಟ್ಟು ಅನುಕಂಪ ವರ್ಕ್ಔಟ್ ಆಗಲ್ವಾ ಅಥವಾ ಸೌರಭ್ ಚೋಪ್ರಾ ಮತ್ತು ವಿಶ್ವಾಸ ವೈದ್ಯ ಇಲ್ಲ ಇನ್ನೊಬ್ಬ ಈ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ ಅಂತನ ಇಲ್ಲ ಕಾಂಗ್ರೆಸ್ ಸ್ಟ್ರಾಂಗ್ ಇದೆ ಇಲ್ಲಿ ಆನಂದ್ ಮಾಮೂಲಿ ಇಲ್ಲದ ಇಲ್ಲ ಇಲ್ಲದೆ ಇರೋ ಕಾರಣ ಅದು ಸ್ವಲ್ಪ ಕಾಂಗ್ರೆಸ್ಗೆ ಹೆಚ್ಚುವರಿಯಾಗಿ ಲಾಭ ಇದೆ ಇಲ್ಲಿ ಯಾರೇ ನಿಂತ್ಕೊಂಡ್ರು ಪಾರ್ಟಿ ಸರ್ ವಿನ್ ಆಗೋ ಸಾಧ್ಯತೆ ದಟ್ಟವಾಗಿದೆ ಪಕ್ಷದ ಪರವಾಗಿ ಅಂದ್ರೆ ಹೆಚ್ಚಿನ ಕಾಂಗ್ರೆಸ್ ಪರವಾಗಿ ಸದ್ಯಕ್ಕೆ ಎಸ್ ಇನ್ ಕಡೆ ಕ್ಷೇತ್ರ ರಾಮದುರ್ಗ ಬೆಳಗಾವಿಯ ಹದಿನೆಂಟನೇ ಕ್ಷೇತ್ರ ರಾಮದುರ್ಗ ರಾಮದುರ್ಗದಲ್ಲಿ ಈಗ ಸಿಟ್ಟಿಂಗ್ ಬಿಜೆಪಿಯ ಮಹದೇವಪ್ಪ ಯಾದವಾಡ ಎಮ್ ಎಲ್ ಎ ಸೊ ಅವರೇ ಟಿಕೆಟ್ ಆಕಾಂಕ್ಷಿ ಆಗಿದೆ ನನಗೆ ಟಿಕೆಟ್ ಕೊಡಿ ಅಂತ ಬಟ್ ಇನ್ನಷ್ಟು ಮಂದಿ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ರಾಮದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ರಮೇಶ್ ದೇಶಪಾಂಡೆ ಸೊ ಇವರು ಕೂಡ ಟಿಕೆಟ್ ಬೇಕು ಅಂತ ಕೇಳ್ತಿದ್ದಾರೆ ಇನ್ನು ಪಿ ಎಫ್ ಪಾಟೀಲ್ ಯಡಿಯೂರಪ್ಪ ಅವರ ಆಪ್ತ ಇವರು ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ ಬಿ ಜೆ ಪಿಯಲ್ಲೂ ಕೂಡ ಟಿಕೆಟ್ ಗೊಂದಲ ಇದೆ ಈಗ ಸಿಟ್ಟಿಂಗ್ ಎಮ್ ಎಲ್ ಎ ಬಿಟ್ಟು ಬೇರೆಯವ್ರು ಟಿಕೆಟ್ ಕೊಡ್ತಾರೆ ಅನ್ನೋ ಒಂದು ಚರ್ಚೆ ಇದೆ ಬಿ ಜೆ ಪಿಲಿ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಆ ಕ್ಷೇತ್ರ ರಾಮದುರ್ಗ ಆಗ್ಬಹುದಾಗಿ ಗೊತ್ತಿಲ್ಲ ಸದ್ಯಕ್ಕೆ ಮೂರು ಜನ ಆಕಾಂಕ್ಷಿಗಳಿದ್ದಾರೆ ಇನ್ನು ಇಂದ ಅಶೋಕ್ ಪಟ್ಟಣ್ ಜೊತೆಗೆ ರಾಜೇಂದ್ರ ಪಾಟೀಲ್ ಅಶೋಕ್ ಪಟ್ಟಣ್ ಹಿಂದೆ ಎಮ್ ಎಲ್ ಎ ಆಗಿದ್ರು ಸಿದ್ದರಾಮಯ್ಯ ಜೊತೆ ತುಂಬ ಆಪ್ತರು ಗುರ್ಸ್ಕೊಳ್ತಾ ಇರ್ತಾರೆ ಈಗಲೂ ಕೂಡ ಸೊ ಕ್ಷೇತ್ರವನ್ನು ಬಿಟ್ಟು ಕ್ಷೇತ್ರದಲ್ಲಿ ಇರ್ತಾರಲ್ಲ ಗೊತ್ತಿಲ್ಲ ಬಟ್ ಸಿದ್ದರಾಮಯ್ಯ ಜೊತೆ ಅಂತೂ ಇರ್ತಾರೆ ಅಶೋಕ್ ಪಟ್ಟಣ್ ಸೊ ಹೀಗಾಗಿ ಅಶೋಕ್ ಪಟ್ಟಣ ಸಿಗಬಹುದು ಅಂತಿದೆ ಇಂದ ಬಟ್ ರಾಜೇಂದ್ರ ಪಾಟೀಲ್ ಕೂಡ ಸ್ಟ್ರಾಂಗಾಗಿ ಫೈಟ್ ಮಾಡ್ತಾರೆ ನನಗೂ ಟಿಕೆಟ್ ಕೊಡಿ ಅಂತ ಕರ್ನಾಟಕ ಟಿವೆ ಜನವರಿ ಸರ್ವೆ ಪ್ರಕಾರ ಈ ಕ್ಷೇತ್ರ ರಾಮದುರ್ಗ ಕ್ಷೇತ್ರ ಈ ಕ್ಷಣಕ್ಕೆ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಸೊ ಪಿಯಲ್ಲಿ ಯಾರಿಗೆ ಟಿಕೆಟ್ ಅನ್ನು ಗೊಂದಲ ಇದೆ ಈಗ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ ಯಡಿಯೂರಪ್ಪ ಅವರ ಆಪ್ತರು ಕೂಡ ಇದರಲ್ಲಿ ಸೇರ್ಕೊಂಡಿದ್ದಾರೆ ಹೀಗಾಗಿ ಕಾಂಗ್ರೆಸ್ನ ಅಶೋಕ್ ಪಟ್ಟಣ್ ಅಥವಾ ರಾಜೇಂದ್ರ ಪಾಟೀಲ್ ಸದ್ಯಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ರಾಮದುರ್ಗ ಕ್ಷೇತ್ರದಲ್ಲಿ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಶೋ ಮಹದೇವಪ್ಪ ಜಾದವಾಡ ಅವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಟಿಕೆಟ್ ಸಿಗೋ ಚಾನ್ಸ್ ಇದೆಯಾ ಬಿಜೆಪಿ ದೇಶಪಾಂಡೆ ಸಂಘಟನಾ ಚೇಂಜ್ ಮಾಡಬಹುದು ಬಹುತೇಕ ರಾಮದುರ್ಗ ಜನ ಇವರಿಬ್ರು ಸವಾಸ ಹೋಗ್ಬೋದು ಅದು ಚೇಂಜ್ ಕಾಂಗ್ರೆಸ್ ಕಾಂಗ್ರೆಸ್ನ ಅಶೋಕ್ ಪಟ್ಟಣ್ ಯಾವಾಗ್ಲೂ ಸಿದ್ದರಾಮಯ್ಯ ಸೋತ ಅದು ರಾಮದುರ್ಗ ಕ್ಷೇತ್ರಕ್ಕೆ ಈ ಕ್ಷಣಕ್ಕೆ ಕಾಂಗ್ರೆಸ್ ಮುನ್ನಡೆನ ಕಾಯ್ದುಕೊಂಡಿದೆ ಬಿಜೆಪಿ ತನ್ನ ತೆಕ್ಕಲಿರುವ ಕ್ಷೇತ್ರವನ್ನ ಅಷ್ಟು ಸುಲಭವಾಗಿ ಬಿಟ್ಟು ಕೊಡಬಹುದು ಯೋಗೇಶ್ವರ್ ಆಡಿಯೋ ವೈರಲ್ ಆಗಿದ್ ಗೊತ್ತಲ್ಲ ಹೌದು ಜನ ಬೆಂಬಲ ಇಲ್ಲದಿದ್ದು ನಾವು ಸರ್ಕಾರ ಮಾಡ್ತೀವಿ ಬಿಜೆಪಿ ಸ್ಟ್ರಾಟಜಿ ಜಾಸ್ತಿ ಅವರು ಹೆಚ್ಚು ಕಮ್ಮಿ ತೀವ್ರ ತುಂಬಾ ಪೀಕ್ ಹೋಗೋ ಚುನಾವಣೆ ಮಾರ್ಚ್ ನಂತರ ಅನ್ಕೋತೀನಿ ಯಾಕಂದ್ರೆ ಆ ಈಶಾನ್ಯ ರಾಜ್ಯಗಳ ಮೂರು ರಾಜ್ಯಗಳ ಚುನಾವಣೆ ಆದ್ಮೇಲೆ ನಾಗಾಲ್ಯಾಂಡ್ ಈಗಲೇ ಮೋದಿ ವಾರಕ್ಕೊಂದ್ಸರ್ ವಿಸಿಟ್ ಮಾಡ್ದಾಗ ಮಾಡ್ತಾರೆ ರಾಜ್ಯ ಮಾರ್ಚ್ ಎರಡನೇ ತಾರೀಕು ಮುಗಿದೋಗುತ್ತೆ ಅಲ್ಲಿ ಆಮೇಲೆ ಎಲ್ಲ ಇಲ್ಲೇ ರಿಸಲ್ಟ್ ಎಲ್ಲ ಎಲ್ಲ ಇಲ್ಲ ಮುಗಿದೋಗುತ್ತೆ ಅದಾದ್ಮೇಲೆ ಒಂದು ವಾರಕ್ಕೆ ಎಲೆಕ್ಷನ್ ಕರ್ನಾಟಕದಲ್ಲಿ ಬಟ್ ಈ ಕ್ಷೇತ್ರ ಸದ್ಯಕ್ಕೆ ರಾಮದುರ್ಗದಲ್ಲಿ ಕಾಯ್ದುಕೊಂಡಿದ್ದಾರೆ ಅಶೋಕ್ ಬಿಜೆಪಿ ಅಷ್ಟು ಸುಲಭ ಅಲ್ಲ ಏನ್ ಬೇಕಾದ್ರೂ ಮಾಡ್ತಾರೆ ಬೆಳಗಾವಿ ಹದಿನೆಂಟು ಕ್ಷೇತ್ರಗಳ ಪ್ರತಿ ಕ್ಷೇತ್ರದ ಟ್ರೆಂಡ್ ಏನು ಅಂತ ನೋಡಿದ್ರಿ ಇನ್ನು ಹದಿನೆಂಟು ಕ್ಷೇತ್ರಗಳಲ್ಲಿ ಜನವರಿ ಕರ್ನಾಟಕ ಟಿವಿ ಮೆಗಾ ಸರ್ವೆ ಪ್ರಕಾರ ಹನ್ನೊಂದರಲ್ಲಿ ಬಿಜೆಪಿ ಏಳರಲ್ಲಿ ಕಾಂಗ್ರೆಸ್ ಕಾಯ್ದುಕೊಂಡಿದೆ ನಿಪ್ಪಾಣಿ ಅಥಣಿ ಕಾಗವಾಡ ಕುಡಚಿ ರಾಯಭಾಗ ಅರವಾವಿ ಗೋಕಾಕಲ್ಲಿ ಬಿ ಜೆ ಪಿ ಹಾಗೆಯೇ ಮುಂದುವರೆದ ಭಾಗದಂತೆ ಬೆಳಗಾವಿ ಉತ್ತರ ಬೆಳಗಾವಿ ದಕ್ಷಿಣ ಖಾನಾಪುರ ಕಿತ್ತೂರಿನಲ್ಲಿ ಬಿ ಜೆ ಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇನ್ನು ಕಾಂಗ್ರೆಸ್ ಚಿಕ್ಕೋಡಿ ಸದಲಗದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಅದರ ಜೊತೆಗೆ ಉಕ್ಕೇರಿಯಲ್ಲಿ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಯಮಕನ ಮರಡಿ ಯಲ್ಲಮ್ಮ ರಾಮದುರ್ಗ ರಾಮದುರ್ಗದ ಜೊತೆ ಬೆಳಗಾವಿ ಗ್ರಾಮೀಣ ಹಾಗೆ ಬೈಲ್ ಹೋಂಗಲ್ದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಅಲ್ಲ ಈ ಮೂಲಕ ಆ ಹದಿನೆಂಟು ಕ್ಷೇತ್ರಗಳಲ್ಲಿ ಹನ್ನೊಂದರಲ್ಲಿ ಬಿಜೆಪಿ ಏಳರಲ್ಲಿ ಕಾಂಗ್ರೆಸ್ ಕರ್ನಾಟಕ ಟಿವಿ ಜನವರಿಯ ಮೆಗಾ ಸರ್ವೆಯಲ್ಲಿ ಅಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಏನೋ ಕೇಳ್ತಾರೆ ಬೆಳಗಾವಿಯಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಆಗಬಹುದು ಏನೋ ನಿರೀಕ್ಷೆ ಇದೆ ಯಾಕಂದ್ರೆ ಕಾಂಗ್ರೆಸ್ ಅವರು ಏನೋ ಪ್ರಜಾಧ್ವನಿ ಬಸ್ ಯಾತ್ರೆ ಶುರು ಮಾಡಿದ್ ಬೆಳಗಾವಿ ಮತ್ತೆ ಚಿಕ್ಕೋಡಿಯಿಂದ ಬೆಳಗಾವಿಯಿಂದ ಶುರು ಮಾಡಿದ್ರು ಎರಡು ದಿನ ಅಲ್ಲಿ ಯಾತ್ರೆ ಮಾಡಿ ಬೆಳಗಾವಿಯಲ್ಲಿ ಸ್ವಲ್ಪ ರಣಕಹಳನ ಮಳುಸಿದ್ರು ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಜೊತೆಯಾಗಿ ಬಟ್ ಅಭ್ಯರ್ಥಿಗಳು ಅನೌನ್ಸ್ ಆಗದಿರ ಏನೋ ಬದಲಾವಣೆ ಆಗೋಲ್ಲ ಅನ್ನೋ ಒಂದು ಕಾಣ್ತಾ ಇದೆ ಅಲ್ವಾ ನೀವ್ ಹೇಳಿದ್ರಿ ಏನೋ ರಣಕಾಳೆ ಬಸ್ ಯಾತ್ರೆ ಅಂತೆಲ್ಲ ಹ್ಮ್ ನಿಪ್ಪಾಣೆ ಚೇಂಜ್ ಮಾಡಕ್ಕಾಗಲ್ಲ ಇವ್ರು ಹೋಗಿ ಚಿಕ್ಕ ಚಿಕ್ಕೋಡಿ ಅವ್ರದೇ ಐತೆ ಆ ಏನೋ ಚೇಂಜಸ್ ಆಗಲ್ಲ ಯಾತ್ರೆಯಿಂದ ಹ್ಮ್ ಕಾಗವಾಡನು ಆಗಲ್ಲ ಹ್ಮ್ ಕುರ್ಚಿ ಸ್ವಲ್ಪ ಚೇಂಜ್ ಮಾಡ್ಕೋಬಹುದೇನೋ ಅಂಡ್ ರಾಯ್ ಭಾಗ ಸ್ವಲ್ಪ ಚೇಂಜ್ ಮಾಡಬಹುದು ಹ್ಮ್ ಉಕ್ಕೇರಿ ಈಗಾಗ್ಲೇ ಸ್ವಲ್ಪ ಥ್ರೆಡ್ ಅಲ್ಲಿ ಕಾಂಗ್ರೆಸ್ ಮುನ್ನಡೆ ಇದೆ ಯಮಕನ ರೆಡಿ ಎಲ್ಲ ಐತೆ ಯಾವಾಗ ನೀವು ರಿಸಲ್ಟ್ ಚೇಂಜ್ ಮಾಡ್ಬೋದು ಗೊತ್ತಾ ಲಕ್ಷ್ಮೀ ಹೆಬ್ಬಾಳ್ಕರ್ ಹೋಗ್ಬಿಟ್ಟು ಬೆಳಗಾವಿ ಗ್ರಾಮೀಣ ಬಿಟ್ಟು ಗೋಕಾಕ್ ನಿಂತ್ಕೋಬೇಕು ಹ್ಮ್ ಸತೀಶ್ ಜಾರಕಿಹೊಳಿ ಹೋಗ್ಬಿಟ್ಟು ಅರ್ಬಾವಿಗೆ ನಿಂತ್ಕೋಬೇಕು ಗೊಂದಲ ಆಗಲ್ವಾ ಕ್ಷೇತ್ರ ಹೋಗ್ಬಿಟ್ರ ಈಗ ಬಿಜೆಪಿ ಬಿಜೆಪಿಯವ್ರು ಗೆದ್ದೇ ಗೆಲ್ತಾರೆ ಅನ್ನೋ ಕ್ಷೇತ್ರ ಯಾವ್ದು ಅರ್ಬಾವಿ ಅರ್ಬಾವಿ ಗೋಕಾಕ ಹಿಂಗೈತಾನೆ ಅವನ ಸೋಲ್ಸ್ಬೇಕು ಅಂದ್ರೆ ಇವರೇ ಹೋಗ್ಬೇಕಾನೆ ಅಲ್ಲಿಗೆ ಹ್ಮ್ ನಿಮ್ಗೆ ಅರ್ಥ ಆಯ್ತಾ ಆಗ ನೀವೇನು ತರದು ಯಮಕ ಕಾಂಗ್ರೆಸ್ ಅಂತಾನ ಹೌದು ಗ್ರಾಮೀಣ ಕ್ಷೇತ್ರ ಅಂತನಾ ಈಗ ಬೆಳಗಾವಿ ಹದಿನೆಂಟು ಕ್ಷೇತ್ರಗಳಲ್ಲಿ ನೋಡಿ ಜನಗಳು ನೀಟಾಗಿ ಹೇಳಮ್ಮ ಜಾಸ್ತಿ ಆಗೋಗಿಲ್ಲ ಟೈಮು ನಿಪ್ಪಾಣಿ ಚಿಕ್ಕೋಡಿ ಅಥಣಿ ಅದಾದ್ಮೇಲೆ ನಿಮ್ಗೆ ಹರಬಾವಿ ಗೋಕಾಕ್ ಯಮಕನ ಮರಡಿ ಬೆಳಗಾವಿ ಗ್ರಾಮೀಣ ಬೆಳಗಾವಿ ದಕ್ಷಿಣ ಸರಿನಾ ಹೆಚ್ಚು ಕಮ್ಮಿ ಎಂಟು ಕ್ಷೇತ್ರ ರಿಸಲ್ಟ್ ಚೇಂಜ್ ಮಾಡಕ್ ಆಗಲ್ಲ ಇನ್ನ ಹತ್ತಕ್ ಚುನಾವಣೆ ಅಷ್ಟೇ ರಮೇಶ್ ಜಾರಕಿಹೊಳಿ ಗೆಲ್ತಾರ ಬಾಲಚಂದ್ರ ಜಾರಕಿಹೊಳಿ ಗೆಲ್ತಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಗೆಲ್ತಾರ ಹೌದು ಸತೀಶ್ ಗೆಲ್ತಾರ ಗಣೇಶ್ ಹುಕ್ಕೇರಿ ಗೆಲ್ತಾರ ಬಿಜೆಪಿ ಅವ್ರಿಗೆ ಗೆತ್ಕತಾರ ಸೊ ಈ ರೀತಿ ಇರುವಂತ ಸಂದರ್ಭದಲ್ಲಿ ಎಲ್ ಮಾಡಿರಿ ನೀವ್ ಆಟನ ಹದಿನೆಂಟು ಕ್ಷೇತ್ರಗಳಲ್ಲಿ ಹತ್ತು ಆಚೆ ಈಚೆ ಸೊ ಹಾಗಾಗಿ ಆ ರಿಸಲ್ಟ್ ಚೇಂಜ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಆ ಎಂಟು ಗೆದ್ದೆ ಗೆಲ್ತಾರೆ ಅವ್ರಲ್ಲ ಆ ನಾಲ್ಕು ಜನ ಹೋಗ್ಬಿಟ್ಟು ಆರೋ ಕ್ಷೇತ್ರ ಅಪೋಸಿಟ್ ನಿಂತ್ಕೋಬೇಕು ಕ್ಷೇತ್ರ ಬದಲಾವಣೆ ಮಾಡ್ಕೋಬೇಕು ಹಾಗ ಹಂಗ್ ಮಾಡಲ್ಲ ಯಾರು ತಗೊಳಲ್ಲ ನಾನ್ ಅವ್ರು ಬರಲಿ ಲಕ್ಷ್ಮಿ ಬಾಳ್ಕರ್ ಅವರೇ ರಮೇಶ ಬರ್ಲಿ ಅನ್ಬೋದು ಇಲ್ಲ ರಮೇಶ್ ಲಕ್ಷ್ಮಿ ಅಲ್ಲಿಗೆ ಬರ್ಲಿ ಸುಮ್ನೆ ನಮಗೂ ಎಂಟರ್ಟೈನ್ಮೆಂಟ್ ಎಸ್ ಸಿದೀಶು ಬೆಳಗಾವಿ ಕ್ಷೇತ್ರ ಹದಿನೆಂಟು ವಿಧಾನಸಭಾ ಕ್ಷೇತ್ರ ಕರ್ನಾಟಕ ಟಿವಿ ಜನವರಿ ಮೆಗಾ ಸರ್ವೆ ಬಿಜೆಪಿ ಅನ್ನೋದ್ರಲ್ಲಿ ಕಾಂಗ್ರೆಸ್ ಎಂಟರಲ್ಲಿ ಏಳರಲ್ಲಿ ಈ ಏಳರಲ್ಲಿ ಈ ಹಿಂದೆ ಹೇಗಿತ್ತು ಎಲ್ಲ ಕುತೂಹಲ ಹಳೆ ಕಥೆ ಹೇಳಿ ಶಿವ ಅಂತ ಹಳೆ ಕತೆ ಅಂದ್ರೆ ನಮ್ಮ ಕರ್ನಾಟಕ ಟಿವಿ ಅಕ್ಟೋಬರ್ ಸರ್ವೆ ಪ್ರಕಾರ ಬಿಜೆಪಿ ಹನ್ನೆರಡು ಕಾಂಗ್ರೆಸ್ ಆರ್ ಇತ್ತು ನವೆಂಬರ್ ಬಿಜೆಪಿ ಎಂಟು ಕಾಂಗ್ರೆಸ್ ಎಂಟು ಅದರ್ಸ್ ಎರಡು ಡಿಸೆಂಬರ್ ಬಿಜೆಪಿ ಎತ್ತು ಕಾಂಗ್ರೆಸ್ ಎಂಟು ಜನವರಿಯಲ್ಲಿ ಬಿಜೆಪಿ ಅನ್ನೊಂದು ಕಾಂಗ್ರೆಸ್ ಏಳು ಹೆಚ್ಚಿನ ಬದಲಾವಣೆಗಳು ಆಗ್ತಾ ಇದೆ ಬೆಳಗಾವಿಯಲ್ಲಿ ಬೆಂಗಳೂರಲ್ಲಿ ಇಪ್ಪತ್ತೆಂಟು ಬಿಟ್ಟರೆ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರ ಇರುವುದು ಬೆಳಗಾವಿ ಜಿಲ್ಲೆಗಳಲ್ಲಿ ಎಸ್ ನಾವಿನ್ನು ಮುಂದಿನ ಜಿಲ್ಲೆಯನ್ನ ನೋಡೋದಾದ್ರೆ